ಬಂಧುಗಳೇ, ತಮಗೆಲ್ಲರಿಗೂ ಆದರಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ, ಹಲವು ಐತಿಹ್ಯಗಳ ಸಂಗಮವಾದ ಬಿಲ್ಲವ ಸಮಾಜದ ಹಿತವನ್ನು ಕಾಪಾಡುವಂತಹ ಉದ್ದೇಶದಿಂದ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಈ ಸಂಸ್ಥೆ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥ ನಿಟ್ಟಿನಲ್ಲಿ ತಾನು ಅಸ್ತಿತ್ವಗೊಂಡಂದಿನಿಂದಲೂ ಸಮಾಜದ ಸದುದ್ದೇಶವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಘನ ಕಾರ್ಯಚಟುವಟಿಕೆಗಳೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡಿದೆ. ಸಮಾಜದ ಸಾಧಕರಾಗಿ, ಪ್ರೇರಣಾಶೀಲರಾಗಿ, ಯಶಸ್ವಿ ಉದ್ಯಮಿಯಾಗಿ ಪ್ರಸ್ತುತ ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಅನಿವಾಸಿ ಭಾರತೀಯ ಉದ್ಯಮಿ, ಬಹರೇನ್ನಲ್ಲಿ ತನ್ನೆಲ್ಲ ಉದ್ಯಮದ ಆಯಾಮದಲ್ಲಿ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಈ ಎಲ್ಲ ರಂಗದಲ್ಲಿ ಸೃಜನಶೀಲರಾಗಿ ಗುರುತಿಸಿಕೊಂಡಿರುವಂತಹ ಗೌರವಾನ್ವಿತ ರಾಜ್ಕುಮಾರ್ ಅಂಬಲ್ಪಾಡಿ ಇವರಿಗೆ ಅಭಿನಂದನಾ ಸಮಾರಂಭಕ್ಕಾಗಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಹಾಗೂ ಸಮಸ್ತ ಬಿಲ್ಲವ ಸಮಾಜದ ವತಿಯಿಂದ ಹೃತ್ಪೂರ್ವಕವಾಗಿ ಗುರುತಿಸಿಕೊಳ್ತಾ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಅಭಿನಂದನಾ ಸಮಾರಂಭ ನೆರವೇರಲಿಕ್ಕಿದೆ. ಕೂಡಿಕೊಂಡಿರುವ ತಮ್ಮೆಲ್ಲರನ್ನು ಮತ್ತೊಮ್ಮೆ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾಗಿ ಗುರುತಿಸಿಕೊಂಡು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ, ಲೋಕಶಾಂತಿಯ ಹರಿಕಾರರಾಗಿ ಸಮಸ್ತ ಸಮಾಜದ ಉದ್ಧಾರದ ಪರಮ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಸನ್ನಿಧಿಯಲ್ಲಿ ನೆರವೇರ್ತಾ ಇರುವಂತಹ ಕಾರ್ಯಕ್ರಮದ ನಿರ್ವಿಘ್ನವಾದ ನೆರವೇರುವಿಕೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳಬೇಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಸಾವಿತ್ರಿ ಗಣೇಶ್ ಬಳಗ ಇವರನ್ನು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಸ್ತ ಜಂಬೂ ಫಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಮತಿ ಸಾವಿತ್ರಿ ಗಣೇಶ್ ಬಳಗ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಸ್ನೇಹಕ್ಕೆ ಸ್ನೇಹದ ಸೆಲೆಯಾಗಿ, ಪ್ರೀತಿಗೆ ಆತ್ಮೀಯತೆಯ ಒಡನಾಟವನ್ನು ಹೊಂದಿಕೊಂಡು ಸರ್ವ ಸಮನ್ವಯತೆಯ ಸಹೋದರತ್ವ ಭಾವದ ಸಮಾಜವನ್ನು ನಿರ್ಮಿಸಬೇಕು, ಸಮೃದ್ಧಿಯನ್ನು ಕಾಣಬೇಕೆನ್ನುವ ಆಶಯದೊಂದಿಗೆ ಸದೃಢಗೊಂಡಿರುವಂತಹ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ವತಿಯಿಂದ ನೆರವೇರ್ತಾ ಇರುವಂತಹ ಈ ಅಭಿನಂದನಾ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ತಮ್ಮೆಲ್ಲರನ್ನು ಕೂಡ ಆದರಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ಯುವ ವೇದಿಕೆಯ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಮಹೇಶ್ ಕುಮಾರ್ ಮಲ್ಪೆ ಇವರು. ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ಈ ಒಂದು ವಿಶಿಷ್ಟ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೇ, ಇವತ್ತು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ರಿಜಿಸ್ಟರ್ಡ್ ಉಡುಪಿ ಇದರ ಒಂದು ನೇತೃತ್ವದಲ್ಲಿ ಸಮಸ್ತ ಬಿಲ್ಲವ ಸಮಾಜದ ವತಿಯಿಂದ 2022-23 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರಾಜ್ಕುಮಾರ್ ಬಹರೇನ್ ಅಂಬಲ್ಪಾಡಿ ಇವರಿಗೆ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರ ಪಾದ ಕಮಲಗಳಿಗೆ ಪ್ರಣಾಮವನ್ನು ನೀಡುತ್ತಾ ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿ ಅವರಿಗೆ ಫಲಪುಷ್ಪ ಹಾಗೂ ಹಾರದ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಧ್ಯಕ್ಷರಾದ ಸನ್ಮಾನ್ಯ ಪ್ರವೀಣ್ ಎಂ ಪೂಜಾರಿ ಹಾಗೂ ಬಿಲ್ಲವ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ವಿಶ್ವಕುಮಾರ್ ಕಲ್ಮಾಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ.
ಇವತ್ತಿನ ಕೇಂದ್ರ ಬಿಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ರಾಜ್ಕುಮಾರ್ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸನ್ಮಾನ್ಯರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವಂತೆ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾಗಿರುವ ನಿವೃತ್ತ ಅಧ್ಯಾಪಕರಾಗಿರುವ ಶ್ರೀ ರಾಮ ಪೂಜಾರಿ ಕುತ್ಪಾಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಬಹಳ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಪ್ರವೀಣ್ ಎಂ ಪೂಜಾರಿ ಜಿಲ್ಲಾಧ್ಯಕ್ಷರು ಉಡುಪಿ ಜಿಲ್ಲಾ ವೇದಿಕೆ ರಿಜಿಸ್ಟರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಂಘದ ಸಕ್ರಿಯರಾದ ಸುನೀಲ್ ಮಲ್ಪೆ ಇವರು ಅಧ್ಯಕ್ಷರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸದಾ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವ ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಕರ್ನಾಟಕ ಸರ್ಕಾರ ಇವರನ್ನು ಕೂಡ ನಾನು ಜಿಲ್ಲಾ ಬಿಲ್ಲವ ವೇದಿಕೆಯ ಪರವಾಗಿ ಹಾಗೂ ಸಮಸ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನು ಗೌರವಿಸುವಂತೆ ನಮ್ಮ ವೇದಿಕೆಯ ಗೌರವ ಸಲಹೆಗಾರರಾಗಿರುವ ಮಾನ್ಯ ಓಬು ಪೂಜಾರಿ ಪಂದುಬೆಟ್ಟು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಬಿಲ್ಲ ವೇದಿಕೆಯ ಪರವಾಗಿ ಸಮಸ್ತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸನ್ಮಾನ್ಯರಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವ ವಿಶು ಕಲ್ಮಾಡಿ ಇವರು ಗೌರವಿಸುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮಗೆ ಅತ್ಯಂತ ಸಹಕಾರ ನೀಡುತ್ತಿರುವ ಬಿ ಎನ್ ಶಂಕರ್ ಪೂಜಾರಿ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಕ್ಷೇತ್ರ ಕಡಪಾಡಿ ಇವರನ್ನು ಕೂಡ ನಾನು ಬಿಲ್ಲ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯ ಗೌರವ ಸಲಹೆಗಾರರಾಗಿರುವ ರಘುನಾಥ್ ಮಾಬಿಯನ್ ಕೊಡಂಕೂರು ಇವರು ಬಿ ಎನ್ ಶಂಕರ್ ಪೂಜಾರಿ ಅವರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಮಾಧವ ಬನ್ನಂಜೆ ಅಧ್ಯಕ್ಷರು ಬನ್ನಂಜೆ ಬಿಲ್ಲವರ ಸೇವಾ ಸಂಘ ರಿಜಿಸ್ಟರ್ ಉಡುಪಿ ಇವರನ್ನು ಕೂಡ ನಾನು ನಮ್ಮ ಸಂಘಟನೆ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ವಿಜಯ್ ಕೋಟೆ ಅಂತ ಅವರು ಗೌರವವನ್ನು ಸಲ್ಲಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮಗೆ ನಮ್ಮ ಸಂಘಟನೆಗೆ ಸದಾ ಸಹಕಾರವನ್ನು ನೀಡುತ್ತಿರುವ ಶ್ರೀ ಗೋಪಾಲ್ ಸಿ ಬಂಗೇರ ಅಧ್ಯಕ್ಷರು ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಮಲ್ಪೆ ಇವರನ್ನು ಕೂಡ ನಾನು ನಮ್ಮ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯ ಕೋಶಾಧಿಕಾರಿಯಾಗಿರುವ ನ್ಯಾಯವಾದಿಗಳಾದ ಅನಿಲ್ ಕುಮಾರ್ ಅವರು ಗೋಪಾಲ್ ಸಿ ಬಂಗೇರಿ ಅವರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಶೇಖರ್ ಗುಜ್ಜರ್ಪೆಟ್ಟು ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ರೀಷ ಸಂತಕಟ್ಟೆ ಇವರನ್ನು ಕೂಡ ನಾನು ನಮ್ಮ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರನ್ನು ಗೌರವಿಸುವಂತೆ ನಮ್ಮ ವೇದಿಕೆಯ ಅಜಯ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಅಜಯ್ ಪೂಜಾರಿ ಹೆರ್ಗ. ಅದೇ ರೀತಿ ಶ್ರೀ ಪ್ರಭಾಕರ್ ಪೂಜಾರಿ ಗೌರವಾಧ್ಯಕ್ಷರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಕಾಪು ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತೆ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರುವ ಶರತ್ ಜತ್ತನ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರಾದ ಶ್ರೀ ರಾಘು ಪೂಜಾರಿ ಕಲ್ಮಂಜೆ ಕೋಟಿ ಚೆನ್ನಯ್ಯ ದರ್ಶನ ಪೂಜಾರಿಯವರು ಇವರನ್ನು ಕೂಡ ನಾನು ನಮ್ಮ ಸಂಘಟನೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡಿದ್ದೇವೆ. ಶ್ರೀಯುತರನ್ನು ಗೌರವಿಸುವಂತೆ ವೇದಿಕೆಯ ಪ್ರಕಾಶ್ ಅಂಚನ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಹರೀಶ್ ಎಂ ಕೆ ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಕಿದಿವರು ಇವರನ್ನು ಕೂಡ ನಮ್ಮ ಸಂಘಟನೆ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ನಿತ್ಯಾನಂದರವರು ಶ್ರೀಯುತರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ.
ಶ್ರೀ ಸರ್ವೋತ್ತಮ ಪೂಜಾರಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ರಿಷಡ್ ಪಾರ್ಕೂರು ಇವರನ್ನು ಕೂಡ ನಾವು ನಮ್ಮ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ನಿತೇಶ್ರವರು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಗೋಪಾಲ್ ಪೂಜಾರಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಇಂದಿರಾ ನಗರ ಇವರನ್ನು ಕೂಡ ನಾವು ನಮ್ಮ ಸಂಘಟನೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಮ್ಮ ವೇದಿಕೆಯ ಸುಧಾಕರ್ ಅವರು ಗೋಪಾಲ್ ಪೂಜಾರಿ ಇವರನ್ನು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀ ಭಾಸ್ಕರ್ ಜತನ್ ಉದ್ಯಮಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ನಮ್ಮ ಸಂಘಟನೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತರಿಗೆ ಅನಿಲ್ ಕುಮಾರ್ ಅವರು ಗೌರವಿಸುವಂತೆ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಗೌರವ ಸಲಹೆಗಾರರಾಗಿ ನಮಗೆ ಸದಾ ಸಹಕಾರವನ್ನು ನೀಡುತ್ತಿರುವವರು ನಮ್ಮ ಗೌರವ ಸಲಹೆಗಾರರು ಶ್ರೀ ಸುಧಾಕರ್ ಡಿ ಅಮೀನ್ ಪಾಂಗಾಳ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಓಬು ಪೂಜಾರಿ ಬಂದುಬಿಟ್ಟು, ಶ್ರೀ ರಾಮ ಪೂಜಾರಿ ಕುತ್ಪಾಡಿ, ಶೇಖರ್ ಪೂಜಾರಿ ಅಂಜಾವರು ಹಿರಿಯಡ್ಕ, ಶ್ರೀ ಮಾಧವ ಆರ್ ಪಾಲನ್ಕಾಪ್, ಶೇಖರ್ ಸುವರ್ಣ ಗರಡಿ ಮನೆ ಮರಪಲ್ಲಿ, ಶ್ರೀ ರಘುನಾಥ್ ಮಾಬೇನ್ ಕೊಡಂಕೂರು ಇವರನ್ನು ಕೂಡ ನಮ್ಮೆಲ್ಲ ಸಂಘಟನೆ ಪರವಾಗಿ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೂ ಎಲ್ಲ ನಮ್ಮ ಬಿಲ್ಲವ ಸಂಘ ಬನ್ನಂಜಯ್ಯ ಪದಾಧಿಕಾರಿಗಳು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಧನ್ಯವಾದಗಳು ಬಂಧುಗಳೇ. ಬೇಡಿಕೆಗಳ ಪರವಾಗಲಿ ಅನ್ಯಾಯಗಳ ವಿರೋಧವಾಗಲಿ ಸದಾ ಸೈ ಎನಿಸಿಕೊಂಡು ಸಕ್ರಿಯವಾದಂತಹ ಬದ್ಧತೆಯನ್ನು ಒದಗಿಸುವಂತಹ ಸಮಾಜಮುಖಿ ಸಂಘಟನೆಯಾಗಿ ಗುರುತಿಸಿಕೊಂಡಿರುವ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ಸಮರ್ಥ ನಾಯಕನಾಗಿ ಅಧ್ಯಕ್ಷರಾಗಿ ಪ್ರವೀಣ್ ಎಂ ಪೂಜಾರಿಯವರ ನೇತೃತ್ವದಲ್ಲಿ ಸನ್ಮಾನ್ಯ ರಾಜ್ಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದ ಔಚಿತ್ಯವನ್ನು ಪ್ರಸ್ತಾವನೆಯ ಮೂಲಕವಾಗಿ ನಮ್ಮ ಮುಂದಿಡಬೇಕಾಗಿ ಸನ್ಮಾನ್ಯ ಪ್ರವೀಣ್ ಪೂಜಾರಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗುರುಭ್ಯೋ ನಮಃ. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪರಮ ಪೂಜ್ಯ ಗುರುಗಳ ಪಾದಕಮಲಕ್ಕೆ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಮಾಜ ಬಾಂಧವರೇ, ಇವತ್ತು ನಮ್ಮ ರಾಜ್ಕುಮಾರ್ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಆ ಪ್ರಯುಕ್ತ ನಾವು ಅವರಿಗೊಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಾವು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ಒಂದು ನೇತೃತ್ವದಲ್ಲಿ ಒಂದು ಸಮಸ್ತ ಬಿಲ್ಲವ ಸಮಾಜದ ಪರವಾಗಿ ಅವರಿಗೆ ಇವತ್ತು ಅಭಿನಂದನೆ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪರಮ ಪೂಜ್ಯ ಗುರುಗಳು ಇವತ್ತಿದ್ದಾರೆ. ಇವತ್ತು ಬಹಳಷ್ಟು ಸಾಧನೆಯನ್ನು ಮಾಡಿದಂತಹ ಗುರುಗಳು, ಧರ್ಮ ಸಂಸ್ಕೃತಿ ಇದನ್ನು ದೇಶದ ಎಲ್ಲೆಡೆ ಹೋಗಿ ಅದರ ಬಗ್ಗೆ ಅದರ ವಿಚಾರಗಳನ್ನು ನಮ್ಮ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ನೀವು ಉತ್ತರ ಭಾರತದ ಹರಿದ್ವಾರದಲ್ಲಿ ಹೋಗಿ ನೋಡಿದರೆ ಇವತ್ತು ಕನ್ಯಾಡಿ ನಮ್ಮ ಧರ್ಮಸ್ಥಳ ಕ್ಷೇತ್ರ ರಾಮಕ್ಷೇತ್ರದ ಮಠ ಕೂಡ ಇವತ್ತು ಅಲ್ಲಿ ಸ್ಥಾಪನೆಯಾಗಿದೆ. ಇದು ಎಲ್ಲ ಅವರ ಸಾಧನೆ. ಇವತ್ತು ಗುರುಗಳಲ್ಲಿ ಒಂದು ಮನವಿ, ತಮ್ಮ ಒಂದು ಮಾರ್ಗದರ್ಶನ ನಮ್ಮ ಸಮಾಜಕ್ಕೆ ಬೇಕು. ತಮ್ಮ ಮಾರ್ಗದರ್ಶನವನ್ನು ನಮ್ಮ ಸಮಾಜಕ್ಕೆ ಸದಾ ನೀವು ನೀಡ್ತಾ ಇರಬೇಕಂತೇಳಿ ಈ ಒಂದು ವೇದಿಕೆಯಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾಜದ ಹಿರಿಯ ನಾಯಕರು, ಹಾಗೆ ಸಮಾಜದ ರಾಜಕೀಯ ನಾಯಕರಾಗಿರ್ತಕ್ಕಂತಹ ಬಿ ಕೆ ಹರಿಪ್ರಸಾದ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಹೋಗ್ಬಿಟ್ಟು ಇವತ್ತು ಇಲ್ಲಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಇವತ್ತು ಸಮಾಜದ ಬಗ್ಗೆ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥ ಒಬ್ಬ ಸಮಾಜ ನಾಯಕ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ಸ್ವಲ್ಪ ಮುಂದುವರಿದು ಹೇಳ್ಬೇಕಂತ ಹೇಳಿದರೆ, ಇವತ್ತು ಹಿಂದುಳಿದ ವರ್ಗದ ಸಮಾಜದ ಏನೋ ಒಂದು ಸಮಸ್ಯೆಗಳಿದ್ರೆ ಒಂದು ಧ್ವನಿ ಎತ್ತುವಂಥ ನಾಯಕ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಬಿ ಕೆ ಹರಿಪ್ರಸಾದ್ ಸರ್ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಇನ್ನಿರುವ ರಾಜಕೀಯ ನಾಯಕರು, ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ರಘುಪತಿ ಭಟ್ ಸರ್ ಅವರಿದ್ದಾರೆ. ಇವತ್ತು ಸಮಾಜದ
ಯಾವುದೇ ಒಂದು ಮನವಿಯನ್ನು ಕೊಟ್ಟಾಗ ತನ್ನ ಶಾಸಕ ನೆಲೆಯಲ್ಲಿ ಯಾವುದೆಲ್ಲ ಸಹಕಾರ ನೀಡಲಿಕ್ಕೆ ಆಗ್ತದೋ ಅದನ್ನು ಅವರು ಮಾಡಿಯೇ ಮಾಡ್ತಾರೆ. ಅಷ್ಟೇ ಅಲ್ಲ, ಕಳೆದ ಬಾರಿ ನಮ್ಮ ಒಂದು ಬಿಲ್ಲವ ಯುವೇದಿಕೆ ತಂಡ ಅವರ ಬಳಿ ಹೋಯಿತು. ಒಂದು ಸಮಾಜಕ್ಕೆ ನಾರಾಯಣಪುರ ಅಭಿವೃದ್ಧಿ ನಿಗಮ ಆಗಬೇಕು ಎನ್ನುವಂತಹ ಒಂದು ಬೇಡಿಕೆ ನಮ್ಮ ಸಮಾಜದಲ್ಲಿ ಯಾವಾಗದಿಂದ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಆದರೆ ರಘುಪತಿ ಭಟ್ ಸರ್ ಹತ್ರ ಹೋದಾಗ ಅವರು, ರಾವರಾಜು ನಾನೊಂದು ಮನವಿ ಮಾಡಿಕೊಂಡೆ, ನೀವು ಇದನ್ನೊಂದು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ. ಆಗ ಖಂಡಿತವಾಗಿ ಇದನ್ನು ನಾನು ಮಾಡ್ತೇನೆ ಅಂತ ಹೇಳಿ. ಆದರೆ ತುಂಬ ಅವರದ್ದು ಕೆಲವೊಂದು ಅಪೀಲ್ಗಳಿತ್ತು, ಅದ್ರ ಕೂಡ ಈ ಒಂದು ಪ್ರಶ್ನಾವಳಿಯನ್ನು ನಾನು ವಿಧಾನಸಭೆಯಲ್ಲಿ ಇಡ್ತೇನೆ ಅಂತ ಹೇಳಿ. ಒಂದು ಪ್ರಥಮ ಬಾರಿ ಒಬ್ಬ ಶಾಸಕರಾಗಿ ಒಂದು ವಿಧಾನಸಭೆಯಲ್ಲಿ ಈ ನಾರಾಯಣಪುರ ಅಭಿವೃದ್ಧಿ ನಿಗಮ ಎಂತಕ್ಕಂಥ ಒಂದು ಮಾತನ್ನು ಎತ್ತಿದ ಒಬ್ಬ ನಾಯಕನಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಘುಪತಿ ಭಟ್ ಸರ್ ಅಂತ ಹೇಳಿ ಇಚ್ಛಪಡ್ತೇನೆ. ಇಷ್ಟೇ ಅಲ್ಲ, ನಮ್ಮ ಬಿಲ್ಲ ವೇದಿಕೆ ಮಾಡಿದಂತಹ ಒಂದು ಗರಡಿ ಸಮ್ಮೇಳನದಲ್ಲಿ ರಘುಪತಿ ಭಟ್ ಅವರು ಬಹಳಷ್ಟು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಸಮಾಜದ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಬಿ ಕೆ ಹರಿಪ್ರಸಾದ್ ಸರ್ ಅವರು, ಈಗ ನಾನು ಹೇಳಿದೆ ಅದನ್ನು ಹೇಗೆ ವಿಧಾನಸಭೆಯಲ್ಲಿ ನಾರಾಯಣಗುರು ಅಭಿವೃದ್ಧಿ ನಿಗಮದ ಒಂದು ಮಾತನ್ನು ಎತ್ತಿದ್ರು, ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಸರ್ ಅವರು ಮೊದಲ ಬಾರಿಗೆ ಒಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದಂಥ ನಾಯಕ ಆಗಿದ್ದರೆ ಅದು ನಮ್ಮ ಬಿ ಕೆ ಹರಿಪ್ರಸಾದ್ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಕ್ಷೇತ್ರದ ವಿಶ್ವನಾಥ ಕ್ಷೇತ್ರ ಕಡ್ಪಾಡಿಯ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗೆ ನಮ್ಮ ಸಮಾಜದ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಗೌರವಾಧ್ಯಕ್ಷರುಗಳು ಕೂಡ ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ. ಇವರೆಲ್ಲ ಒಂದು ಸಮ್ಮುಖದಲ್ಲಿ ಇವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ. ಇವತ್ತು ಒಬ್ಬ ಪ್ರಶಸ್ತಿಯನ್ನು ಪಡೀತಾರೆ, ಅವರನ್ನು ಗೌರವಿಸುವುದು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ. ಇಂಥ ಪ್ರೋತ್ಸಾಹಗಳನ್ನು ನೀಡಿದಾಗ ಅವರು ಮುಂದೆ ಬಹಳಷ್ಟು ಸಾಧನೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ರಾಜ್ಕುಮಾರ್ ಅವರು ಬಗ್ಗೆ ಸ್ವಲ್ಪ ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಇಚ್ಛಪಡ್ತೇನೆ. ರಾಜ್ಕುಮಾರ್ ಇವರು ಅಮೂಲ್ಪಾಡಿಯ ನಿವಾಸಿಯಾಗಿದ್ದು ಪದವಿ ಕಲಿಕೆಯನ್ನು ತಮ್ಮ ಹುಟ್ಟೂರಿನಲ್ಲಿ ಮುಗಿಸಿ ಉದ್ಯಮ ಕ್ಷೇತ್ರವನ್ನು ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಮಾಜಿ ಶಾಸಕ ದಾಮೋದರ ಮುಲ್ಕಿ, ಸುಪತ್ರಿ ಪತ್ನಿ ಡಾಕ್ಟರ್ ಚೇತನ್ ರಾಜ್ಕುಮಾರ್ ಹಾಗೂ ಮಗಳು ಆರ್ಯ ರಾಜ್ಕುಮಾರ್ ಇವರನ್ನೊಳಗೊಂಡ ಸುಖಿ ಪರಿವಾರ ಇವರದಾಗಿದೆ. ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಸಾಧಿಸಿರುವ ಇವರು ಬ್ಯಾರಿನ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಎರಡು ಬಾರಿ ವಿಶ್ವ ಕನ್ನಡ ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಯ್ನಾಡಿನಿಂದ ಕಲಾವಿದರನ್ನು ಕರೆಸಿ ಯುವಜ ಸಂಸ್ಕೃತಿಯ ಅನಾವರಣ ಮಾಡಿದ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಅಷ್ಟೇ ಅಲ್ಲದೆ ಕನ್ನಡ ಸಂಘದ ಮುಖೇನ ಮೂಡುಬಿದ್ರಿ ಆಳ್ವಾಸ್ನ ಸುಮಾರು 80 ವಿದ್ಯಾರ್ಥಿನಿಯರನ್ನು ಬರಮಾಡಿಸಿ ಬ್ಯಾರಿನ್ನಲ್ಲಿ ಆಳ್ವಾಸ್ ವಿಶ್ವ ನುಡಿಸಿರನ್ನು ನಡೆಸಿದ್ದಾರೆ. ಬ್ಯಾರಿನ್ನಲ್ಲಿ ಮಕ್ಕಳಿಗೆ ಟ್ಯೂಷನ್ ತರಗತಿಯ ಜೊತೆಗೆ ಕನ್ನಡ ತರಗತಿಯನ್ನು ಪ್ರಾರಂಭಿಸಿದ ಕೀರ್ತಿ ಇವರದು. ಅರಬ್ ರಾಷ್ಟ್ರದಲ್ಲಿ ಕನ್ನಡ ಸಂಘದ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಕನ್ನಡ ಗಣ ಸರ್ಕಾರದಿಂದ 2 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ 1 ಕೋಟಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಾಗೂ ಶಿವರಾಜ್ಕುಮಾರ್ ಇವರನ್ನು ಬ್ಯಾರಿನ್ಗೆ ಕರೆಸಿದ್ದಲ್ಲದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿಗಾಗಿ ಪುನೀತ್ ಗಾನ ನಮನ ಕಾರ್ಯಕ್ರಮವನ್ನು ಬ್ಯಾರಿನ್ನಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ನಟ ವಿಜಯ ರಾಘೇಂದ್ರ ಅವರ ಸಾರಥ್ಯದಲ್ಲಿ ಅದ್ಭುತವಾಗಿ ನಡೆಸಿ ಯಶಸ್ವಿಯಾಗಿದ್ದಾರೆ. ನುಡಿ ವ್ಯಕ್ತಿತ್ವದಲ್ಲಿ ಹೆಸರುವಾಸಿಯಾದ ಶ್ರೀಯುತರು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಕುವೈತ್ನಲ್ಲಿ ವಿಶ್ವಮಾನ್ಯರು ಪ್ರಶಸ್ತಿ, ಬೆಂಗಳೂರಿನಲ್ಲಿ ಸಾಧನ ಶಾಸ್ತ್ರ ಪ್ರಶಸ್ತಿ, ಸಿಂಗಾಪುರ್ನಲ್ಲಿ ಕುವೆಂಪು ಪ್ರಶಸ್ತಿ, ಆರ್ಯಭಟ್ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಅಭಿಮಾನಿ ಕನ್ನಡಿಗ ಪ್ರಶಸ್ತಿ, ಅಮೆರಿಕದ ಅಕ್ಕ ಸಮ್ಮೇಳನದಲ್ಲಿ ಸನ್ಮಾನ, ಮುಂಬೈ ಬಂಟರ ಸಂಘ, ದೆಹಲಿ ಕನ್ನಡ ಸಂಘದಿಂದ ಪುರಸ್ಕೃತಗೊಂಡಿದೆ. ಕನ್ನಡದ ಅಭಿಮಾನದ ಜೊತೆ ಜೊತೆಗೆ ಜಾತಿಯ ನೆಲೆಯಲ್ಲಿ ಬಿಲ್ಲವ ಸಮಾಜ ಸಂಘಟನೆಗೆ ಒತ್ತು ನೀಡಿದ್ದಾರೆ. 2003 ಬ್ಯಾರಿನ್ ಗುರು ಸೇವಾ ಸಮಿತಿಯನ್ನು ಸ್ಥಾಪಿಸಿ ನಂತರ ಬ್ಯಾರಿನ್ ಬಿಲ್ಲವಾಸಿದರ ಸ್ಥಾಪಕರಾಗಿ 4 ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ ಗರಿಮೆ ಇವರದ್ದಾಗಿದೆ. ಕನ್ನಡ ತುಳು ಭಾಷೆ ಸಂಸ್ಕೃತಿಯ ಅಭಿವೃದ್ಧಿಯ ಜೊತೆಗೆ ಬ್ಯಾರಿನ್ನಲ್ಲಿ ಭಾರತೀಯ ಕೋಆರ್ಡಿನೇಷನ್ ಕಮಿಟಿ ಆಫ್ ಇಂಡಿಯನ್ ಅಸೋಸಿಯೇಷನ್ ಸದಸ್ಯರಾಗಿದ್ದು ಅಸಹಾಯಕ ಭಾರತೀಯರಿಗೆ ಸಕಲದಲ್ಲಿ ಸೂಕ್ತವಾಗಿ ಸ್ಪಂದಿಸುವ ನೆಲೆಯಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಆಶ್ರಯದ ICRF ಇಂಡಿಯನ್ ಕಮ್ಯುನಿಟಿ ರಿಲೀಫ್ ಫಂಡ್ನ ಸಕ್ರಿಯ ಸದಸ್ಯರಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದ್ದಾರೆ. ಹೀಗೆ ಅವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಇವತ್ತು ಅವರು ಏನೊಂದು ಸೇವೆ ಮಾಡಿದ್ದಾರೆ ಆ ಸೇವೆಯನ್ನು ಗುರುತಿಸಿ ಈ ಬಾರಿ ಅನಿವಾಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ರಾಜ್ಕುಮಾರ್ ಅವರಿಗೆ ಪುರಸ್ಕೃತವಾಗಿದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಅಭಿನಂದನೆ ಸೂಚಿಸಬೇಕೆನ್ನುವ ಒಂದು ನಿಟ್ಟಿನಲ್ಲಿ ಈಗ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ನೀಡುವ ಮಾತನ್ನು ಮುಗಿಸ್ತೇನೆ. ಸಾಧನಾ ಚೈತ್ರ ಪ್ರಶಸ್ತಿ ಪುರಸ್ಕೃತ ವಿಶ್ವಮಾನ್ಯ ಪ್ರಶಸ್ತಿಯೊಂದಿಗೆ ಪ್ರತಿಷ್ಠಿತ ಕರ್ನಾಟಕ ರಾಜ್ಯೋತ್ಸವ
ಗೌರವಕ್ಕೆ ಅರ್ಹರಾಗಿರುವಂತಹ ರಾಜ್ಕುಮಾರ್ ಬಹರೇನ್ ಅಮ್ಮಲ್ಪಾಡಿ ಇವರನ್ನು ಪರಮ ಪೂಜ್ಯ ಶ್ರೀ ರಾಮಕ್ಷೇತ್ರ ಕನ್ಯಾಡಿ ಧರ್ಮಸ್ಥಳ ಪೀಠಾಧಿಪತಿಗಳಾಗಿರುವ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಗೌರವಾನ್ವಿತ ಗಣ್ಯರಾದ ಅತಿಥಿಗಳ ಹಾಗೂ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆದರಪೂರ್ವಕವಾಗಿ ಅಭಿನಂದಿಸುವಂತಹ ಈ ಸುದೀರ್ಘ ಸವಿಸ್ಮರಣೀಯ ಸಮಾರಂಭಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಳುವಂತೆ ರಾಜ್ಕುಮಾರ್ ಬಹರೇನ್ ಅಂಬಲ್ಪಾಡಿ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ರವರು ಶಾಲು ಹೊದಿಸುವ ಮುಖೇನ, ಗೌರವಾನ್ವಿತ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್ ಅವರು, ಸತ್ಕೀರ್ತಿಯ ಪೇಟವನ್ನು ತೊಡಿಸುವ ಮುಖೇನ ಸಮಾಜದ ಪ್ರಮುಖರು, ರಾಜಕೀಯ ಪ್ರತಿನಿಧಿಯಾಗಿ ಯಾವುದೇ ಸಮಸ್ಯೆಗಳ ಕುರಿತಂತೆ ಪ್ರಬುದ್ಧವಾಗಿ ಮಾತನಾಡುವವರು, ಬದ್ಧತೆ ಇರುವಂತಹ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡು ಸಮಾಜದ ಕಾಳಜಿಯನ್ನು, ಸಾಮಾಜಿಕ ಕಳಕಳಿಯನ್ನು ಉಳಿಸಿಕೊಂಡಿರುವಂತಹ ನಾಯಕ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರ ಮಾತುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಿಲ್ಲವಾಯಿ ವೇದಿಕೆಯ ವೇದಿಕೆಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಶ್ರೀಮಾನ್ ರಾಜ್ಕುಮಾರ್ ಬಹರೇನ್ ಅವರ ಅಭಿನಂದನಾ ಸಮಾರಂಭದ ದಿವ್ಯ ಸನ್ನಿಧಾನವನ್ನು ಮತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರೇ ಹಾಗೂ ವಿಧಾನಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ ರಘುಪತಿ ಭಟ್ರವರೇ, ಉಡುಪಿ ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಎಂ ಪೂಜಾರಿ ಅವರೇ, ಶಂಕರ್ ಪೂಜಾರಿ ಅವರು ಓಟ್ರೀಗ, ದಿವಾಕರ್ ಸನಿಲ್, ಮಾಧವ್ ಬನಂಜಯ್ ಅವರು, ಗೋಪಾಲ್ ಸಿ ಬಂಗೇರ ಅವರು, ಶೇಖರ್ ಗುಜ್ಜರ್ ಭಟ್ಟೂರ್ ಅವರು, ಪ್ರಭಾಕರ್ ಪೂಜಾರಿ ಅವರು, ರಘು ಪೂಜಾರಿ ಅವರು, ಹರೀಶ್ ಎಂ ಕೆ ಅವರು, ಸರ್ವೋತ್ತಮ್ ಪೂಜಾರಿ ಅವರು, ಗೋಪಾಲ್ ಪೂಜಾರಿ ಅವರು ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ಮಹೇಶ್ವರವರು, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಬಿಲ್ಲವ ಯುವ ವೇದಿಕೆ ಒಂದು ಸಾರ್ಥಕವಾದ ಕಾರ್ಯಕ್ರಮವನ್ನು ಇವತ್ತು ಸಂಜೆ ಹಮ್ಮಿಕೊಂಡಿದ್ದಾರೆ. ಯುವ ವೇದಿಕೆ ಅಂತ ಅನ್ನುವ ಸಂದರ್ಭದಲ್ಲಿ ಎಲ್ರಿಗೂ ಸಹ ಅನ್ನಿಸ್ತಕ್ಕಂಥದ್ದು, ಯುವಶಕ್ತಿ ಅಂತಕ್ಕಂಥದ್ದು ಕೇವಲ ಬಿಲ್ಲವರ ಯುವಶಕ್ತಿ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಆಗಲಿ ಪ್ರಪಂಚದಲ್ಲಿ ಯಾವುದಾದ್ರೂ ಸಮಾಜ ಬದಲಾವಣೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದು ಸಮಾಜ ಮತ್ತು ಹಲವು ರಕ್ತರಹಿತ ಕ್ರಾಂತಿ ಮಾಡಬೇಕಾದ್ರೆ ಯುವಶಕ್ತಿ ಭಾಳ ಮುಖ್ಯ. ಬಹಳ ಅರ್ಥಗರ್ಭಿತವಾಗಿ ಇವತ್ತು ಉಡುಪಿ ಜಿಲ್ಲಾ ಬಿಲ್ಲವ ಯೋಧಿಕೆಯವರು
ರಾಜ್ಕುಮಾರ್ ಭೈರೇಂದ್ರವ್ರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ಇದು ಕೇವಲ ರಾಜ್ಕುಮಾರ್ ಅವರಿಗೆ ಮಾತ್ರ ಅಭಿನಂದನೆ ಅಲ್ಲ, ಇಡೀ ಬಿಲ್ಲವ ಯುವ ಸಮುದಾಯಕ್ಕೆ ಒಂದು ಒಳ್ಳೆಯ ಮಾದರಿ ಆಗಿರ್ತಕ್ಕಂಥ ರಾಜ್ಕುಮಾರ್ ಅವರಿಗೆ ಸನ್ಮಾನ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಬಿಲ್ಲವ ಸಮುದಾಯದವರು ಕೋಟಿ ಚೆನ್ನೆಯ ಸಂಪ್ರದಾಯ ಸಂಸ್ಕೃತಿಗೆ ಬಂದಿರತಕ್ಕಂಥವರು, ಸ್ವಲ್ಪ ಧೈರ್ಯ ಜಾಸ್ತಿ. ಧೈರ್ಯವನ್ನು ಸರಿಯಾದ ದಾರಿನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿಯವರು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಕಳಕಳಿಯ ಪ್ರಾರ್ಥನೆ ನಾನು ಮಾಡ್ಕೊಳ್ಳೋಕೆ ಇಚ್ಛೆ ಬೀಳ್ತಾನೆ. ಯಾಕಂದರೆ ಯುವಶಕ್ತಿ ಅಂತಕ್ಕಂಥದ್ದು ಏನು ಅಂತ ನನಗೆ ಗೊತ್ತು. ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ, ನಾನು ಚುನಾವಣೆ ನಿಲ್ತಕ್ಕಂಥ ಜಾಗದಲ್ಲಿ ಬಿಲ್ಲವರು 5 ಮನೆ ಇರೋದಿಲ್ಲ, 4 ಲಕ್ಷ ಓಟ್ ಕೊಡ್ತಾರೆ ನನಗೆ. ಕಾರಣ ಇಷ್ಟೇ, ನಿರಂತರವಾಗಿ ದುರ್ಬಲ ವರ್ಗದವರು ಮತ್ತು ಬಡವರ ಜೊತೆಗೆ ನಿಂತ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾವುದೇ ಸಂದರ್ಭದಲ್ಲಿ ತಪ್ಪು ದಾರಿಗೆ ಹೋಗದೆ ರಾಜಕೀಯ ಶಕ್ತಿ ಯಾಕೆ ಬೇಕು ಅನ್ನೋದಿದ್ದರೆ, ಯಾಕಂದರೆ ನಮ್ಮ ಸಮಾಜದಲ್ಲಿ ಬಿಲ್ಲವರು ಅಂತ ಹೇಳಿದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು, ಇವರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕಾದ್ರೆ ಎಲ್ಲ ರೀತಿಯ ಸರ್ಕಾರದ ಸೌಲಭ್ಯಗಳು ದೊರಕಬೇಕಾಗುತ್ತೆ. ಸ್ವತಂತ್ರ ಬಂದ ನಂತರ ಸರ್ಕಾರಗಳನ್ನು ಮಾಡ್ತಕ್ಕಂಥದ್ದು ಜನಸಾಮಾನ್ಯರು. ಜನಸಾಮಾನ್ಯರು ಸರ್ಕಾರ ಮಾಡಿದಾಗ ಅದ ಕಾರ್ಯಕ್ರಮಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡುತ್ತೆ. ಆ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರ ಮಟ್ಟಕ್ಕೆ ಹೋಗಿ ಅದು ತಲುಪಬೇಕಾದ್ರೆ ಯುವಕರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗುತ್ತೆ. ನಾವೆಲ್ಲ ಯುವಕ ಕಾಂಗ್ರೆಸ್ಸಲ್ಲಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಬಂದಾಗ, ಈಗ ನಮ್ಮ ಅನ್ವಿಲ್ ಕಟೀಲ್ ಅಂತ ಒಬ್ಬರು ಯಾರೋ ಬಂದಿದ್ದಾರೆ, ಈಗ ನಮ್ಮ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದಾರೆ. ಮೊನ್ನೆ ಅವರ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಒಬ್ಬರು ಸದಸ್ಯರು ಮಾತಾಡ್ತಾರೆ, ನೋಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪರ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಸರ್ಕಾರ ಗಮನ ಸೆಳಿಸಬೇಕು ಅಂತೇಳಿ. ನಾನು ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಸದಸ್ಯರೊಬ್ಬರು ಮಾತಾಡ್ತಾರೆ. ಹೋರಾಟ ಭಾಳ ಮುಖ್ಯ. ರಾಜಕೀಯ ಅಂತ ಹೇಳಿದ್ರೆ ಭಾಳ ಕೆಟ್ಟ ಅಭಿಪ್ರಾಯ ಜನಸಾಮಾನ್ಯರಲ್ಲಿದೆ. ಯಾವುದೇ ಪಕ್ಷದಲ್ಲಿ ಯಾವುದೇ ರಾಜಕಾರಣಿ ಇದ್ರೆ ಅವನು ಕಳ್ಳ ಅಂತಾರೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳ್ತಾರೆ, ರಾಜಕೀಯಕ್ಕೆ ಬರುವಾಗ ಬದುಕಲಿಕ್ಕೋಸ್ಕರ ರಾಜಕೀಯಕ್ಕೆ ಬರಬಾರದು, ಬದುಕನ್ನು ಬದಲಾಯಿಸ್ಲಿಕ್ಕೋಸ್ಕರ ರಾಜ್ಯಕ್ಕೆ ಬರಬೇಕು ಅಂತೇಳಿ ಸಂವಿಧಾನವನ್ನು ಬರೆದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದೇ ರೀತಿ ಗುರು ನಾರಾಯಣರವರು ಸಹ ಹೇಳ್ತಾರೆ, ವಿದ್ಯೆಯಿಂದ ಸಂಘಟಿತರಾಗಿ ತಮ್ಮ ಶಕ್ತಿ ಮತ್ತು ತಮ್ಮ ಹಕ್ಕನ್ನು ಪಡೆದುಕೊಳ್ಬೇಕು ಅಂಥೇಳಿ. ಆದ್ದರಿಂದ ಯುವಕರು ಯಾವುದೇ ತಪ್ಪು ದಾರಿಗೆ ಹೋಗದೆ ಸಮಾಜದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಸಮಾಜಮುಖಿ ಕಾರ್ಯಕ್ರಮಗಳು ಅಂದರೆ ಅಭಿವೃದ್ಧಿಗಾಗಿ ಮಾಡತಕ್ಕಂಥ ಕಾರ್ಯಕ್ರಮಗಳು ಮಾಡ್ಕೊಳ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಅನಿವಾಸಿ ಬಹರೀನ್ನಲ್ಲಿ, ನಾನು ಸಹ ಹೋಗಿದ್ದೆ ಅವ್ರ ಕಾರ್ಯಕ್ರಮಕ್ಕೆ. ಬಹಳಷ್ಟು ಜನ ಬಿಲ್ಲವ ಸಮುದಾಯದವ್ರನ್ನೆಲ್ಲ ಸೇರಿಸ್ಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ಕೊಂಡು ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಅವರು ಅಲ್ಲಿ ಬಹರೀನಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಊರು ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಅವ್ರಿಗೆ ವಿಧಿ ಇಲ್ಲ, ಮಾಡಲೇಬೇಕು. ಮತ್ತು ಉಡುಪಿ ಮಂಗಳೂರು ಬಿಟ್ಟು ಬೊಂಬೆಗೆ ಹೋಗಿರ್ತಾರೆ, ಅವ್ರಿಗೂ ವಿಧಿ ಇಲ್ಲ, ಎಲ್ಲ ಕಷ್ಟ ಕೆಲಸ ಮಾಡಿ ಅಲ್ಲಿ ಮಾಡ್ತಾರೆ. ಆದರೆ ಅದೇ ರೀತಿ ಉಡುಪಿ ಮಂಗಳೂರಲ್ಲಿರ್ತಕ್ಕಂಥ ಯುವಕರು ಸಹ ಯಾವುದೇ ವಿಚಾರದಲ್ಲಿ ಯಾರನ್ನೂ ಸಹ ಕೊಲೆ ಮಾಡಲಿಕ್ಕೂ ಹೋಗಬಾರ್ದು, ಕೊಲೆನೂ ಆಗಬಾರ್ದು. ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಎಲ್ಲ ರಾಜಕೀಯ ಪಕ್ಷದಲ್ಲಿ ಅವ್ರ ಮೇಲೆ ಬರಬೇಕು, ಆದರೆ ಕೊಲೆ ಮತ್ತು ಕೊಲೆ ಆಗ್ತಕ್ಕಂಥ ಕೆಲಸ ಆಗಬಾರ್ದು. ಯಾಕಂತ ಹೇಳಿದ್ರೆ ನಾನು ಇಡೀ ದೇಶ ಸುತ್ತವನು, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮೂರು ಮಂಗಳೂರು ಅಂತೇಳಿ. ಯಾಕಂದರೆ ನನ್ನ ತಂದೆ ಊರು ಬಂಟ್ವಾಳ, ನಮ್ಮ ತಾಯಿ ಉಳ್ಳಾಳ. ನಾನು ಮಂಗಳೂರು ಅಂದರೆ ಏನು ಅಷ್ಟೊಂದು ಕೊಲೆಗಳಾಗ್ತಾ ಇದೆ, ಎಲ್ಲ ನಿಮ್ಮವರೇ ಇದ್ದಾರೆ ಅಂತಾರೆ ನನಗೆ. ಆದ್ದರಿಂದ ನಿಮ್ಗೆ ಹೇಳಬೇಕಾದ್ರೆ, ಭಾಳಷ್ಟು ಅಕ್ಕ ತಂಗಿಯರು ಇದ್ದಿರಲಿ, ರಘುಪತಿ ಭಟ್ರಿಗೂ ಹೇಳ್ತಾ ಇದ್ದೀನಿ, ಅತ್ಯಂತ ಶ್ರೀಮಂತ ಮಹಿಳೆ ದೇಶದಲ್ಲಿ ಯಾರು ಗೊತ್ತೇನೋ, ನಮ್ಮ ನಾಡಾರ್ ಕಮ್ಯುನಿಟಿಗೆ ಸೇರಿದ ರಶ್ಮಿ ನಾಡಾರ್ ಅಂತೇಳಿ, ಈ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಶ್ರೀಮಂತ ಮಹಿಳೆ ಇಡೀ ದೇಶದಲ್ಲಿ, ಅವ್ರು ನಮ್ಮ ಕಮ್ಯುನಿಟಿಗೆ ಸೇರಿದವ್ರು, ಯಾರಿಗೂ ಗೊತ್ತಿಲ್ಲ. ಅದನ್ನು ಇನ್ನೊಂದು ಉದಾಹರಣೆ ಎಲ್ಲ ಇದರಲ್ಲೂ ಸಹ ಹೇಳ್ತಾ ಇರ್ತೀನಿ, ಹಿಂದುಳಿದ ಸಾಮಾಜಿಕವಾಗಿ ನಾವು ಹಿಂದುಳಿದಿರ್ಬೋದು, ಆದರೆ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕೆ ನಾವು ಯಾರು ಹಿಂದುಳಿದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾನು ಇಡೀ ಬೆಂಗಳೂರಲ್ಲ, ಇಡೀ ರಾಜ್ಯದಲ್ಲಲ್ಲ, ಇಡೀ ದೇಶದಲ್ಲಿ ಓಡಾಡ್ಕೊಂಡು ಬಂದಿದ್ದೀನಿ.
ಯಾವ್ದ್ಯಾವುದೋ ರಾಜ್ಯದಲ್ಲಿ ಹೋಗಿ 3 ವರ್ಷ 4 ವರ್ಷ ರಾಜಕಾರಣ ಮಾಡಿ ಬಂದಿರತಕ್ಕಂಥವನು, ನಿಮಗೆ ಧೈರ್ಯ ಇರಬೇಕು ಮತ್ತು ಬದ್ಧತೆ ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸಣ್ಣ ಮಗಳು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಸ್ವಾಮೀಜಿಯವರ ಇದರಲ್ಲಿ, ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದ್ರು, ಮಗ ನೋಡು ಒಂದು ಹುಡುಗಿ ಇದೆ IIT ಮಾಡಿದೆ, ಅವಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಸ್ವಾಮೀಜಿಗಳೇ ಕಳಿಸಿ ಅಂತ ಹೇಳಿದೆ. ಕೇಳಿದೆ, ಏನಮ್ಮ IIT ಪಾಸ್ ಮಾಡಿರೋದು? ಅದು IIT ಅಂದರೆ ಸುಲಭದ ಕೆಲಸ ಅಲ್ಲ. ಇಡೀ ದೇಶದಲ್ಲಿ 100 ಜನ ಪಾಸ್ ಆಗಿದ್ದಾರೆ, ಅದರಲ್ಲಿ 84ನೇ ರ್ಯಾಂಕ್ ಈ ಹುಡುಗಿ. ಅವಳ ಹೆಸರು ಏನೋ ಪೂಜಾರಿಯ, ಪೂರ್ತಿ ಹೆಸರು ಬೇಡ. ಆ ಹುಡುಗಿ ಇನ್ನ ಹತ್ರ ಬಂದಾಗ ಕೇಳಿದೆ, ಏನಮ್ಮ ನಿಮ್ಮ ತಂದೆ ಏನು ಮಾಡ್ತಾರೆ ಅಂತ. ಸರ್ ನನ್ನ ತಂದೆ ಇಲ್ಲ, ಕಂಡಕ್ಟರ್ ಇದ್ದರು, ಬಸ್ ಆಕ್ಸಿಡೆಂಟಲ್ಲಿ ತೀರೋದ್ರು ಅಂತ. ಮತ್ತು IIT ಹೆಂಗಮ್ಮ ಮಾಡಿದೆ ಅಂದೆ. ನಮ್ಮ ತಾಯಿ ಮನೆ ಕೆಲಸ ಮಾಡಿ ನನ್ನನ್ನು ಓದಿಸಿದ್ದಾರೆ ಸರ್ ಅಂತ. ನಾನು ಜೋರಾಗಿ ಗಾಳಿ ಊದಿದ್ರೆ ಬಿದೋಗ್ಬಿಡ್ತಾಳೆ ಆ ಹುಡುಗಿ, ಸಣ್ಣಕ್ಕೆ ಇದ್ದಾಳೆ. ಆಮೇಲೆ ಹೇಳಿದೆ, ಧೈರ್ಯ ಆಗಿರು, ನಿನಗೆಲ್ಲ ರೀತಿಯ ಸಹಾಯ ಸಿಗುತ್ತೆ ಅಂತ ಹೇಳಿ ನಾನು ಜಾಲಪ್ಪ ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಸ್ವಾಮೀಜಿಯವ್ರು ಹೇಳಿದ್ಮೇಲೆ ನಾವು ಮಾಡಲೇಬೇಕಲ್ಲ, ಇಲ್ಲಾಂದರೆ ಸ್ವಾಮೀಜಿಗಳು ಶಾಪ ಹಾಕ್ಬಿಡ್ತಾರೆ ನಮಗೆ. ಅಲ್ಲಿ ಜಾಲಪ್ಪನವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಹಿಂಗೊಂದು ನಮ್ಮ ಹೆಣ್ಮಗಳು ಬಂದಿದ್ದಾಳೆ ಅಂತ. ಸರಿ ಕಳಿಸಪ್ಪ, ನೀನು ಹೇಳಿದ ಮೇಲೆ ಮಾಡಬೇಕಲ್ಲ ಅಂಥೇಳಿ ಅವಳಿಗೆ 2 ವರ್ಷದ ಫೀಸು 3.5 ಲಕ್ಷ ಕೊಟ್ಟು, 50,000 ನೀನು ಒಳ್ಳೆ ಬಟ್ಟೆ ಹಾಕ್ಕೊಂಡಿರಮ್ಮ ಅಂಥೇಳಿ, ಫೀಸ್ 2 ವರ್ಷಕ್ಕೆ 3.5 ಲಕ್ಷ, 50,000 ಬಟ್ಟೆ ಕೊಟ್ಬಿಟ್ಟು ಈಗ ಅದು 2 ವರ್ಷದಲ್ಲಿ ಮುಗಿಸಾಯ್ತು. ಅವಳು ಈಗ ಖಡಗ್ಪುರಲ್ಲಿ ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾಳೆ. ಅವಳಿಗೆ ಸಂಬಳನೇ ತಿಂಗಳಿಗೆ 3.5 ಲಕ್ಷ. ಆದ್ದರಿಂದ ನೀವು ಯಾರ ಮೇಲೂ ಅವಲಂಬಿಸೋದು ಬೇಕಾಗಿಲ್ಲ. ದೇವರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ನಮ್ಮ ಮಕ್ಕಳಿಗೆ ಉಜ್ವಲವಾದ ಭವಿಷ್ಯ ಬರಬೇಕು ಅಂದರೆ ರಾಜ್ಕುಮಾರ್ ಅಂತ ಅವ್ನು ತೋರಿಸ್ಬೇಕು, ಪೂಜಾರಿ ಅಂತ ಹೆಣ್ಮಗಳನ್ನ ತೋರಿಸ್ಬೇಕು, IIT ಮಾಡಿದ್ದಾರೆ ಅಂತ ಹೇಳಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಅಭಿನಂದನೆ ಮಾಡಿರೋದು ಅವ್ರಿಗೆ ಮಾತ್ರ ಅಭಿನಂದನೆ ಅಲ್ಲ, ಅವ್ರ ಅಭಿನಂದನೆ ನಮ್ಮ ಇವರು ಪ್ರವೀಣ್ ಅವ್ರು ಮಾಡಿರೋದು. ಅವರೇನು ರಾಜಕೀಯ ಲಾಭಕ್ಕಲ್ಲ, ಸಮಾಜದಲ್ಲಿ ಈ ಸಮಾಜ ಸೇವೆ ಮಾಡ್ತಕ್ಕಂಥ ನಮ್ಮ ರಾಜ್ಕುಮಾರ್ ಅಂತವರು ಸಹ ಇದ್ದಾರೆ. ನೀವೆಲ್ಲರೂ ಸಹ ತಿಳ್ಕೊಳ್ಬೇಕು, ಅವ್ರ ಥರ ನೀವು ಸಹ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವ ರೀತಿ ನಮ್ಮ ಸಮುದಾಯವನ್ನು ಮೇಲೆ ತರಬೇಕು ಅನ್ನೋದನ್ನು ಚಿಂತನೆ ಮಾಡಿ. ನಿಮ್ಮ ಮಕ್ಕಳಿಗೆ ಕೈಲಿದ್ದರೆ, ತಾವು ತಮ್ಮ ಕೈಯಲ್ಲಾದರೆ ಅವ್ರನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಇಲ್ಲ ಸ್ವಲ್ಪ ಬಡತನ ಇದೆ ಅಂತ ಹೇಳಿದ್ರೆ ಒಂದೊತ್ತು ಊಟ ಬಿಟ್ಬಿಟ್ಟು ಅವ್ರಿಗೆ ಓದಿಸೋದು ಕಲಿಸಿ. ಆಗ ಈ ಜಿಲ್ಲೆನೂ ಉದ್ಧಾರ ಆಗುತ್ತೆ, ರಾಜ್ಯನೂ ಉದ್ಧಾರ ಆಗುತ್ತೆ, ಸಮಾಜನೂ ಉದ್ಧಾರ ಆಗುತ್ತೆ, ಅವರ ಒಂದು ಕುಟುಂಬವೂ ಸಹ ಉದ್ಧಾರ ಆಗುತ್ತೆ. ಆದ್ದರಿಂದ ಏನು ಇವತ್ತು ರಾಜ್ಕುಮಾರ್ ಅವ್ರಿಗೆ ಮಾಡಿದ್ದೀರಿ, ಯಾಕಂದರೆ ಅವರ ಕಾರ್ಯಶೈಲಿ ನಾನು ನೋಡಿದ್ದೀನಿ ಬಹರೀನಲ್ಲಿ ಸಹ. ಸುಮಾರು 3 ದಿವಸಗಳ ಕಾಲ ಇದ್ದೆ. ಇಡೀ ಬಹರೀನಲ್ಲಿ ಇರ್ತಕ್ಕಂಥ ಎಲ್ಲ ಬಿಲ್ಲವ ಸಮಾಜದವರು ಏನೇ ಕಷ್ಟಗಳು ಬಂದ್ರೂ ಸಹ ಅವ್ರ ಹತ್ರ ಹೋಗ್ತಾರೆ. ಅದೇ ಥರ ನಾನು ಪ್ರವೀಣ್ ಹತ್ರನೂ ಹೇಳೋದಷ್ಟೇ, ಉಡುಪಿ ಮತ್ತು ಮಂಗಳೂರು ಬೇರೆ ಕಡೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಿಲ್ಲವರಿಗೆ ಏನಾದರೂ ಕಷ್ಟಗಳು ಕಾರ್ಪಣ್ಯಗಳಿದ್ದಾಗ ತಾವು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಎಲ್ಲರನ್ನೂ ಸಹ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ತಾವು ಮಾಡ್ತೀರಾ ಅಂಥೇಳಿ. ಮತ್ತು ಸ್ವಾಮೀಜಿಗಳು ಮತ್ತು ಭಗವಂತ ರಾಜ್ಕುಮಾರ್ ಅವರಿಗೆ ಸಂಪೂರ್ಣವಾದ ಒಂದು 100 ವರ್ಷ ಆಯುಸ್ ಕೊಟ್ಟು ಹೆಚ್ಚು ಇನ್ನೂ ಬೈರಿನಲ್ಲಿ ದುಡ್ದು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಬೈರಿನಲ್ಲಿ ಸ್ವಲ್ಪ ದುಡ್ಡು ಜಾಗ ಸಂಪಾದನೆ ಮಾಡ್ಬೋದು, ಭಾಳ ದುಡ್ಡು ಸಂಪಾದನೆ ಮಾಡ್ಬೋದು. ದುಡ್ಡು ಸಂಪಾದನೆ ಮಾಡಿ ಬಡವರಿಗೆ ವಿದ್ಯಾಭ್ಯಾಸಕ್ಕೆ ಹೆಣ್ಮಕ್ಕಳಿಗೆ ಜಾಸ್ತಿ ಕೊಡಿ ಅಂತ ಅನ್ನೋ ಮಾತನ್ನು ತಮ್ಮಲ್ಲೂ ತಮ್ಮ ಪರವಾಗಿ ವಿನಂತಿ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ ಆರೈಸಿ ನನ್ನ ಭಾಷಣ ಮುಗಿಸ್ತೇನೆ. ನಮಸ್ಕಾರ. ಯಾಕಂದರೆ ನಾನು ಇನ್ನೂ ಹುಬ್ಳಿಗೆ ಹೋಗಬೇಕಾಗಿದೆ. ಆದ್ದರಿಂದ ನನ್ನ ಭಾಷಣವನ್ನು ಮುಗಿಸಿ ತಾವೆಲ್ಲರೂ ಸಹ ಇಷ್ಟು ಸಂಖ್ಯೆಯಲ್ಲಿ ಬಂದು ಅಭಿಮಾನದಿಂದ ಬಂದು ರಾಜ್ಕುಮಾರ್ ಅವರ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೀರಿ, ತಮಗೂ ಸಹ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ನಮಸ್ಕಾರ. ಸನ್ಮಾನ್ಯ BK ಹರಿಪ್ರಸಾದ್ ಅವರ ಅಭಿಮಾನದ ಈ ಅಭಿನಂದನ ನುಡಿ ತೋರಣಕ್ಕಾಗಿ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ವತಿಯಿಂದ ಗೌರವಾನ್ವಿತ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ತಮ್ಮ ಮಾತುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚರಣಾರವಿಂದಕ್ಕೆ ವಂದಿಸ್ತಾ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಉಡುಪಿ ಜಿಲ್ಲಾ ಬಿಲ್ಲೋ ವೇದಿಕೆಯ ಅಧ್ಯಕ್ಷರಾದಂಥ ಪ್ರವೀಣ್ ಪೂಜಾರಿ ಅವರೇ, ಇವತ್ತು ನಮ್ಮೆಲ್ಲರಿಂದ ಸನ್ಮಾನವನ್ನು
ಸ್ವೀಕರಿಸಿದಂಥ ರಾಜ್ಕುಮಾರ್ ಅವರೇ, ಎಲ್ಲ ವೇದಿಕೆಯಲ್ಲಿ ಆಸೆಯಿಂದ ಆಗಿರುತ್ತೆ, ಎಲ್ಲ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ರಾಜ್ಕುಮಾರ್ ಅವರಿಗೆ ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆಯ ನೇತೃತ್ವದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ಪ್ರಯುಕ್ತ ಅವರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ಇವತ್ತು ಹಮ್ಮಿಕೊಂಡಿದ್ದಾರೆ. ಸ್ವಾಮೀಜಿಯವರ ಸಮ್ಮುಖದಲ್ಲಿ, ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಪ್ರಶಸ್ತಿ ಇವತ್ತು ಸಾರ್ವಜನಿಕ ಸನ್ಮಾನ ಆಗಬೇಕು ಅಂತ ಹೇಳುವಂಥ ದಿನ ನಿಶ್ಚಯ ಆಗಿತ್ತು. ಅಂಬಲ್ಪಾಡಿಯಲ್ಲಿ ಸಾರ್ವಜನಿಕ ಸನ್ಮಾನ ಮಾಡಬೇಕು ಅಂತ, ಆದರೆ ಸುನೀಲ್ ಕುಮಾರ್ ಅವರದ್ದು ಇವತ್ತು ನಾಳೆ ಬಾಂಬೆ ಕಾರ್ಯಕ್ರಮ ಇರೋದ್ರಿಂದ ಅವರು ಸುನೀಲ್ ಕುಮಾರ್ ಇಲ್ಲದೆ ಮಾಡೋದು ಬೇಡ ಅಂತ ಮುಂದೆ ಹಾಕಿತ್ತು. 19 ತಾರೀಕಿಗೆ ಅಂಬಲ್ಪಾಡಿಯಲ್ಲಿ ಸಾರ್ವಜನಿಕ ಸನ್ಮಾನ ಅಂತ ಯೋಚನೆ ಮಾಡಿದೆ. ಅದರ ಮಧ್ಯೆ ಇವತ್ತು ಜಿಲ್ಲಾ ಬಿಲ್ಲವ ವೇದಿಕೆಯವರು ಈ ಕಾರ್ಯಕ್ರಮ ಮಾಡುವಂಥದ್ದು ತುಂಬ ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೆ. ಅದಕ್ಕೋಸ್ಕರ ಜಿಲ್ಲಾ ಬಿಲ್ಲವ ವೇದಿಕೆಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಸಮಾಜದ ಒಬ್ಬ ಮುಖಂಡರಿಗೆ ರಾಜ್ಯೋತ್ಸವದಂಥ ಒಂದು ಗೌರವದಂಥ ಪ್ರಶಸ್ತಿ ಸಿಕ್ಕಿದಾಗ ಆ ಸಮಾಜ ಗೌರವಿಸಿದರೆ ಅದರಿಂದ ಆ ಪ್ರಶಸ್ತಿ ಸ್ವೀಕರಿಸಿದವರಿಗೆ ಒಂದು ಭಾಳ ಸಂತೋಷ. ಏನು ರಾಜ್ಯೋತ್ಸವ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಿಂತ ಹುಟ್ಟೂರ ಪ್ರಶಸ್ತಿ ಮತ್ತು ತಮ್ಮ ಸಮಾಜದ ಅವರು ಮಾಡುವಂಥ ಪ್ರಶಸ್ತಿಗೆ ಹೆಚ್ಚು ಪ್ರೀತಿ ಇರ್ತದೆ, ಅದಕ್ಕೆ ಹೆಚ್ಚು ಗೌರವ ಇರ್ತದೆ. ಹಾಗಾಗಿ ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಇಲ್ಲಿ ಗೌರವಿಸುವಂಥದ್ದು ಒಳ್ಳೆಯದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರ ಜೊತೆ ಈ ಸಮಾಜದ ಸಾಕಷ್ಟು ಮುಖಂಡರು, ಯುವಕರು, ಈ ಮೆಸೇಜ್ ಇವತ್ತು ತುಂಬ ಸಮಾಜದ ಒಳಗೆ ಹೋಗ್ತದೆ. ರಾಜ್ಕುಮಾರ್ ಅವರಿಗೆ ಇವತ್ತು ಬಿಲ್ಲವ ವೇದಿಕೆಯಿಂದ ಸನ್ಮಾನ ಆಗಿದೆ ಅಂತ. ಪ್ರಾಯಶಃ ಇನ್ನೂ ಆ ಸಮಾಜದಲ್ಲಿರುವಂಥವ್ರಿಗೆ ಒಂದು ಪ್ರೇರಣೆ ಅದು, ನಾವು ಅದೇ ರೀತಿ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಸನ್ಮಾನ ಸುಮ್ಮನೆ ಸಿಕ್ಕಲ್ಲ, ಅವರು ಮಾಡಿದಂಥ ಸಾಧನೆಯ ಮೇಲೆ ಸಿಕ್ಕುವಂಥದ್ದು. ಹಾಗಾಗಿ ನಾವು ಸನ್ಮಾನವನ್ನು ಸ್ವೀಕರಿಸುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಪ್ರೇರಣೆ ಬರಲಿಕ್ಕೆ ಈ ಒಂದು ಪ್ರಶಸ್ತಿ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕೆಲವು ಜನರು ಮಾತ್ರ ಗುರುತಿಸಲ್ಪಡ್ತಾರೆ, ಯಾಕೆಂದರೆ ಅವರು ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಸಮಾಜಕ್ಕೆ ಕೊಟ್ಟವರನ್ನು ಸಮಾಜ ಗುರುತಿಸ್ತದೆ. ಹಾಗಾಗಿ ರಾಜ್ಕುಮಾರ್ ಅವರು ಬೆಹರೀನಿಗೆ ಹೋಗಿ ನಮ್ಮ ಕನ್ನಡ ಸಂಘವನ್ನು ಪ್ರಾರಂಭಿಸಿ ಕನ್ನಡ ಸಂಘದ ಮೂಲಕ ಕೇವಲ ಬಿಲ್ಲವರು ಅಂತ ಮಾತ್ರ ಅಲ್ಲ, ಕರ್ನಾಟಕದ ಯಾರಿಗೇ ಸಂಕಷ್ಟ ತೊಂದರೆಗಳು ಬಂದಾಗ ಸರ್ಕಾರದ ಜೊತೆ ಮಾತಾಡಿಕೊಂಡು ಪರಿಹಾರವನ್ನು ಮಾಡಲಿಕ್ಕೆ ಪ್ರಯತ್ನಿಸಿ ಅಲ್ಲಿ ನೇತೃತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ, ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಅದರ ಜೊತೆ ಸಮಾಜಕ್ಕೂ ಒಂದಷ್ಟು ಕೊಡುಗೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದರಿಂದ ಇವತ್ತು ಸಮಾಜ ಸರ್ಕಾರವು ಗುರುತಿಸಿದೆ. ಒಬ್ಬ ಅನಿವಾಸಿ ಭಾರತೀಯ ಈ ಸಾಧನೆ ಮಾಡಿದ್ದಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಅವರನ್ನು ಗುರುತಿಸಿದೆ. ಯುವಕರು ಆ ರೀತಿಯ ಪ್ರೇರಣೆಯನ್ನು ಪಡಿಬೇಕು. ಮುಂದಿನ ಯುವಕರು ನಾವು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಸಂಪಾದನೆಯ ಜೊತೆಯಲ್ಲಿ ಸಮಾಜಕ್ಕೆ ಕೊಡುವಂಥದ್ದನ್ನು ರೂಢಿಸ್ಕೊಳ್ಳುವಂಥದ್ದು ಮಾಡಬೇಕು ಮುಂದಿನ ಸಮಾಜ ಅಂತ ಹೇಳುವಂಥ ಪ್ರೇರಣೆ ಆಗಲಿಕ್ಕೋಸ್ಕರ ಇವತ್ತು ಎಲ್ಲ ಇಟ್ಕೊಂಡು ಸನ್ಮಾನ ಮಾಡೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜ್ಕುಮಾರ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಪ್ರಶಸ್ತಿಗಳು ಮತ್ತಷ್ಟು ಪ್ರೇರಣೆ, ಸಮಾಜದಲ್ಲಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಪ್ರೇರಣೆ ಹಾಗೆ ಆಗುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲ ಇದಕ್ಕೆ ತೊಡಗಿಸಿಕೊಂಡವರಿಗೆಲ್ಲ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ರಾಜ್ಕುಮಾರ್ರಿಂದ ಇನ್ನಷ್ಟು ಸೇವೆ, ಈ ಬಹರೀನ್ನಲ್ಲಿದ್ದು ಕನ್ನಡದ ಸೇವೆ ಮತ್ತು ಉಡುಪಿಯ ಸಾಮಾಜಿಕವಾಗಿ ಹಿಂದುಳಿದಂಥವರ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಜೈ. ಈ ಕಾರ್ಯಕ್ರಮದಲ್ಲಿ ಮಲ್ಪೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಗೋಪಾಲ್ ಸಿ ಬಂಗೇರ್ ಅವರು ಉಪಸ್ಥಿತರಿದ್ದಾರೆ. ಲಯನ್ಸ್ನ ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಯಲ್ಲಿ ಸಾಧನಾಶೀಲರು. ಕಳೆದ ವರ್ಷ ತನ್ನೆಲ್ಲ ಸಮಗ್ರವಾದಂಥ ಸಾಧನೆಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಮುಂದಿನ ಸಾಲಿನಲ್ಲಿ ತಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯುವಂತಾಗಲಿ ಎಂದು ಹಾರೈಸಿಕೊಂಡು ತಮ್ಮ ಮಾತುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗ್ರಾಮ ದೇವರಾದ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವರು ಹಾಗೆ ಕ್ಷೇತ್ರದ ದೇವರುಗಳಿಗೆ ವಂದಿಸುತ್ತಾ ಪರಮ ಪೂಜ್ಯ
ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದ ಕಮಲಕ್ಕೆ ವಂದಿಸುತ್ತಾ ಹಲವಾರು ವರ್ಷಗಳಿಂದ ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆ ಬಹಳಷ್ಟು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡುತ್ತಾ ಬಂದಿರುವುದನ್ನು ನಾನು ಕಾಣ್ತಾ ಇದ್ದೇನೆ. ಹಾಗೆ ಈ ದಿವಸ ಇಲ್ಲಿ ರಾಜಕುಮಾರರವರಿಗೆ ಅಭಿನಂದನ ಸಮಾರಂಭವನ್ನು ಇಲ್ಲಿ ಏರ್ಪಡಿಸಿರುವುದು ಇದೊಂದು ವಿಶಿಷ್ಟ ಹಾಗೂ ವಿಶೇಷ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲಾ ಬಿಲ್ಲವ ವೇದಿಕೆ ಅಧ್ಯಕ್ಷರಾದ ಪ್ರವೀಣ್ ಎಂ ಪೂಜಾರಿ ಹಾಗೂ ಎಲ್ಲ ಪದಾಧಿಕಾರಿ ಹಾಗೂ ಅದರ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ವರ್ಷ ನಮ್ಮ ಅಂಬಲ್ಪಾಡಿಯ ಹಿರಿಯರಾದ ಮಂಜಪ್ಪ ಸುವರ್ಣ ಅವರಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರ್ತಾರೆ. ನಮ್ಮ ಈಗ ನಮ್ಮ ಅಂಬಲ್ಪಾಡಿಯವರಾದ ಸನ್ಮಾನ್ಯ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವುದು ನಿಜಕ್ಕೂ ಅಭಿನಂದನೆ. ಅದು ನಾವು ನನ್ನ ಒಂದು ಭಾವನೆ ಏನಂದರೆ ಅದು ನಮ್ಮ ದೇವಿಯ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಮತ್ತು ಇಲ್ಲಿಯ ಜನರ ಪ್ರೀತಿ ಮತ್ತು ವಿಶ್ವಾಸ ಪ್ರತೀಕವಾಗಿ ಅವರು ಈ ಒಂದು ಈ ಒಂದು ಗೌರವವನ್ನು ಪಡೆದಿರುತ್ತೆ ಅಂತ ಹೇಳುತ್ತಾ ಮುಂದಿನ ನಾನು ಈ ಒಂದು ಸಮಾರಂಭದಲ್ಲಿ ಸನ್ಮಾನ್ಯ ರಘುಪತಿ ಭಟ್ರವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು ಕಳಿಸುತ್ತಾ ಎಲ್ಲರಿಗೂ ಶುಭಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮೊಂದಿಗೆ ಸಂತೆಕಟ್ಟೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು, ಶೈಕ್ಷಣಿಕ ಚಿಂತಕರು, ಸಾಮಾಜಿಕ ಮುಖಂಡರು, ಜೆಸಿಯಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರಾಗಿ ಎಲ್ಲರಿಗೂ ನಮಸ್ಕಾರ. ಸಾನ್ನಿಧ್ಯದಲ್ಲಿ ಇರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ವಂದಿಸುತ್ತ ಇವತ್ತು ನಮ್ಮ ಸಮಾಜದ ರಾಜ್ಕುಮಾರ್ ಸರ್ ಅವರಿಗೆ ಒಂದು ಈ ಪ್ರಶಸ್ತಿ ದೊರಕಿದಾಗ ಬಹಳಷ್ಟು ವಿಜೃಂಭಣೆಯಿಂದ ಸಂತೋಷಪಟ್ಟು ಇವತ್ತು ಈ ಒಂದು ಅಭಿನಂದನಾ ಸಮಾರಂಭವನ್ನು ಪ್ರವೀಣ್ ಪೂಜಾರಿಯವರು ಆಯೋಜಿಸುತ್ತೇನೆ, ತಾವು ಬರಬೇಕಂತ ನಮಗೂ ಕೂಡ ಒಂದು ಆಮಂತ್ರಣವನ್ನು ನೀಡಿದ್ರು. ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಅವರು ಇವತ್ತು ಆಯೋಜಿಸಿದ್ದಾರೆ. ಸ್ವಾಮೀಜಿಯವರ ಹತ್ರ ನನ್ನದೊಂದು ಪ್ರಾರ್ಥನೆ, ನಮ್ಮ ಸಮಾಜಕ್ಕೆ ತೊಂದರೆಗಳು ಬಂದಾಗ ಅಥವಾ ಸಮಾಜಕ್ಕೆ ಬೇಕಾಗುವಂತಹ ಒಂದು ಕೆಲವು ಕೆಲಸ ಕಾರ್ಯಗಳು ಬಂದಾಗ ಸ್ವಾಮೀಜಿಯವರು ಮುಂಚೂಣಿಯಲ್ಲಿ ನಿಂತು ನಮ್ಮ ಸಮಾಜದ ಕೆಲವೊಂದು ಬೇಡಿಕೆಗಳನ್ನು ಅಥವಾ ಸಮಸ್ಯೆಗಳನ್ನು ಈಡೇರಿಸಿಕೊಡ್ಬೇಕಂತ ನಾನು ಅವರ ಹತ್ರ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಮ್ಮ ಸಮಾಜ ನಾಯಕತ್ವದ ಕೊರತೆಯಲ್ಲಿದೆ. ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ಬಹಳಷ್ಟು ನಾಯಕರು ಮುಂಚೂಣಿಯಲ್ಲಿ ನಿಂತು ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಇವತ್ತು ನಮ್ಮ ಸಮಾಜದಲ್ಲಿ ದಿವಂಗತರಾದಂತಹ ಜೆಸಿ ಸುವರ್ಣರವರು, ಅವರ ನಂತರ ಇವತ್ತು ನಮ್ಮ ಸಮಾಜ ನಾಯಕತ್ವದ ಕೊರತೆಯಲ್ಲಿದೆ ಅಂತ ನನಗೆ ಭಾವಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಸ್ವಾಮೀಜಿಗಳು ಈ ಸ್ಥಾನವನ್ನು ತುಂಬಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಬೇಕಾಗುವಂತಹ ನಾಯಕರನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ಸ್ವಾಮೀಜಿಗಳು ಪಾತ್ರವನ್ನು ವಹಿಸಬೇಕಾಗಿ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನ್ನವಿಸಿಕೊಳ್ತಾ ಇದ್ದೇನೆ. ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಬನ್ನಂಜೆ ಬಿಲ್ಲವ ಸೇವಾ ಸಂಘ ಒಂದು ಕೇಂದ್ರ ಬಿಂದು ಇದ್ದ ಹಾಗೆ ಬಹಳಷ್ಟು ಡೆವಲಪ್ಮೆಂಟ್ಸ್ ಬೆಳವಣಿಗೆಗಳು ಈ ಕ್ಷೇತ್ರದಲ್ಲಿ ಆಗಿದೆ. ನಾವು ಯಾವತ್ತೂ ಕೂಡ ಹೇಳುವುದುಂಟು, ನಮ್ಮ ಆಸುಪಾಸಿನ ಸಂಘಗಳಿಗೆ ಇದೊಂದು ಕೇಂದ್ರವಾಗಿ ನಿರ್ಮಾಣ ಆಗಬೇಕು. ಸಮಸ್ಯೆಗಳು ಬಂದಾಗ ನಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳೋದುಂಟು. ಪ್ರವೀಣ್ ಎಂ ಪೂಜಾರಿಯವರು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಬರುವಂತಹ ತೊಂದರೆಗಳಿಗೆ
ಎದೆ ತಟ್ಟಿ ನಿಂತು ಎಲ್ಲರಿಗೂ ಕೂಡ ಸಹಕಾರಿಯಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಂತ ಪ್ರವೀಣ್ ಎಂ ಪೂಜಾರಿಯವರಿಗೆ, ಅದೇ ರೀತಿ ನನ್ನ ಎಲ್ಲ ಸಮಾಜ ಬಾಂಧವರಿಗೆ ವಂದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸಾಕ್ಷಾತ್ ದೈವಿ ಸಂಭೂತರು, ಪುಣ್ಯ ಅನುಗ್ರಹದಾತರು, ಅಭೂತಪೂರ್ವವಾಗಿ ಕನ್ಯಾಡಿ ಶ್ರೀರಾಮಕ್ಷೇತ್ರದ ನಿರ್ಮಾಣಕರ್ತರು, ಆತ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಪರಮ ಶಿಷ್ಯರಾಗಿ ಚೈತನ್ಯದಾಯಕ ಚಿಂತನೆಯನ್ನು ಹೊಂದಿರುವಂತಹ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ರಾಮಾಯ ರಾಮಪುತ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುಮಂತಂಬೇನ ತಸ್ಮೈ ಶ್ರೀ ಗುರುವೇ ನಮಃ. ಆರಾಧ್ಯ ದೇವನಾದಂಥ ಶ್ರೀರಾಮಚಂದ್ರ ದೇವರಿಗೆ ವಂದಿಸ್ತಾ, ಪರಬ್ರಹ್ಮ ಸ್ವರೂಪಿ ಅಂತ ಬ್ರಹ್ಮಶ್ರೀ ನಾರಾಯಣ ಗುರುವನ್ನ ಸ್ಮರಿಸ್ತಾ, ಈ ಒಂದು ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಶಿಷ್ಯರು ಆದಂಥ ರಾಜಕುಮಾರ್ ಅವರೇ, ಇಲ್ಲವ ಈ ವೇದಿಕೆಯ ಅಧ್ಯಕ್ಷರು, ನಮ್ಮ ಶಿಷ್ಯರು, ನಮ್ಮ ವಿದ್ಯಾಸಂಸ್ಥೆಯ ಶಶಿಯಾದ ಪ್ರವೀಣ್ ಅವರೇ, ಎಲ್ಲ ಹಿರಿಯ ಗಣ್ಯರೇ, ಸಭಾಂಗಣತಕ್ಕಂಥ ಎಲ್ಲ ಭಗವತ್ ಸ್ವರೂಪ ಬಂಧುಗಳೇ, ಸುಖಸ್ಯ ಮೂಲಂ ಧರ್ಮ ಅಂತ ಋಷಿವಾಣಿ. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಪ್ರತಿಯೊಂದು ಕಾರ್ಯ ಕೈಂಕರ್ಯದ ಹಿಂದೆ ಸುಖದ ಚಿಂತನೆ ಇದೆ. ಒಬ್ಬ ಮಠಾಧೀಶ ಇರಬಹುದು ಅಥವಾ ಜನಸಾಮಾನ್ಯ ಇರಬಹುದು, ಯಾವನೇ ವ್ಯಕ್ತಿಯ ಕೈಂಕರ್ಯದ ಹಿಂದೆ ಸುಖ ಶಾಂತಿ ನೆಮ್ಮದಿಯ ಪ್ರತೀಕವೇ ಅವನ ಕರ್ಮದ ವೈಖರಿ ಆಗಿರ್ತದಂತೆ. ಯಾಕೆ ಕೆಲಸ ಮಾಡ್ತಾನೆ? ಇಲ್ಲಿ ವಕೀಲರು ಇರ್ಬೋದು ಅಥವಾ ಇನ್ನಿತರ ಸಾಹಿತಿ ನಮ್ಮ ಬಣ್ಣಂಜಿಯವರು ಎದುರು ಕೂತಿದ್ದಾರೆ, ನಮ್ಮ ಸಮಾಜದ ಒಂದು ಮೇರು ಇದ್ದಾಗೆ ಎಷ್ಟೋ ನೆನಪಾಗ್ತದೆ. ಇನ್ನೊಂದ್ಸಲ ಆ ಸ್ಪೇಸ್ ಸಿಗ್ಲಿಕ್ಕಿಲ್ಲ, ಆ ತಲೆ ಸಿಗ್ಲಿಕ್ಕಿಲ್ಲ ನಿಮಗೆ ಬರೆಯುವಂಥದ್ದು. ಈಗ ನಿಮ್ಗೆ ಓದುವ ಅಭ್ಯಾಸವೇ ಇಲ್ಲ, ಮಕ್ಕಳು ತಾಯಂದರೆಲ್ಲ ಇದ್ರಿ, ಬರೆಯ ಮೊಬೈಲ್ ಜಾರಿಸುವುದು ಮಾತ್ರ. ಅಷ್ಟು ಪುಸ್ತಕಗಳನ್ನು ಓದಿ ಅಷ್ಟು ಪುಸ್ತಕಗಳನ್ನು ಬರೆಯುವುದು ಜೋಡಣೆ ಮಾಡೋದು ಅದೇನು ಸಣ್ಣ ಕೆಲಸ ಅಲ್ಲ. ಇನ್ನೊಂದು ಮುಂದಿನ ತಲೆಮಾರಿಗೆ ನಮಗೆಲ್ಲ ಈ ಸಾಹಿತ್ಯಗಳು ಎಲ್ಲಿ ಸಿಗ್ತಾರಂತ ಹುಡುಕುವಂಥ ಸ್ಥಿತಿ ಬರ್ಬೋದು. ಇದು ಯಾಕೆ ಹೇಳ್ತೇನೆ ಅಂದರೆ, ನಿಮಗೆಲ್ಲ ಒಂದು ಹೆಮ್ಮೆಯ ಪ್ರತೀಕ ಈಗಾಗಲೇ ನಮ್ಮ ಶಿಷ್ಯರಾದ ರಘುಪತಿಯವರು ಹೇಳಿದರು, ಈ ಸಮಾಜದಿಂದ ಬುದ್ಧಿವಂತರಿಗೆ ಜ್ಞಾನಿಗಳನ್ನು ಗುರುತಿಸಲ್ಪಟ್ಟಿದೆ. ಅದು ನೈಜಕ್ಕೂ ಸಮಾಜ ಮನ್ನಂಜೆಯವರಿಗೆ ರಾಜ್ಯ ಪ್ರಶಸ್ತಿ ಕೊಡೋದ್ರೆ ಅದಕ್ಕಿಂತ ದೊಡ್ಡ ಅಪಚಾರವೇ ಆಗ್ತಿರ್ಲಿಲ್ಲ. ಅಷ್ಟು ವರ್ಷ ಅವ್ರು ಕಾಯ್ಬೇಕಿತ್ತ ಅಂದರೆ ಅಷ್ಟು ವರ್ಷ ಕಾದರೂ ಮತ್ತು ಗುರುತಿಸಲ್ಪಡ್ತದೆ ಎಂಬುದು ಸಂದೇಶ. ನಿಮ್ಮಲ್ಲಿ ಜ್ಞಾನ ಇದ್ದರೆ, ನಿಮ್ಮಲ್ಲಿ ಸಂಪತ್ತಿ ಇದ್ದರೆ ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡ್ದೊಂದು. ಕೆಲವರಿಗೆ ಗುರುತಿಸಲ್ಪಡುವಿಕೆ ಬೇಗ ಆಗ್ತದೆ, ರಾಜಕುಮಾರ್ಗೆ ಸ್ವಲ್ಪ ಬೇಗ ಕಂಪೇರ್ ಟು ಬನ್ನಂಜಿಯವರು ಮಾಡಿದ್ರು ಸ್ವಲ್ಪ ಬೇಗ ಗುರುತಿಸಲ್ಪಟ್ಟಿರಿ, ಬನ್ನಂಜಿಯವರು ಸ್ವಲ್ಪ ಲೇಟಾಗಿ ಗುರುತಿಸಲ್ಪಟ್ರಿ. ಇದು ಯಾಕೆ ಹೇಳ್ತಾರೆ, ಇಲ್ಲೆಲ್ಲ ಸಾಧಕರಿಗೆ ಇದೊಂದು ಸಂದೇಶ. ನೀವು ಮಾಡಿದಂಥ ಸಾಧನೆಗೆ ಇವತ್ತಲ್ಲ ನಾಳೆ ಸಮಾಜ ಸರ್ಕಾರಗಳು ಗುರುತಿಸಲ್ಪಡ್ತದೆ, ನಿಮಗೆ ಗೌರವ ಕೊಡ್ತದೆ ಎಂಬುದನ್ನು ಇದು ಸಂದೇಶ ಆಗಿದೆ. ರಾಜಕುಮಾರಿಗೆ ಗೌರವ ಸಿಕ್ಕಿದ್ದಾಗಲಿ, ಬನ್ನಂಜಿಯವರಿಗೆ ಗೌರವ ಸಿಕ್ಕಿದ್ದಾಗಲಿ, ನಿಮ್ಮಲ್ಲಿ ಸಾಧನೆಯ ಅಚಲ ಇದ್ದರೆ, ಆ ಡೆಡಿಕೇಶನ್ ಮತ್ತು ಡಿವೋಷನ್ ಇದು ಎರಡು ಇದ್ದರೆ ಇವತ್ತಲ್ಲ ನಾವು ನಾಳೆ ನೀವು ಗುರುತಿಸಲ್ಪಡ್ತೀರಿ ಅಂತ. ನಮಗೂ ನಮ್ಮ ಕರ್ತವ್ಯ ಇದೆ, ನಮ್ಮ ಶಿಷ್ಯವರ್ಗಕ್ಕೆ ಅಷ್ಟು ಅಂತ ಹೇಳುವಂಥದ್ದು. ಯಾರು ನಮ್ಮ ರಘುಪತಿಯವರು ಹೇಳಿದಾಗೆ ಎಲ್ಲೆಲ್ಲಿ ಒಳ್ಳೆಯ ಕೆಲಸ ಆಗ್ತದೆ ಅಲ್ಲಿ ನಮ್ಮ ಅಸ್ತು ತಥಾಸ್ತು ಅಂತ ಹೇಳುವಂಥದ್ದು. ಇನ್ನೂ ಕೂಡ ಒಬ್ಬರು ಬಹಳ ನಮ್ಮ ರಾಜಕುಮಾರರಾಗಿ ಇನ್ನೊಬ್ಬ ನಮ್ಮ ದೊಡ್ಡ ಶಿಷ್ಯರಿದ್ದಾರೆ, ಅವರ ಹೆಸರು ಸತೀಶ್ ದುಬೆ. ಬಹಳ ಸಾಧಕರು ಬಹಳಷ್ಟು ವರ್ಷದಿಂದ ತುಂಬ ಸಾಧನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಮಠದ ಶಿಷ್ಯರು. ರಾಜಕುಮಾರರಿಗೆ ಸ್ವಾಮಿಗಳ ಸಂಬಂಧ ಹೇಗೆ ಅಂತ ಕೇಳಿದರೆ, ನನ್ನ ಗುರುಗಳ ಕಾಲದಿಂದಲೂ ಮಠಕ್ಕೆ ನಿರಂತರ ಸಂಪರ್ಕ ಇಟ್ಕೊಂಡವರು, ತುಂಬ ಸಜ್ಜನ, ತುಂಬ ಪ್ರಾಮಾಣಿಕ. ಇಲ್ಲಿ ಅಲ್ಲ, ಅಲ್ಲಿ ಹೋಗಿ ಸಂಘಟನೆ ಮಾಡೋದು ತುಂಬ ಕಠಿಣದ ಕೆಲಸ, ತುಂಬ ಜವಾಬ್ದಾರಿ ಕೆಲಸ. ಇಲ್ಲಾದರೂ ನಾವು ಮಾಡ್ಬೋದು, ಹೊರದೇಶದಲ್ಲಿ ಇದ್ದುಕೊಂಡು ಅವನ ಕೆಲಸವನ್ನು ಮಾಡಿಕೊಂಡು, ಅವನ ಆ ಡಿಪಾರ್ಟ್ಮೆಂಟ್ ಇನ್ಸ್ಟಿಟ್ಯೂಷನ್ ಏನಿದೆ ಅದರ ಕೆಲಸವನ್ನು ಮಾಡಿಕೊಂಡು ಮತ್ತೆ ಸಂಘಟನೆ ಮಾಡೋದು ಉಂಟಲ್ಲ, ಅದಷ್ಟು ಸಣ್ಣ ಕೆಲಸ ಅಲ್ಲ. ತನ್ನನ್ನು ತಾನು ಅದಕ್ಕೆ ತೊಡಗಿಸಿಕೊಳ್ಳುವುದು ದೊಡ್ಡ ಒಂದು ಘನಗಂಭೀರವಾದಂಥ ಕೆಲಸ ಅಂತೆ. ಆ ನಿಟ್ಟಿನಲ್ಲಿ ಈ ಸಮಾಜ ಮುಂದೆ ಹೋಗಲಿಕ್ಕೆ ನಿಮಗೆ ಅನೇಕ ಸಂದೇಶ ಕೊಟ್ಟಂಥ ಶ್ರೇಷ್ಠವಾದಂಥ ಭಗವತ್ ಸ್ವರೂಪಿ ಚೈತನ್ಯಗಳಿವೆ. ಅದನ್ನು ಕೋಟಿ ಚಿಹ್ನೆಯರು ಹಾಗೆ ಹೇಳಿದರು. ಯಾರು ನಮ್ಮ ಹರಿಪ್ರಸಾದ್ ಹೇಳಿದರು, ಕೋಟಿ ಚಿಹ್ನೆಯರ ಚಿಂತನೆ ಶಕ್ತಿ ಅಥವಾ ಅದರ ರಕ್ತ ನಿಮ್ಮಲ್ಲಿ ಹರಿಯುತ್ತಾ ಇದೆ ಅಂತೆ. ಬಹಳ ಸತ್ಯ ಅಲ್ವಾ?
ಕೋಟಿ ಜನ್ಯರು ಯಾವುದಕ್ಕಾಗಿ ತಮ್ಮ ಶರೀರವನ್ನು ತ್ಯಾಗ ಮಾಡಿದರು? ಸತ್ಯ ಮತ್ತೆ ಧರ್ಮಕ್ಕಾಗಿ. ಸತ್ಯ ಸೈದ್ಧಾಂತಿಕ ಥೆರಿಟಿಕಲ್, ಅದು ಕಾಣುವುದಿಲ್ಲ, ಧರ್ಮ ಕಾಣ್ತದೆ. ಓ ನಮ್ಮ ಬಣ್ಣಂಜೆಯವರು ಅಥವಾ ರಾಜಕುಮಾರ್ನವರು ಅಥವಾ ನಮ್ಮ ಪ್ರವೀಣ ಅಥವಾ ಇನ್ನಿತರ ಓಬಣ್ಣ, ನಾನು ಹೆಸರು ಹೇಳಲಿಕ್ಕೆ ಹೋಗುತ್ತಿಲ್ಲ, ಅನೇಕ ಜನ ಶಿಷ್ಯರಿದ್ದೀರಿ, ಅಥವಾ ಸೂರ್ಯೋದಯ ಎಲ್ಲರೂ, ಓ ಏನಪ್ಪ ಪುಣ್ಯಾತ್ಮ, ಏನಪ್ಪ ಧರ್ಮಾತ್ಮ ಅಂತ. ಧರ್ಮ ಕಾಣುತ್ತದೆ, ಧರ್ಮ ಇಸ್ ಪ್ರಾಕ್ಟಿಕಲ್, ಸತ್ಯ ಕಾಣುವುದಿಲ್ಲ, ಅದು ಥೆರಿಟಿಕಲ್ ಥಿಯರಿ ಅಂತೆ. ಈ ಎರಡನ್ನು ನೀವು ಬಳಸಲ್ಪಟ್ಟಾಗ ಆಗ ನಿಮ್ಮ ಪರ್ಸನಾಲಿಟಿ ಗ್ರೇಟ್ ಆಗ್ತದೆ. ನಮಗೇನಾಗಿದೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಇಫ್ ಯುವರ್ ಮೈಂಡ್ ಈಸ್ ವೀಕ್ ಸಿಚುವೇಶನ್ ಬಿಕಮ್ ಎ ಪ್ರಾಬ್ಲಮ್. ನಿಮ್ಮ ಮನಸ್ಸು ದುರ್ಬಲ ಆದಾಗ ಸಂದರ್ಭಗಳು ಇಲ್ಲ, ಪ್ರಾಬ್ಲಮ್ ಆಗಿಯೇ ಕಾಣ್ತದೆ. ಇಫ್ ಯುವರ್ ಮೈಂಡ್ ಈಸ್ ಬ್ಯಾಲೆನ್ಸ್ ಸಿಚುವೇಶನ್ ಬಿಕಮ್ ಎ ಚಾಲೆಂಜ್. ನಿಮ್ಮ ಮೈಂಡ್ ಸಮಸ್ಥಿತಿಯಲ್ಲಿ ಇರುವಾಗ ಅದೊಂದು ಚಾಲೆಂಜ್ ಆಗಿ ಬರ್ತದೆ. ಇಫ್ ಯುವರ್ ಮೈಂಡ್ ಈಸ್ ಸ್ಟ್ರಾಂಗ್ ಸಿಚುವೇಶನ್ ಬಿಕಮ್ ಎ ಅಪರ್ಚುನಿಟಿ. ಯು ಹ್ಯಾವ್ ಟು ಕನ್ವರ್ಟ್ ದಿ ಸಿಚುವೇಶನ್ ಇನ್ ಟು ಅಪರ್ಚುನಿಟಿ ಆಸ್ ಲೈಕ್ ಅವರ್ ರಾಜಕುಮಾರ್ ಅಂಡ್ ಬನ್ನಂಜೆ. ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸಬೇಕಂತೆ. ಸಂದರ್ಭಗಳು ಬಂದಾಗ ಬನ್ನಂಜೆಯವರು ಈ ಪ್ರಾಯದಲ್ಲಿ ಬರೀತಾರೆ ಬರೀತಾರೆ ಬರೀತಾರೆ, ಬುಕ್ ಮಾಡ್ತಾರೆ, ಪ್ರಿಂಟ್ ಮಾಡ್ತಾರೆ, ಆಗ ಸಮಾಜ ಕಲ್ಪನೆ ಆಗ್ತದೆ. ರಾಜಕುಮಾರ್ ಅಲ್ಲಿ ಹೋಗಿ ಮತ್ತೆ ಹೋರಾಟಗಳು, ಮತ್ತೆ ಸಂಘಟನೆಗಳು, ಮತ್ತೆ ಜನಕ್ಕೆ ನಮ್ಮದೇ ಆದಂತಹ ನಮ್ಮತನವನ್ನು, ಕನ್ನಡತನವನ್ನು, ತುಳುತನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡ್ತಾರಂತೆ. ಅಂತಹ ಕೆಲಸ ನಮ್ಮಲ್ಲಿ ಆ ಡೆಡಿಕೇಶನ್ ಆ್ಯಂಡ್ ಡಿವೋಷನ್. ಇನ್ನು ನಮ್ಮ ಮೂಲ ಪುರುಷರ ಕಥೆಗೆ ಹೋಗೋಣ. ಕೋಟಿ ಚೆನ್ನೈ, ಕೋಟಿ ಚೆನ್ನೈಯವರ ಸ್ಥಾನವನ್ನು ಹೇಗೆ ಬಂದರು? ಸ್ವಾರ್ಥ ಇರಲಿಲ್ಲ. ನಮ್ಮ ಬದುಕಿನಲ್ಲಿ ಏನಾಗಿದೆ, ಮೊನ್ನೆ ಮುಂಬೈಗೆ ಹೋದಾಗ ನಮ್ಮ ರಘುಪತಿ ಹೇಳಿದರು, ಒಂದು ಕಾರ್ಯಕ್ರಮ ಹೋದಾಗ ಮುಂಬೈ ಬಿಲ್ಲವ ಸಂಘ, ಸಾಂಗ್ಲಿ ಬಿಲ್ಲವ ಸಂಘ ಇರ್ಬೋದು, ಪೂನಾ ಇರ್ಬೋದು, ಇಚ್ಚಿಲ್ ಕರೆಂಜಿ, ಬೆಳಗಾವಿ, ಹುಬ್ಳಿ, ಧಾರವಾಡ, ಒಂದು ಹತ್ತಾರು ಬಿಲ್ಲವ ಸಂಘಕ್ಕೆ ಕರೆದು ಬೇರೆ ಬೇರೆ ಅಲ್ಲಿ ಸಮಸ್ಯೆಗಳು ಇತ್ತಂತ ಹೋದಾಗ, ಅಲ್ಲಿ ಹೋದಾಗ ಎಲ್ಲವನ್ನು ನಾವು ಅಬ್ಸರ್ವೇಷನ್ ಮಾಡಿದ್ದೇನೆ. ನಮಗೆ ತೊಂದರೆ ಅಂದರೆ ನಮ್ಮಲ್ಲಿರುವಂಥ ಈಗೋ, ನಾನೇನು ಕಮ್ಮಿ ಇಲ್ಲ, ಇಲ್ಲಿರುವಂಥ ನಮಗೆ ಎಲ್ಲರಿಗೂ ತೊಂದರೆ ಇಷ್ಟೇ, ಈಗೋ ಅಮ್ಮ ನಾನೇನು ತೊಂದರೆ, ನಾನು ಕಮ್ಮಿ ಇಲ್ಲ. ಇನ್ನೊಂದು ಜಲಸಿ, ಮತ್ತೊಬ್ಬರನ್ನು ಕಂಡಾಗ ಒಬ್ಬ ಒಳ್ಳೆ ವೈಟ್ ಶರ್ಟ್ ಪ್ಯಾಂಟ್ ಹಾಕೊಂಡಾಗ, ಒಂದು ಎರಡು ಬಂಗಾರ ಉಂಗುರ ಎಲ್ಲ ಇಟ್ಕೊಂಡು ಬಂದಾಗ, ಅಥವಾ ಯಾವುದೋ ಒಂದು ಸ್ಥಿತಿಗೆ ಅವರು ಹೆಚ್ಚಾದಾಗ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ಮಸ್ಸಲ್ಲ. ಮತ್ತೊಂದು ಇದೆ ಎಲ್ಲ ಸಿಟ್ಟು, ವಿನಾ ಕಾರಣ ಸಿಟ್ಟು, ಯಾರ ಮಾತನ್ನು ಯಾರು ಕೇಳಲಿಕ್ಕೂ ತಯಾರಿಲ್ಲ. ಆಗಲೇ ಹೇಳಿದ್ರು ಒಂದು ಮಾತು, ನನಗೆ ನೆನಪು ಅಂತ, ನಿಮಗೂ ನೆನಪಿಲ್ಲ, ಅಂತರ ಸೈಡ್ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ. ಇಲ್ಲವರಲ್ಲಿ ಎಲ್ಲರೂ ಇದೆ, ಸಿಟ್ಟು ಪಟ್ಟನೆ ಸಿಟ್ಟು ಬರೋದು ಒಂದೇ. ನಮಗೆ ಕೋಟಿ ಚೆನ್ನೈಯವರು ಯಾಕೆ ಆದರ್ಶರಾದರು? ಅವರು ಅವರು ಹುಟ್ಟಿ ಬೆಳೆದಂಥ ಪೆರ್ಮಳಾಕ್ಯ ಪಡುಬಳವಲ್ಲ, ಇನ್ನು ಪಕ್ಕದ ಅಲ್ಲಿ ಪಂಜೆ ಇರ್ಬೋದು, ಕೇಮರ ಇರ್ಬೋದು, ಇನ್ನು ಎಣ್ಮೂರು ದೇವನ ಬಲ್ಲಾಳ ಇರ್ಬೋದು, ಮೂರು ಬಲ್ಲಾಳರನ್ನು ಕೂಡ ಸದೆ ಪಡೆದು ಅದಕ್ಕೆ ರಾಜ್ಯಭಾರ ಮಾಡಬಹುದಿತ್ತು, ಮಾಡಲಿಲ್ಲ. ಇದು ನಿಮ್ಮ ಬಿಲ್ಲವರ ಲಕ್ಷಣ. ಕೋಟಿ ಚೆನ್ನೈಯರು ಏನು ಮಾಡಿದ್ರು? ತನಗೆ ವಿರೋಧವಾದ ಪರಮಳ ಬಲ್ಲಾಳರನ್ನು ಕೂಡ ಹೊರಗಿಟ್ಟಲ್ಲಿ ರಾಜ್ಯಭಾರ ದರ್ಬಾರ ನಡೆಸಬಹುದು, ಮಾಡಲಿಲ್ಲ. ಧರ್ಮಾತ್ಮರು ಮುಂದಕ್ಕೆ ಹೋದಾಗ ಕೇಮರ ಬಲ್ಲಾಳರು ಅವನನ್ನು ಹೊರಗೆ ಹಾಕಿ ಅಂತೇಳಿ ಚಂದ್ರಗಡಿಯ ಮುಖಾಂತರ ಹೊರಗೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು, ಅಲ್ಲಿ ಕೂಡ ಅವರನ್ನು ಸೋಲಿಸಿ ರಾಜ್ಯವನ್ನು ಸ್ವಾಧೀನ ಮಾಡಬಹುದಿತ್ತು, ಮಾಡಲಿಲ್ಲ. ಮತ್ತೆ ಮುಂದೆ ದೇವನ ಬಲ್ಲಾಳರು ಅಂತ ಹೋಗ್ತಾರೆ, ಎರಡು ದೇವರತ್ತಾರು ದೃಶ್ಯ, ಮೂರು ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿತ್ತು, ಮಾಡಲಿಲ್ಲ. ಅದೇ ರಾಜಕೀಯದ ಬುದ್ಧಿವಂತಿಗೆ ಕೃಷ್ಣ ಏನು ಮಾಡಿದ? ತನ್ನ ಯಾದವರನ್ನು ಬಚಾವ್ ಮಾಡಲಿಕ್ಕೆ ಹೋಗಿ ಅಲ್ಲಿರುವಂತಹ ಜರಾಸಂಧ ಇರ್ಬೋದು, ಕಂಸ ಇರ್ಬೋದು, ಕಾಲಯವನ ಇರ್ಬೋದು, ತನ್ನ ಬುದ್ಧಿವಂತಿಕೆಯಿಂದ ಅವರ ಎಲ್ಲ ಶಕ್ತಿಯನ್ನು ಮಟ್ಟ ಹಾಕಿ ಮತ್ತೆ ರಾಜಕೀಯದ ಸ್ಥಿತಿಯನ್ನು ಯಥಾವತ್ತಾಗಿ ನಿಲ್ಲಿ ಅವರ ಮಕ್ಕಳಿಗೆ ಅವರ ಕುಟುಂಬದವರಿಗೆ ರಾಜಕೀಯ ಶಕ್ತಿ ಕೊಟ್ಟ. ಯಾರು? ಕೃಷ್ಣ. ನಾವು ಹಾಗೆ ಮಾಡಲಿಕ್ಕೆ ತಯಾರಿದ್ದೇವಾ? ಈಗ ಯಾರೋ ಒಬ್ಬ ಹಿರಿಯಣ್ಣ ಬಂದು ಹೇಳಿದ್ರು, ಗುರುಗಳೇ ಈ ಸಮಾಜ ಮುನ್ನಡೆಸಬೇಕು. ಇದು ನೀವು ಹೇಳುವುದಲ್ಲ, ಹಿಂದೆ ಬಂಗಾರಪುರ ಅವರು ಸಮಾಧಿ ಆಗುವಂತ 6 ತಿಂಗಳ ಹಿಂದೆ ನನ್ನ ಕೈ ಹಿಡ್ಕೊಂಡು ಹೇಳಿದ್ರು, ಗುರುಗಳೇ ನೀವು ವಿದ್ವಾಂಸರಿದ್ದೀರಿ, ತಪಸ್ವಿ ಇದ್ದೀರಿ, ಕಾನೂನು ಪಂಡಿತರಿದ್ದೀರಿ, ಈ ಸಮಾಜ ಮುನ್ನಡೆಸಬೇಕು. ಆಗ ನಾನೊಂದು ಮಾತು ಹೇಳಿದೆ, ನೋಡಿ ಬಂಗಾರಪ್ಪ, ನಾನು ಕೂಡ ಹಂಗೆ ಕೂಡ ಹಾಗೆ ಒಂದು ಹಿಂದುಳಿದ ಸಮಾಜಕ್ಕೆ ಶಕ್ತಿ ಕೊಡಬೇಕೆಂಬ ಕಲ್ಪನೆ ಇದೆ ನಂದಲ್ಲ, ನಮ್ಮ ಸಂವಿಧಾನದ ಅಧ್ಯಕ್ಷ ಅಂಬೇಡ್ಕರ್ ಕೂಡ ಇದೆ. ಅದಕ್ಕಾಗಿ ರಿಸರ್ವೇಷನ್ ಕೊಟ್ಟಂತೆ ಅವರು ಹಿಂದುಳಿದ ಸಮಾಜಕ್ಕೆ, ಆ ಸಮತೋಲನದ ವ್ಯವಸ್ಥೆಯಿಂದ ಹೊರಗಿದ್ದಂತಹ ಸಮಾಜಕ್ಕೆ ಶಕ್ತಿ ಕೊಡಬೇಕು ಅಂತೆ ಅಂಬೇಡ್ಕರ್. ನಮ್ಮ ಸಂವಿಧಾನದ ಸಿದ್ಧಾಂತವೇ ಆಗಿದೆ. ವಕೀಲರಿಂದ ಅಲ್ಲಿ 14ನೇ ಕಾಲಂ ಏನಿರ್ತದೆ, ಈಕ್ವಾಲಿಟಿ ಬಿಫೋರ್ ಲಾ, ಆಲ್ ಪರ್ಸನ್ಸ್ ಆಲ್ ಆರ್ ಈಕ್ವಾಲಿಟಿ ಇನ್ ಫ್ರಂಟ್ ಆಫ್ ಲಾ, 14 ಆರ್ಟಿಕಲ್. 15 ಏನಿರ್ತದೆ ಅಂದ್ರೆ ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್ ರೇಸ್ ರಿಲಿಜಿಯನ್ ಅಂಡ್ ಕಮ್ಯುನಿಟಿ.
ಜಾತಿ ಮತ ಲಿಂಗದ ಆಧಾರದಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಬಾರದು ಅಂತ. ಇಷ್ಟೆಲ್ಲ ಇರುವಾಗ ನಾವು ಯಾಕೆ ನೀವು ಹೇಳಬಹುದು ನಮ್ಮನ್ನು ಮೇಲ್ಜಾತಿ ಶೋಷಣೆಗೆ ಒಳಪಡಿಸ್ತಾರೆ, ನಾವು ತುಳಿತಕ್ಕೆ ಒಳಪಡ್ತೇವೆ, ತುಳಿಸಲ್ಪಡ್ತೇವೆ ಯಾಕೆ? ನಾವು ನೀವು ಸಂಖ್ಯೆಯಲ್ಲಿ ಬಹುಸಂಖ್ಯಾತರು ಇದ್ದರೂ ಮತ್ತೆ ಮತ್ತೆ ಶೋಷಣೆಗೆ ಯಾಕೆ ಒಳಗಾಗ್ತೇವೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಯಾವ ಯಾವ ಆಯಾಮದಲ್ಲಿ ನಾವು ಮುಂದೆ ಹೋಗಬೇಕು? ವಿದ್ಯೆ ಅಂದರೆ ನೀವು ಇಂಗ್ಲೀಷ್ ಮಾತಾಡ್ದು, ಹಿಂದಿ ಮಾತಾಡ್ದು, ಅಥವಾ ಐ ಎ ಎಸ್ ಮಾಡಿದ್ರು, ಪಿ ಎಚ್ ಡಿ ಮಾಡಿದ್ರು, ಗೋಲ್ಡ್ ಮೆಡಲಿಸ್ಟ್ ಇದು ವಿದ್ಯೆ ಅಂತ ಆಗಿದೆ. ದಿಸ್ ಈಸ್ ಓನ್ಲಿ ಅರ್ನಿಂಗ್ ಸರ್ಟಿಫಿಕೇಟ್ಸ್. ಬಟ್ ಯು ಹ್ಯಾವ್ ಗಾಟ್ ದಿ ಸರ್ಟಿಫಿಕೇಟ್ಸ್, ದಿಸ್ ಆರ್ ಆರ್ ಓನ್ಲಿ ಹೆಲ್ಪ್ ಅಸ್ ಟು ಅರ್ನಿಂಗ್ಸ್. ನಿಮ್ಮಲ್ಲಿರ್ತಕ್ಕಂಥ ಸರ್ಟಿಫಿಕೇಟ್ ಉಂಟಲ್ಲ, ನಿಮ್ಮ ಕಮಾಯ ಮಾಡಲಿಕ್ಕೆ ಮಾತ್ರ ಪ್ರಯೋಜನ. ನಿಜವಾದ ವಿದ್ಯೆ ನಾರಾಯಣ ಗುರುಗಳು ಹೇಳಿದಂಥ ವಿದ್ಯೆ ಅದು ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ನಲ್ಲಿ ಇರತಕ್ಕಂಥ ವಿದ್ಯೆ, ಆಧ್ಯಾತ್ಮಿಕತೆಯನ್ನು, ಸಂಸ್ಕಾರಗಳನ್ನು, ವ್ಯಾಲ್ಯೂಸ್ಗಳನ್ನು, ಮೌಲ್ಯಗಳನ್ನು ಒಳಗೊಂಡಂಥ ವಿದ್ಯೆಯನ್ನೇ ನಿಜವಾದ ವಿದ್ಯೆ ಅಂತ ಹೇಳಬಹುದು. ಇವತ್ತು ನಮ್ಮಲ್ಲಿ ನೋಡ್ತೇವೆ, ಸಂಘದಲ್ಲಿ ನೋಡ್ತೇವೆ, ಪ್ರಯಾಸಿ ಇಲ್ಲಿದ್ದು ನನಗೆ ಗೊತ್ತಿಲ್ಲ, ಇಡೀ ಕರ್ನಾಟಕದಲ್ಲಿ ನಾನು ಸುತ್ತರೆ ಪ್ರತಿಯೊಂದು ಸಂಘದಲ್ಲಿ ಅಂದರೆ ಎರಡು ಮೂರು ಟೀಮ್ ಇಲ್ಲದ ಸಂಘವೇ ಇಲ್ಲ. ಎರಡು ತಪ್ಪಿದ್ರೆ ಮೂರು, ಇಲ್ಲಿ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ಬಹುತೇಕ ಕಡೆ ಒಂದು ಸಲ ಒಬ್ಬ ಅಧ್ಯಕ್ಷ ಆದರೆ ಅವರು ಹೊರಗೆ ಬಂದರೆ ಮತ್ತೆ ಸಂಘದ ಕಡೆಗೆ ಬರುವುದೇ ಇಲ್ಲ. ಇರುವ ಅಧ್ಯಕ್ಷ ಸಕ್ಕರೆ ಆಗ್ತಾನೆ, ಅವರಿಗೆ ಹೋದ್ಮೇಲೆ ಮತ್ತೆ ಆ ಕಡೆಗೆ ಗಮನವಿಲ್ಲ, ಅದು ಹಾಕಬಾರ್ದಲ್ಲ. ಹಾಗಾದ್ರೆ ನಮಗೆ ಅಧಿಕಾರವೇ ಮುಖ್ಯ ಅಂತ ಆಯ್ತಾ? ಅದಕ್ಕೆ ಕೋಟಿ ಜನರ ಕಥೆ ಹೇಳಿದೆ, ಅದಕ್ಕೆ ಕೃಷ್ಣನ ಕಥೆ ಹೇಳಿದೆ. ಕೃಷ್ಣ ಅಧಿಕಾರಕ್ಕಾಗಿ ನೋಡಲಿಲ್ಲ, ಕೋಟಿ ಚಿಹ್ನೆಯದ ಅಧಿಕಾರಕ್ಕಾಗಿ ನೋಡಲಿಲ್ಲ. ನಮಗೆ ಬೇಯುವ ಮುನ್ನ ಅನ್ನ ಬೇಯಿಸಲಿಕ್ಕೆ ಇಟ್ಟಿದ್ದಾರೆ, ಅದು ಕುದೀತಾ ಇದೆ, ಕುದಿಯುವಾಗಲೇ ಸ್ವಲ್ಪ ತೆಗೆದು ಊಟ ಆಗಬೇಕು, ಅದು ಅಜೀರ್ಣ ಆಗ್ತದೆ, ಬಿಸಿ ಬಿಸಿ ಆಗ್ತದೆ. ಹಾಗಾಗಬಾರ್ದಲ್ವ? ಯುವ ಪ್ರತಿಭೆಗಳಿಗೆ ಇವತ್ತು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ನಿಸ್ವಾರ್ಥ, ನಾನು ಆಗ್ಲೇ ಹೇಳಿದೆಲ್ಲ. ಒಂದನೇದಾಗಿ ನಮ್ಮ ಈಗೋ ಬಿಡಬೇಕು, ನಾನು 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 ಅಂತ. ಮತ್ತೆ ಜಲಸೆ ಬಿಡಬೇಕು, ಮಸರ. ಪ್ರತಿಯೊಬ್ಬನಿಗೂ ಅವಕಾಶಗಳು ಬರ್ತದೆ, ಅವಕಾಶಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಆಗ್ತೇವೆ. ಇವತ್ತು ನಮ್ಮ ಶಾಸಕರು ಹೇಳಿದ ರಾಜ್ಯೋತ್ಸವ ಪ್ರಶಸ್ತಿ ದೊಡ್ಡ ಒಂದು ಪ್ರಶಸ್ತಿ, ಅಂತಹ ಪ್ರಶಸ್ತಿಯನ್ನು ಪುಣ್ಯಾತ್ಮರು ರಾಜಕುಮಾರ ಅವರ ಪೂರ್ವಜನ್ಮದ ಸುತತ್ವದಿಂದ ಎಲ್ಲರ ಪ್ರತಿ ಆಶಯದಿಂದ ಪಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಖುಷಿ ಕೊಡಬೇಕಾ? ಮಟ್ಟಕ್ಕೆ ನಾವು ಹೋಗತಕ್ಕಂಥ ಪ್ರಾಮಾಣಿಕವಾದಂಥ, ಸಾತ್ವಿಕವಾದಂಥ, ಧಾರ್ಮಿಕವಾದಂಥ ಒಂದು ಪರಿಶ್ರಮ ಮತ್ತು ಕಾಂಪಿಟೇಷನ್ ಇರಬೇಕಂದ್ರೆ, ಕಾಂಪಿಟೇಷನ್ ಅಂದರೆ ಮತ್ತೊಬ್ಬರಿಗೆ ತಾಗಿಕೊಂಡು ಹೋಗೋದಲ್ಲ, ತನ್ನ ಮೇಲ್ಮೆಯನ್ನು ಸಾಧಿಸಲಿಕ್ಕೆ ನಾವು ಹುಡುಕತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಸ್ಪರ್ಧೆ ಅಂತ ಹೇಳ್ತೇವೆ. ಆ ಒಂದು ನಿಟ್ಟಿನಲ್ಲಿ ಈ ಸಮಾಜ ಮುಂದೆ ಹೋಗ್ತಕ್ಕಂಥ ಅಗತ್ಯತೆ ಇದೆ. ಈ ಸಮಾಜಕ್ಕೆ ಸಂಸ್ಕಾರಗಳನ್ನು ಕೊಡಬೇಕು ಮುಂದಿನ ದಿವಸದಲ್ಲಿ. ನಾವು ಇವತ್ತು ಇಡೀ ಭಾರತದಲ್ಲಿ, ರಾಜಸ್ಥಾನ ಇರ್ಬೋದು, ಗುಜರಾತ್ ಇರ್ಬೋದು, ಉತ್ತರಾಖಂಡ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅನೇಕ ಕಡೆಯಲ್ಲಿ ನಮ್ಮ ಶಿಷ್ಯರನ್ನು ನೋಡಿದ್ದೇವೆ. ಇವತ್ತು ವ್ಯತ್ಯಾಸಗಳು ನೋಡಿದ್ರೆ ಮೇಲ್ವರ್ಗ ಅಂತ ಹೇಳಲ್ಪಟ್ಟಂತಹ ವರ್ಗಗಳಲ್ಲಿ ಸಂಸ್ಕಾರ ಇದೆ. ಆ ಸಂಸ್ಕಾರದ ಬೇಸಿನಿಂದ ಅದರ ಸಾಮಾಜಿಕ ಸಂಘಟನೆ ಬಲಿಷ್ಠ ಆಗಿದೆ. ಇಲ್ಲಿ ಒಬ್ಬರು ಹಿರಿಯ ನಾಯಕ ಹೇಳಿದ್ರು, ಸ್ವಾಮಿಗಳೇ ನೀವು ಇದನ್ನು ಸ್ವಲ್ಪ ಲೀಡ್ ಮಾಡಬೇಕು ಅಂತ. ಆಗ ನಮ್ಮ ಇನ್ನೊಬ್ಬರು ಶಿಷ್ಯ ಯಾರು, ನಮ್ಮ ಹರಿಪ್ರಸಾದ್, ನಮ್ಮ ಬಾಲಪ್ರೀತಿಯವರು, ಅವರು ಕೂಡ ಹೇಳಿದರು. ಆದರೆ ಔಟು ರಿಪೇರ್, ಔಟು ಇವೊಂದು ಟ್ರ್ಯಾಕ್ ಬದಿ ಟ್ರ್ಯಾಕ್ ಹೇಗೆ ಇದನ್ನು ನೆಲ್ಕೊಂಡು ಬರೋದು ಅಂದರೆ, ನಾನು ಬಂಗಾರಪ್ಪರಿಗೆ ಅವತ್ತು ಹೇಳಿದೆ, ನಮ್ಮಲ್ಲಿ ಒಂದು ಸಲ ಮಂತ್ರಿ ಆದವ ಅಥವಾ ಒಂದು ಸಲ ಎಮ್ ಎಲ್ ಎ ಆದವ, ಅವರು ರಿಟೈರ್ಡ್ ಆದರೂ ಕೂಡ ಅವ್ರಿಗೆ ಗೌರವ. ಆದರೆ ಈ ಸೆಲ್ಯೂಟ್ ತಗೊಂಡು, ಸೆಲ್ಯೂಟ್ ತಗೊಂಡು ಎಲ್ಲ ಆಫೀಸರ್ಗೂ ಸೆಲ್ಯೂಟ್ ತಗೊಂಡು ಯಾರೇನೋ ಪ್ರೀತಿ ಮಾಡಲಿಕ್ಕೆ ಬರಲ್ಲ. ನೀವು ಪ್ರೀತಿ ಮಾಡಿ ಕಲಿಬೇಕು. ನೀವೆಲ್ಲ ಇಲ್ಲಿ ಇದ್ದವರು, ನಿಮ್ಮಲ್ಲಿ ಒಂದು 1,000 ಕೋಟಿ ಇರ್ಬೋದು, ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂದರೆ ಯಾರು ಜನ ಹತ್ರ ಬರಲ್ಲ, ಜನ ಬದಲಾಗಿದ್ದಾರೆ. ಇವತ್ತು ನೀವು ಹತ್ರಂದು ಹೋಗಿ ಅಣ್ಣ ಏನು, ತಮ್ಮ ಏನು, ಅಕ್ಕ ಏನು ಅಂತ ಕೇಳಿದರೆ ನಗನಂತ ಪ್ರೀತಿಯನ್ನು ಹಂಚಲೇ ಕೊಡಿ, ಆಗ ಸಮಾಜ ನಿಮ್ಮ ಕಾಲಗಳಿಗೆ ಬರ್ತದೆ. ಇದು ಸಂದೇಶ. ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಇರ್ಬೋದು, ನಾವಿರ್ಬೋದು, ನಾವಿವತ್ತು ಗುಜರಾತ್ ರಾಜಸ್ಥಾನಕ್ಕೆ ಹೋದ್ರೆ ಯಾಕೆ ಒಂದೇ ದಿವಸದಲ್ಲಿ ಅವ್ರು ನಮ್ಮ ಸುತ್ತಮುತ್ತ ನಿಲ್ತಾರೆ? ಆ ಕಣ್ಣಿನಲ್ಲಿ ಮುಖದಲ್ಲಿ ಪ್ರೀತಿ ಇರಬೇಕಂತೆ, ಅದು ಸ್ವಚ್ಛವಾಗಿರ್ಬೇಕಂತ. ಪೇಸ್ ಇಷ್ಟು ನಿರವಾಗ್ತ ಲೈಫ್ ಅಂತೆ, ಮುಖ ಎಂಬುದು ಜೀವನದ ಕನ್ನಡಿ. ನಿಮ್ಮಲ್ಲಿ ಕಪಟವಾದಂತಹ ಕಣ್ಣಿದ್ರೆ, ಮುಖ ಇದ್ರೆ ಅದನ್ನೇ ಸೂಸ್ತದೆ. ಇಟ್ಸ್ ಸ್ಪೀಕ್ ಇಟ್ ಸ್ಪೆಲ್ಸ್. ಅದೇ ಅದು ಹೇಳುತ್ತದೆ, ಕಣ್ಣಿನಲ್ಲಿ ಹೊರ ಸೂಸ್ತದೆ. ನಿಮ್ಮ ಅಂತರ್ಯದಲ್ಲಿ, ಹೃದಯದಲ್ಲಿ ಇರ್ತಕ್ಕಂಥ ಭಾವನೆ ಕಣ್ಣಿನಲ್ಲಿ ಹೊರಗೆ ಬರ್ತದೆ ಅಂತ. ಇದು ಅಧ್ಯಾತ್ಮದ ಸೂಕ್ಷ್ಮತೆಗಳು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಿ. ಅಧಿಕಾರಗಳು ಯಾವುದು ಶಾಶ್ವತ ಅಲ್ಲ ರೀ. ನೀವೆಲ್ಲ ಶಾಸಕರಿದ್ದರೆ 5 ವರ್ಷ ಇರ್ತೀರಿ, ಮಂತ್ರಿಗಳಿದ್ದರೆ 5 ವರ್ಷ ಇರ್ತೀರಿ, ಸಂಘದ ಅಧ್ಯಕ್ಷರಿದ್ದರೆ 3 ವರ್ಷ ಇದ್ದೀರಿ. ಒಂದು ಜಾಗದಲ್ಲಿ ಕೂತುಕೊಂಡಾಗ ಪುಣ್ಯಕ್ಕೆ ನಮ್ಮ ಮಟ್ಟೆ ಶಾಶ್ವತ, ಸಾಯುವವರೆಗೆ ಕೆಂಪು ಇರ್ತಿದ್ದೇನು ಬದಲಾಗೋದಿಲ್ಲ, ಅದೇನು ಗರ್ವ ಅಲ್ಲ. ನಾವೆಲ್ಲ ಬಿಟ್ಟ ತ್ಯಾಗಿಗಳು, ಬೆಂಕಿ ಮತ್ತೆ ಇರೋ. ಆ ನಿಟ್ಟಿನಲ್ಲಿ ನಾವು ಸಂಘದ ಅಧ್ಯಕ್ಷರೇ ಇರ್ಬೋದು ಅಥವಾ ಯಾವುದೋ ಒಂದು ಸ್ಥಿತ್ಯಂತರ ಇರ್ಬೋದು, ನಮಗೆಲ್ಲ ಭಗವಂತ ಕೊಟ್ಟದ್ದು ಏನು ಗೊತ್ತಾ? ಒಂದು ಮೇಸ್ತ್ರಿ ಕೆಲಸ, ಟೀಕೆದಾರ ಕೆಲಸ. ಆ ಕೆಲಸವನ್ನು ಮಾಡಲಿಕ್ಕೆ ಈ ಭೂಮಿ ಕಲಿಸ್ತಾನೆ.
ಬ್ರಹ್ಮಾನಂದ ಹೋಗಿ ಮಠಾಧಿಪತಿಯಾಗಿ ಧರ್ಮವನ್ನು ಅಧ್ಯಯನ ಮಾಡು, ಅಧ್ಯಾತ್ಮ ಮಾಡು, ಮತ್ತೆ ಬೋಧಿಸುಂಟ ಹೇಳ್ತಾರೆ. ನಿಮಗೂ ಕೂಡ ಹಾಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೆ, ಆ ಜವಾಬ್ದಾರಿಯಿಂದ ಲಯಬಿಲಿಟಿಯಿಂದ ಡಿಸ್ಚಾರ್ಜ್ ಆಗೋದು ಅಷ್ಟೇ. ಆ ಲಯಬಿಲಿಟಿಯನ್ನು ಮುಗಿಸುವವರೆಗೆ ಬರೋದು ಆಗ ದೊಡ್ಡದನ್ನು ಯಾಕೆ ನಮಗೆ ನಂಬಿ ಅಬ್ಸಲ್ಯೂಟ್ನೆಸ್ ಇರುವುದಾದ್ರೆ, ನಾನೇ ಯಜಮಾನ ಇರುವುದಾದ್ರೆ ರಾತ್ರಿ ಊಟ ಮಾಡಿ ಮಲಗ್ತೇನೆ, ಬೆಳಿಗ್ಗೆ ಮಧ್ಯರಾತ್ರಿಯಲ್ಲಿ ಆಟೇಟ್ ಹಾಕಿ ಹೋಗ್ತಾನೆ, ಅಥವಾ ಸೊಂಟ ನೋವು, ತಲೆನೋವು, ಹೊಟ್ಟೆ ನೋವು ಶುರುವಾಗ್ತದೆ, ಡಾಕ್ಟರ್ ಹತ್ರ ಹೋದ್ರೆ ವಾಟ್ ಈಸ್ ರೀಸನ್ ಫಾರ್ ಕಾಸ್ ಆಫ್ ಡಿಸೀಸ್ ಅಂತ ಹೇಳಿದ್ರೆ ನೋ ಆನ್ಸರ್ ಎಟ್ ಆಲ್, ಓನ್ಲಿ ರೆಮಿಡೀಸ್ ಆರ್ ದೇರ್ ಡಿಟೇಲಿಂಗ್ ಲೈಕ್ ದಟ್. ಡಾಕ್ಟರ್ ಹೇಳ್ತಾನೆ ನೀನು ಏನು ಅಂತ ಕೇಳಬೇಡ, ಮಾತ್ರೆ ಕೊಡ್ತೇನೆ, ಆಲ್ ರೈಟ್ ಗೋ ನಾವು ಹೀ ಹೋಗು ಅಂತ ಹೇಳ್ತಾನೆ. ಕಾಯಿಲೆ ಗುಣನೇ ಆಗೋದಿಲ್ಲ, ಒಂದಷ್ಟು ಸಮಯ ಇರ್ತದೆ. ಕಡೆಗೆ ಜ್ಯೋತಿಷಿಗಳ ಹತ್ರ ಹೋಗ್ತಾನೆ, ನಮ್ಮ ಮಹೇಶಾಂತಿ ಹತ್ರ ಶಾಂತಿಲೇ ಒಂದು ಪ್ರಶ್ನೆ ಮಾಡಲಿ ಅಂತೆ, ಅಲ್ಲಿ ಆದರೆ ನಮ್ಮ ಹತ್ರ ಬರ್ತಾನೆ ಸ್ವಾಮಿಗಳೇ ಏನು ಅಂತೆ. ಆಗ ನಾನು ಹೇಳ್ತೀನಿ, ನೋಡು ಮಗ, ಇದು ನಿನ್ನ ಪೂರ್ವಾರ್ಜಿತ ಪ್ರಾರಬ್ಧ ಅಂತ, ಇದು ನಿಮ್ಮ ಅಬ್ಸಲ್ಯೂಟ್ನೆಸ್ಸನ್ನು ಕಟ್ ಮಾಡ್ತದೆ. ನಾವು ಯಾರೂ ಸ್ವತಂತ್ರರಲ್ಲ ಈ ಭೂಮಿಯಲ್ಲಿ, ನಮ್ಮ ಪೂರ್ವಾರ್ಜಿತವಾದ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ಒಂದಷ್ಟೊಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. ಕಾಲ ಕಾಲಕ್ಕೆ ನಮ್ಮ ಮೆದುಳಿಗೆ ಜ್ಞಾನವನ್ನು ತುಂಬಿದ್ದಾನೆ ಆ ಭಗವಂತ. ಮೊನ್ನೆ ನಮ್ಮ ಎಮ್ ಎಲ್ ಎವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಅಲ್ಲಿ ಪೂನಾದಲ್ಲಿ ಒಬ್ಬ ಡಾಕ್ಟರ್ ಬಂದ, ಸೈಂಟಿಸ್ಟ್ ಹೋಗಿಲ್ಲ. ಅವ ಹೇಳಿದ, ನಾನು ಈ ಮಂಡಿ ಚಿಪ್ಪಿನ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದೇನೆ, ನೀ ಪ್ಲೇಟ್ಸ್ನ ಬಗ್ಗೆ ಕಡಿಮೆ ರೇಟ್ನಲ್ಲಿ ಅದನ್ನು ಕೊಡ್ತೇನೆ, ಜನಕ್ಕೆಲ್ಲ ಒಳ್ಳೇದಾಗ್ತದೆ ಅಂತ. ನನ್ನ ಪ್ರವಚನದಲ್ಲಿ ಹೇಳಿದೆ, ನೀನು ಮಂಡಿ ಚಿಪ್ಪಿಂದ ರಿಸರ್ಚ್ ಮಾಡಿ ಪ್ರಯೋಜನ ಇಲ್ಲ, ಕೂಡಿದರೆ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ಸ್ನ ಬಗ್ಗೆ ರಿಸರ್ಚ್ ಮಾಡಬೇಕು, ಮನಸ್ಸು ಮತ್ತು ಬುದ್ಧಿಯ ಬಗ್ಗೆ. ಇವತ್ತು ದೇಶ ಹಾಳಾಗದೆ ಮನಸ್ಸು ಮತ್ತು ಬುದ್ಧಿಯಿಂದ, ಆ ಮನಸ್ಸಿನ ಬಗ್ಗೆ ಏನಾದರೂ ಒಂದು ಚಿಪ್ಪು ನಿನಗೆ ಸಿಕ್ಕಿದರೆ ಲೋಕ ಕಲ್ಯಾಣ ಆಗ್ಬೋದು. ಇಷ್ಟೆಲ್ಲ ಕ್ರೈಮ್ ಎರೈಸ್ ಆಗಲಿಕ್ಕೆ, ಅಪರಾಧಿಕರಣ ಆಗಬೇಕಾದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿಗಳು, ಆ ಮನಸ್ಸು ಮತ್ತು ಬುದ್ಧಿಗಳಿಗೆ ನಿಮ್ಮ ಸೈನ್ಸ್ನಲ್ಲಿ ಏನಾದರೂ ಒಂದು ಸಣ್ಣ ಚಿಪ್ಪು ಸಿಕ್ಕಿದರೆ ಅವನ ಕ್ರೈಮ್ಸ್ ಎಲ್ಲ ಡೌನ್ಫಾಲ್ ಆಗ್ತದೆ, ಆಗ ಸೊಸೈಟಿ ತನ್ನಿಂದ ತಾನೇ ಸುಖದ ಕಡೆಗೆ ಹೋಗ್ತದೆ ಅಂತ ಹೇಳಿದೆ. ನಮ್ಮೆಲ್ಲ ತಪ್ಪುಗಳಿಗೆ ಕಾರಣ ಎನ್ನುವ ಮನಸ್ಸು ನಮಗೆ ನಿಯಂತ್ರಣ ಇಲ್ಲ, ಒಂದಷ್ಟು ಸಂಶಯ. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತೇವೆ, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ. ಆಗಿರುವಾಗ ಮುಂದಿನ ದಿವಸದಲ್ಲಿ ಈ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕಟ್ಟಗಡೆ ಹೊಂದಿದೆಲ್ಲ, ನಿಮ್ಮ ಬಾರಿ ಆಸೆಯ ಒಂದು ಸ್ಟೆಪ್ ರಾಜಕೀಯವಾಗಿ ಈ ಎಲ್ಲ ಹಂತಗಳಲ್ಲಿ ಮುಂದೆ ಬರಬೇಕಾದ್ರೆ ಸುಮ್ಮನೆ ಜಾದು ಆಗುವುದಿಲ್ಲ, ಸ್ವಾಮಿಗಳಿಂದ ಆಗುವುದಿಲ್ಲ, ಅಷ್ಟು ಸುಲಭವಿಲ್ಲ, ಆಗುತ್ತದೆ. ಇನ್ನಿತರ ವ್ಯವಸ್ಥೆಗಳಿಂದಾಗಿ ನಮ್ಮ ಬೆಂಗಳೂರು ಇರ್ಬೋದು, ಲಿಂಗಾಯತ್ ಸಮಾಜ ಇರ್ಬೋದು, ಒಕ್ಕಲಿಗ ಸಮಾಜ ಇರ್ಬೋದು, ಆ ಸಮಾಜ ಪೀಠದ ಮುಂದೆ ಶರಣಾಗತಿ ಆಗ್ತದೆ. ಅದು BJP ಆ ಕಾಂಗ್ರೆಸ್ ಆ ದಳ ಕಮ್ಯುನಿಸ್ಟ್ ಯಾವ ಯಾವ ಪಕ್ಷದ ಸ್ಥಿತ್ಯಂತರಗಳಲ್ಲಿ ಒಳಗಾಗಿದ್ದಾರೆ ಅವರೆಲ್ಲ ಗುರುಗಳ ಮುಂದೆ ತಲೆ ಬಾಗ್ತಾರೆ. ನಮ್ಮಲ್ಲಿ ಆ ಭಾವನೆ ಬಂದಿದೆಯಾ? ಶ್ರದ್ಧಾವಾನ್ ಲಭತೆ ಜ್ಞಾನ, ನಿಮ್ಮ ಎಲ್ಲ ಒಂದು ಶಕ್ತಿಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲಿ ನೋಡಿ, ಈಗ ಪ್ರವೀಣ್ ರವರ ನೇತ್ರದಲ್ಲಿ ಇಷ್ಟು ಜನ ಒಂದು ಕಡೆ ಸೇರಿದೆ. ಕಾವೇರಿಗೆ ಹರಿತಕ್ಕಂಥ ಆ ಒಂದು ನದಿಗೆ ಕನ್ನಂಬಾಡಿಯಲ್ಲಿ ಅಣೆಕಟ್ಟನ್ನು ಕಟ್ಟಿ ವಿಶ್ವೇಶ್ವರಯ್ಯ ಅಲ್ಲಿ ಕರೆಂಟ್ ಕೊಟ್ಟರು, ನೀರು ಕೊಟ್ಟರು, ಮೈಸೂರು ಮಂಡ್ಯ ಸಾಮ್ರಾಜ್ಯ ಮಾಡಿದರು. ಹಾಗೆ ನಿಮ್ಮ ಈ ಬಿಲ್ಲುವ ಶಕ್ತಿ ಇದೆ ಅಲ್ಲ, ಎನರ್ಜಿಯನ್ನು ಒಂದು ಕಡೆ ಕನ್ಸೋಲಿಡೇಟ್ ಮಾಡ್ತಕ್ಕಂಥ ಒಬ್ಬ ವಿಶ್ವೇಶ್ವರಯ್ಯ ಬೇಕು. ಆ ವಿಶ್ವೇಶ್ವರಯ್ಯನ ಮುಖಾಂತರ ಒಂದು ಡ್ಯಾಮ್ ಆಗಬೇಕು. ಡ್ಯಾಮನ್ನು ಕಟ್ಟಿದ ಮೇಲೆ ಅಲ್ಲಿ ಕರೆಂಟ್ ಮಾಡಬೇಕು, ನೀರು ಕೊಡಬೇಕು, ಮಾಡಲಿಕ್ಕೆ ಆಗ್ತದೆ ಈಗಲೂ ಕೂಡ. ಆದರೆ ಸ್ವಾರ್ಥ ಬಿಡಬೇಕು. ಆಗಲೇ ಹೇಳಿದೆಲ್ಲ, ನಾನು ಅಧ್ಯಕ್ಷ, ನಾನು ಅಂಥವ ಇಂಥವ ಎಂಬ ಭಾವನೆಯಿಂದ ಹೊರಗೆ ಬನ್ನಿ, ಬರಲಿಕ್ಕೆ ಆಗೋದೇ ಇಲ್ಲ ನಮಗೆ. ಎಸ್ ಅನುಗ್ರಹ ಇಚ್ಛಾಮಿ ತತ್ಸ ವಿದ್ಯಾಪಾರಾಮ್ಯ ಅಂತ ಭಗವಂತ ಹೇಳಿ, ಯಾರಿಗೆ ನಾನು ಪೂರ ಅನುಗ್ರಹ ಮಾಡ್ತೇನೆ ಅವನ ಎಲ್ಲವನ್ನು ಕಸಿದು ಕೊಡ್ತೇನೆ ಅಂತ. ಭಗವಂತನ ಒಂದು ಭಯಂಕರ ನೀತಿ, ಅವನ ಅದ್ಭುತ. ನೀನೇ ಭಗವಂತ ಆಗಬೇಕಾ, ನಿನ್ನ ಎಲ್ಲವನ್ನು ಕಸಿದು ಕೊಡ್ತೇನೆ ಅಂತ. ಎರಡು ದೋಣಿಯಲ್ಲಿ ಆಗೋದಿಲ್ಲ, ನಮಗೂ ಕಷ್ಟಾನೆ. ಒಂದು ಒಳ್ಳೆಯ ಕಂಟಿ ಮಾಡಬೇಕಾದ್ರೆ 24 ಕ್ಯಾರೆಟಿಂದ ಆ ಕಂಟಿ ಆಗೋದಿಲ್ಲ. ತಾಯಂದ್ರೆಲ್ಲ ಎಲ್ಲ ಮಾಡಿ ಗೊತ್ತೇ ಇಲ್ಲ ಅವರಿಗೆಲ್ಲ, ಏನೇನೋ ಕರಿಮಣಿಯ ಸರಾನ ಮಾಡಬೇಕಾದ್ರೆ ಸ್ವಚ್ಛ 24 ಕ್ಯಾರೆಟ್ ಕೊಟ್ಟರೆ ಸ್ವಲ್ಪ ತಾಮ್ರ ಹಾಕಬೇಕು ಅಕಸಾಲಿಗ, ಇಲ್ಲ ಕಂಟಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ಸತ್ಯ ಸತ್ಯತೆ ನಾವು ಧ್ಯಾನ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಮಾತಾಡುವ ಆಸಕ್ತಿ ಬಿಟ್ಟು ಹೋಗ್ತದೆ ನಮಗೆ. ಬರೀ ದೇವರ ಆನಂದದಲ್ಲಿ ಇರ್ತೇವೆ, ದೇವರು ದೇವರಂತೆ. ಬಾಹ್ಯಮುಖವಾಗಿ ಬರಬೇಕಾದ್ರೆ ಸ್ವಲ್ಪ ರಜೋಗುಣ ಬೇಕಂತೆ. ರಜೋಗುಣ ಅಂದರೆ ಏನು, ನಮ್ಮ ಭಾಸ್ಕರ ಇದ್ದಾರೆ, ಬನ್ನಂದಿಯವರು ಹೇಗುಂಟು, IT ಎಲ್ಲ ಚೆನ್ನಾಗಿ ನಡೀತಾ ಉಂಟ ಎಲ್ಲ ಕೇಳುವಂಥ ಮನಸ್ಸು ಬರ್ತದೆ. ಪುಣ್ಯಾತ್ಮರು ನೀವು, ವಿದ್ಯೆ ವಿದ್ಯೆ ಅಂತ ಇಲ್ಲಿ ಬೊಬ್ಬೆ ಆಗ್ತೀರಿ. ವಿದ್ಯೆ ನಿಜವಾದಂಥ ಏನು ಗೊತ್ತನ್ನ ಒಂದು ಉತ್ತಮ ಸ್ಥಾನದಲ್ಲಿ ಎದುರು ಕೂತಿದ್ದಾರೆ ನೋಡಿ, ಒಬ್ಬ ಪೂಜಾರಿ ಅವರು ಅಥವಾ ನಮ್ಮ ಬಾಬಣ್ಣ ಅವರು, ಭಾಸ್ಕರ್, ಮಹೇಶ್, ಅನೇಕ ಅನೇಕ ಹೆಸರು ಹೇಳಿದ್ರೆ ಎಲ್ಲರೂ ಅದರ ಹಿಂದೆ ಇರುವವರು, ಪ್ರವೀಣ್ ಸಮೇತ. ಅದಕ್ಕೆ ಹೇಳಿದು, ವಿದ್ಯಾಸಂಸ್ಥೆ ವಿದ್ಯೆ ಅಂತ ನೀವು ಬೊಬ್ಬೆ ಹಾಕಿ ಪ್ರಯೋಜನ ಇಲ್ಲ. 15 ವರ್ಷದಿಂದ ವರ್ಷಕ್ಕೆ ಒಂದು 100-150 ಮಕ್ಕಳನ್ನು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅವರ ಕಾಲಿನಲ್ಲಿ ಅವರು ನಿಂತಿದ್ದಾರೆ, ಜಾಬ್ನಲ್ಲಿದ್ದಾರೆ. ಅದು ದೊಡ್ಡ ಒಂದು ಯಜ್ಞ ಅಲ್ವಾ? ಆ ಯಜ್ಞದಲ್ಲಿ ಕೈ ಜೋಡಿಸಿ. ಅದು ಯಾರ ಮನೆಯ ಸುತ್ತಲ್ಲ, ನಿಮ್ಮ ಮನೆಯದ್ದು ITI, ಅದು ದೊಡ್ಡ ಯಜ್ಞ, ಅದಕ್ಕಿಂತ ದೊಡ್ಡ ಯಜ್ಞ ಇಲ್ಲ. ಆ ಯಜ್ಞದಲ್ಲಿ ಕೈ ಜೋಡಿಸಿದಾಗ ವರ್ಷಕ್ಕೆ 100 ಮಕ್ಕಳು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಜಾಬಿನಲ್ಲಿದ್ದು ಅವರ ಮನೆಯಲ್ಲಿ ಬೆಳಕು ಉರಿಯುವಾಗ ಅದು ನಿಜವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯ ಯಜ್ಞ. ಭಗವಂತ ಹೇಳ್ತಾನೆ,
ವಿದ್ಯಾಯಜ್ಞ, ಜಪಯಜ್ಞ, ತಪೋಯಜ್ಞ, ಧ್ರವ್ಯಯಜ್ಞ ನನಗೆ ಸಂತೃಪ್ತಿ ಅಂತ ಕೃಷ್ಣ ಹೇಳ್ತಾನೆ. ಇಂಥ ಯಜ್ಞಗಳನ್ನು ನೀನು ಮಾಡಿದಾಗ ನೀನು ನನಗೆ ಎತ್ತರ ಆಗ್ತೀನಿ. ಆದರೆ ನಮಗೆ ಅದನ್ನು ಮಾಡಲಿಕ್ಕೆ ಅದು ಬರ್ತದಾ? ನಾವು ಹೇಳ್ತೇವೆ ಇವತ್ತು ಎಲ್ಲ ಕಡೆಯಿಂದ ಒಟ್ಟು ಸೋರು ಒಂದು 25 ಲಕ್ಷ ಮಾಡಿ ಸ್ವಾಮಿಯ ಮುಖಾಂತರ ಸ್ಕಾಲರ್ಶಿಪ್ ಹಂಚಿದ್ದೇವೆ ಅಂತ, ಇಡೀ ನಮ್ಮ ಹೊರದೇಶದಿಂದ 25 ಲಕ್ಷ ತಂದು ಸ್ಕಾಲರ್ಶಿಪ್ ಹಂಚಿದ್ದೇವೆ. 1,000 ಜನ ಕೂತಿದ್ದಾರೆ, 10,000, 5,000, 25,000 ಗಂಚಿ ಬಿಡ್ತೇವೆ ಬ್ರಹ್ಮಂಡ್ರೆ. ಅವರೆಲ್ಲ ಒಳ್ಳೆ ಮೊಬೈಲ್ ಇರ್ಬೋದು, ಬಟ್ಟೆ ಇರ್ಬೋದು, ಇನ್ನಿತರ ಏನೋ ಖರೀದಿ ಮಾಡಿಕೊಂಡೆ. ಅದು ರಿಯಲ್ ನಿಜವಾದಂಥ ಯುಟಿಲೈಸೇಷನ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಒಳ್ಳೆಯದು ಅಂತ ಹೇಳ್ತೇನೆ ಅದು ಅಂಥದ್ದು. ಆಗಿರುವಾಗ ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆಯನ್ನು ಸರಿಯಾಗಿ ಪೋಷಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೈಂಕರ್ಯ ಮಾಡಿ ಅಷ್ಟು ಕೂಡ ನಮ್ಮ ಸಮಾಜದ ಅಭಿವೃದ್ಧಿ ಆಗ್ತದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡಿ. ಇವತ್ತು ನಾನು ಹೇಳ್ತೇನೆ, ಮಕ್ಕಳು 18-26 ಆಗ ಅಪ್ಪನ ಹತ್ರ ಅಮ್ಮನ ಹತ್ರ, ಅಮ್ಮನ ಏನು ಮಮ್ಮಿ ಏನು ಮಾತಾಡ್ತೀರಿ, ನಾನು ಸತ್ತೋಗ್ತೇನೆ, ನಾನು ಬರೋದಿಲ್ಲ, ಮನೆಗೆ ಬರೋದಿಲ್ಲ, ಎಲ್ಲಿ ಹೋಗ್ತೀಯಾ ಅದು ಗೊತ್ತಿಲ್ಲ, ಸತ್ತೋಗ್ತೇನೆ. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಮಕ್ಕಳಿಗೆ 99 ಮಾರ್ಕ್ ಸಿಗಬೇಕು, ಡಿಸ್ಟಿಂಕ್ಷನ್ ಸಿಗಬೇಕು, ಗೋಲ್ಡ್ ಮೆಡಲಿಸ್ಟ್ ಸಿಗಬೇಕು, ಪಕ್ಕದ ಮನೆಯವರು ಶ್ರೀಮಂತ ಇದ್ದರೆ ನನ್ನ ಮಗಳು ಕೂಡ ಅದೇ ಥರ ಇರಬೇಕು, ದಿನಕ್ಕೊಂದು ಬಟ್ಟೆ ಹಾಕಬೇಕು, ಎಷ್ಟೊಂದು ದೊಡ್ಡ ಮೊಬೈಲ್ ಇರಬೇಕು, ಬಂಗಾರ ಹಾಕೊಂಡು, ಇದೆಲ್ಲ ನಮ್ಮ ಭ್ರಮೆ ಆಗಿದೆ. ಇದರಿಂದ ಯಾವಾಗ ನೀವು ಹೊರಗೆ ಬರ್ತಾ ಇಲ್ವಾ ಅಲ್ಲಿವರೆಗೆ ನಮ್ಮ ಸಾಮಾಜಿಕ ಒಂದು ಸ್ಥಿತ್ಯಂತರವನ್ನು ಒಳ್ಳೆಯ ರೀತಿಯಲ್ಲಿ ಫೌಂಡೇಶನ್ ಒಳ್ಳೆಯ ಪಿಲ್ಲರ್ ಆಗಿ ಕೊಂಡೋಗ್ಲಿಕ್ಕೆ ಆಗುವುದಿಲ್ಲ. ನಾರಾಯಣ ಗುರು ವಿದ್ಯೆ ಅಂತ ಹೇಳಿದ್ದೆ ಅದನ್ನೇ. ಅವರಲ್ಲಿ ಏನು ಮಾಡಿದರು? ಸಂಸ್ಕೃತ ವಿದ್ಯಾಲಯಗಳನ್ನು ಮಾಡಿದರು, ಅಲ್ಲಿ ಇಂಗ್ಲೀಷ್ ಮೀಡಿಯಂ ತರಿಸಿ ಮಾಡಿದರು, ಅಲ್ಲಿ ಕಾಲೇಜುಗಳನ್ನು ಮಾಡಿದರು. ಸರ್ವಾಂಗೀನವಾದಂಥ ಅಭಿವೃದ್ಧಿಯನ್ನು ಒಂದು ಮನುಷ್ಯನಿಗೆ ಯಾವುದು ಕೊಡ್ತದೆ ಅದನ್ನು ವಿದ್ಯೆ ಅಂತ ಹೇಳಿದರು. ಸರ್ವಾಂಗೀನ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೊರಲ್ ವ್ಯಾಲ್ಯೂಸ್, ಮೌಲ್ಯಗಳು ತುಂಬಬೇಕು. ನಾನು ಯಾರು ಅಂತ ಸರಿಯಾಗಿ ಮಗುವಿಗೆ ಗೊತ್ತಿರಬೇಕು. ಯಾವುದೇ ಕಾಲದಲ್ಲಿ ಮಗು ತನ್ನ ತನವನ್ನು ಬಿಟ್ಟು ಹೊರಗೆ ಹೋಗಂಥ ವಿದ್ಯೆ ನಮಗೆ ಸಿಗಬೇಕು. ಅದು ನಾವು ನಮ್ಮ ಆಶ್ರಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಸ್ಥಿತಿ ಆಗಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ನಮ್ಮ ರಾಜಕುಮಾರರಂಥ ಒಂದು ಮೇರು ವ್ಯಕ್ತಿತ್ವದ ನಾಯಕರು ಸಿಗ್ತಾ ಇದ್ದಾರೆ, ಅವರಿಗೆಲ್ಲ ಭಗವಂತ ಅಂತ ಆಶೀರ್ವಾದವನ್ನು ಕೊಡಬೇಕು. ನಮ್ಮವರು ಹೇಳಿದ್ದು ಫಾರಿನ್ನಲ್ಲಿ ಹೋಗಿ ಅವರು ಒಳ್ಳೆಯ ರೀತಿ ಉದ್ದಿಮೆಯನ್ನು ಸಾಧಿಸಲಿ, ಆ ಉದ್ದಿಮೆ ಎಂದೇ ಆ ಲಕ್ಷ್ಮಿಯ ಪೂರ್ಣ ಅನುಗ್ರಹ, ಸರಸ್ವತಿಯ ಪೂರ್ಣ ಅನುಗ್ರಹ ಇದ್ದೇ ಅದನ್ನು ಸಾಧಿಸಲಿಕ್ಕೆ ಆಗ್ತದೆ. ಇಲ್ಲಿ ಕೂಡ ಆಗಿ ನಮ್ಮ ಯುವ ಬಿಲ್ಲ ವೇದಿಕೆ ಪ್ರವೀಣ್ ಅವರಿಗೆಲ್ಲ ಬೆಂಬಲಿಸಿ ಒಳ್ಳೆಯ ಒಂದು ಸದುದ್ದೇಶದಿಂದ ಇಂಥ ಸಂಘಟನೆ ಮಾಡ್ತಾ ಇದ್ದಾರೆ. ಹುಡುಗರು ನಮಗೆ ಭಾಳ ತುಂಬ ವರ್ಷದಿಂದ ಪರಿಚಿತ, ನಿಷ್ಠಾವಂತರು, ಪ್ರಾಮಾಣಿಕರು, ಸ್ವಾಭಿಮಾನಿಗಳು ಅಂಥ ನಾಯಕರು ನಮ್ಮಲ್ಲಿ ತಯಾರಾಗಬೇಕು. ಬರೀ ಸಾಂದರ್ಭಿಕವಾಗಿ ಆ ಏನು ಜನರ ಮುಖಸ್ಥಿತಿ ಮಾಡುವವರು ಅದು ಸರಿಯಾದ ಲಕ್ಷಣ ಅಲ್ಲ. ಸಾಂದರ್ಭಿಕವಾಗಿ ನಮ್ಮಲ್ಲಿ ಸ್ವಲ್ಪ ವಿಚಾರ ನಮ್ಮಲ್ಲಿ ಸ್ವಲ್ಪ ಅಲ್ಲಿ ಓ ಏನು ಗೊತ್ತಲ್ಲ, ಸ್ವಲ್ಪ ಜನಕ್ಕೆ ಅತೃಪ್ತಿ ಅಂದರೆ ಸ್ವಾಮಿ ನೇರ ನೇರ ಮಾತಾಡ್ತಾರೆ. ನಾನು ಇಲ್ಲಿಂತೆ ಅಲ್ಲ, ನನ್ನ ಬದುಕೇ ಹಾಗೆ ಬಂದಿದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನನ್ನ ಜೀವನದುದ್ದಕ್ಕೂ ಸುಮಾರು ಒಂದು 40 ವರ್ಷ ನನ್ನ ಬದುಕಿನಲ್ಲೇ ನೇರ ಕಣ್ಣಿಗೆ ಕಂಡಾಗೆ ಮಾತಾಡೋದು. ಈಗಲೂ ನಾನು ಹೇಳಿದೆ, ನಾನು 15 ವರ್ಷ ಆಯಿತು ಪೇಟೆಗೆ ಬಂದು, ಸುಮಾರು ಒಂದು 4-5 ಕಡೆ ಶಾಖಾ ಮಠ ಮಾಡುವಾಗ ನಾನು ಮಾಡಿದ್ದಲ್ಲ. ಭಟ್ಕಲ್ನಲ್ಲಿ ಹೋದಾಗ ಒಬ್ಬ ಮೀನುಗಾರರು ಮಾಡಿದ್ದು ಸುಮಾರು ಒಂದು 6-7 ಕೋಟಿ ಖರ್ಚು ಮಾಡಿ. ರಾಜಸ್ಥಾನಕ್ಕೆ ಹೋದಾಗ ಒಬ್ಬ ಅಲ್ಲಿಯ ರಜಪೂತ ಮಾಡಿದ್ದು. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಇನ್ನಿತರ ಅನೇಕ ಕಮ್ಯುನಿಟಿ ಅವರು ಬಂದು ಕೈ ಜೋಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಇದಕ್ಕೆ ಇಷ್ಟೇ ವಿಷಯ, ನಿಮ್ಮಲ್ಲಿ ಸತ್ಯ ಮತ್ತೆ ಧರ್ಮ ನಲಿದಾಡ್ತಾ ಇರಬೇಕಂತೆ. ಎಲ್ಲರನ್ನೂ ಅಂತರಾಳದಿಂದ ಪ್ರೀತಿ ಮಾಡಬೇಕಂತೆ. ತಪ್ಪನ್ನು ಕಂಡಾಗ ತಪ್ಪನ್ನು ಅವರಿಗೆ ಆ ಕಲ್ಪನೆಯನ್ನು ಅವರಿಗೆ ಮುಟ್ಟಿಸಬೇಕು. ಇಲ್ಲ ಇದ್ರೆ ನಾವು ಹೇಳ್ತೇವೆ, ನಮ್ಮಲ್ಲಿ ಬಹಳ ಒಂದು ಸರ್ವಶ್ರೇಷ್ಠ ನಾಯಕರಿದ್ದರು, ಅವರ ಕಡೆಯಿಂದ ಏನೇ ತಪ್ಪಾದರೂ ಅವರ ಗಮನಕ್ಕೆ ತರತಕ್ಕಂಥ ಯಾರು ಇರಲಿಲ್ಲ. ಸರ್ವಶ್ರೇಷ್ಠ ನಾಯಕರು ಸಣ್ಣ ಪುಟ್ಟ ತಪ್ಪುಗಳಾದಾಗ ಅವರನ್ನು ಗಮನಕ್ಕೆ ತರಬೇಕು ಅಂತ ಶಾಸ್ತ್ರ ಹೇಳಿದೆ. ಆದರೆ ನಮ್ಮವರು ಹಾಗೆ ಇಲ್ಲ, ಬರೀ ಅವರ ಮುಖಸ್ಥಿತಿ ಮಾಡತಕ್ಕಂಥ ಸ್ಥಿತಿಗೆ ಹೋಗ್ತೀರಿ, ಅದಾಗಬಾರ್ದು. ಯಾರದೇ ತಪ್ಪೇ ಇರಲಿ. ಇನ್ನೊಂದು ಮಾತು ಹೇಳಿದರು, ಮುಂಬೈಯಲ್ಲಿ ಜಯಸೂರ್ನ ಅವರು ಹುಟ್ಟಾಕಿ ದೊಡ್ಡ ಸಂಸ್ಥೆ, ಬಹಳ ಸತ್ಯ, ದೊಡ್ಡ ಬ್ಯಾಂಕ್ ಇರ್ಬೋದು, 100-110 ಬ್ಯಾಂಕ್ ಇರ್ಬೋದು, 1,500 ಜನ ಕೆಲಸಗಾರರು ಇರ್ಬೋದು. ಇಂಥ ಸಂಸ್ಥೆಗಳ ಕಾಲಕಾಲಕ್ಕೆ ರಕ್ಷಣೆ ಆಗತಕ್ಕಂಥ ಕೆಲಸ ಆಗ್ಬೋದು. ಯಾರು ಯಾವ ಸ್ಥಾನದಲ್ಲಿ ಹುಟ್ಟಾಕ ಅದು ಮುಖ್ಯ ಅಲ್ಲ. ಈಗೊಂದು ಆ ಸಂಸ್ಥೆ ಇದೆ, ಅಂತಹ ಸಂಸ್ಥೆಗಳನ್ನು ಅಥವಾ ಇಂಥ ಈ ಬಿಲ್ಲವ ಸಂಘ ಎಷ್ಟು ಚಂದ ಉಂಟು ನೋಡಿ. ಈ ಸಂಘಗಳನ್ನು ಕಾಲಕಾಲಕ್ಕೆ ಎಲ್ಲರ ಒಗ್ಗೂಡಬೇಕೆಯಿಂದ ಸಂಘಟನೆ ಮಾಡಿದಾಗ ಅದು ಇಲ್ಲ, ಒಂದು ಸಣ್ಣ ಪುಟ್ಟ ನದಿಗಳು, ನೆರೆ ತೊರೆಗಳು ಹೇಗೆ ಗಂಗೆಯನ್ನು ಸೇರಿಸಿ ಮಾ ಗಂಗೆ, ಗಂಗಾ ಸಮುದ್ರದಾಗೆ ಕಲ್ಕತ್ತಾದಲ್ಲಿ ಸುಮಾರು ಒಂದು 5-6 ಕಿಲೋಮೀಟರ್ ವಿಸ್ತಾರವಾಗಿ ಗಂಗೆ ಹರಿತಾಳೆ. ಅಲ್ಲಿ ಗಂಗಾ ಗೋಮುಖದಲ್ಲಿ ಉತ್ಪತ್ತಿ ಆಗುವಾಗ ಗೋಮುಖ ಅಂತೆ, ಒಂದು ವಿಲಿಯರ್ಸ್ ಪಂಪಿನ ಹಾಗೆ ಗೋವಿನ ಮುಖದಾಗೆ ನೀರು ಇಳಿತದೆ. ಕಲ್ಕತ್ತಾಗೆ ಮುಟ್ಟುವಾಗ ಒಂದು 6-7 ಕಿಲೋಮೀಟರ್ ಆಗ್ತದೆ. ಹಾಗೆ ಈ ಸಮಾಜ ಏನು, ನೀವು ಸಣ್ಣ ಸಮಾಜ ಅಂತ ಚಿಂತಿಸುವ ಅಗತ್ಯ ಇಲ್ಲ. ಇಲ್ಲಿ ಯಾರೋ ನಾಮದಾರಿ ಇರಬೇಕಲ್ವಾ? ಆಗ ನೋಡಿದೆ ಉತ್ತರ ಕನ್ನಡಕ್ಕೆ ನಾವು ಹೋದಾಗ ಅಲ್ಲಿ ನಮಗೆ
ಭಟ್ಕಲ ಪುರ ಪ್ರವೇಶ ಮಾಡಿದಾಗ ಸುಮಾರು ಒಂದು 20,000 ಬೈಕ್ ಬರ್ತದೆ. ಅದು ಸಂಘಟನೆ ಅಲ್ವಾ, ನಿಮ್ಮದೇ ಸಮಾಜ ಅಲ್ವಾ? ಅಲ್ಲಿ ಒಂದೊಂದು ದಿವಸ ಕಾರ್ಯಕ್ರಮ ಮಾಡುವಾಗ 25,000-30,000 ಜನ ಸೇರ್ತಾರೆ, ನಿಮ್ಮದೇ ಸಮಾಜ ಅಲ್ವಾ? ಇಲ್ಲಿ ಬರುವಾಗ ಯಾಕೆ ಬಂತಂದ್ರೆ ಬರೀ ರಾಜಕೀಯ ದ್ವೇಷಗಳು ಹೆಚ್ಚಾಯಿತು ನಮ್ಮ ಈ ಜಿಲ್ಲೆ, ಮಂಗಳೂರು ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ. ಇದರಿಂದ ಹೊರಗೆ ಬರಬೇಕು, ಇದರಿಂದ ನೀವು ಸರ್ವತ್ರ ಹೊರಗೆ ಬರಬೇಕು. ಮೈಕ ಸಿಕ್ಕಿದ ಕೂಡಲೇ ನಮ್ಮ ಜಾತಿ ಅದು ಒಂದು ಇದು ಒಂದು ಅಂತ ಮಾತಾಡ್ತೇವೆ. ಹೊರಗೆ ಹೋದಾಗ ಅವು ಇತ್ತೆ ಪ್ರವೀಣರು ವಾಪಕ್ಷಗು ಸಪೋರ್ಟ್ ಪೇರು, ಪ್ರಭಾಕರ್ ವಾಪಕ್ಷಗು ಸಪೋರ್ಟ್ ಪೇರು. ದಿಸ್ ಈಸ್ ಟೂ ಡೇಂಜರಸ್, ದಿಸ್ ಈಸ್ ಟೂ ಡೇಂಜರಸ್ ಟು ಡೆವಲಪ್ ಯುವರ್ ಕಮ್ಯುನಿಟಿ. ಸ್ಪಷ್ಟ ಹೇಳ್ತೇನೆ, ನಾವು ನೇರ ಮಾತಾಡೋದ್ರಿಂದ ನೀವು ಸ್ವಲ್ಪ ನಮ್ಮಿಂದ ದೂರ ಆಗ್ತೀರಿ. ನೀವು ಎಷ್ಟು ದೂರ ಆದರೂ ನಮಗೆ ಬೇಜಾರಿ, ನಾವು ತಪಸ್ಸಿಗಾಗಿ ಹುಟ್ಟಿದವ್ರಿ, ಬಟ್ಟೆ ಹಾಕಿದ್ರು ಅನುಷ್ಠಾನಕ್ಕಾಗಿ ಅಂತ ಹೇಳ್ತೀವಿ. ಕಡಾಖಂಡಿತ ನಿಮ್ಗೆ ಏನಾದರೂ ಸಲಹೆ ಸೂಚನೆ ಬೇಕಾ, ನಮ್ಮ ಹತ್ರ ಆಶೀರ್ವಾದ ಬೇಕಾ, ಸತ್ಸಂಗ ಬೇಕಾ, ಹಾಗೆ ನಾವು ಖಂಡಿತ ಇದ್ದೇವೆ. 100-99 ನಿಮ್ಮನ್ನು ಯಾರು ಶೋಷಣೆ ಮಾಡದೆ ದೂರ್ಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಈಗೋಗಳು ಇರ್ಬೋದು, ಸಣ್ಣತನ ಇರ್ಬೋದು, ಮತ್ತೆ ನಾನು ಎಲ್ಲ ಲೀಡರ್ಸ್ಗಳನ್ನು ಕೂರಿಸಿ ಇಡ್ತೇನೆ. ಬೆಳಿಗ್ಗೆ ಎದ್ದ ಕೂಡಲೇ ಒಂದು BJP ಕಾಂಗ್ರೆಸ್ನ ಇಂಜೆಕ್ಷನ್ ನಿಮ್ಮ ಮಕ್ಕಳಿಗೆ ಚುಚ್ಚಿ ಬಿಡ್ತಾರೆ. ಮಾರ್ಗದಲ್ಲಿ ಗಲಾಟೆ ಮಾಡಲಿಕ್ಕೆ ಸ್ವಲ್ಪ ನಂದು BJP ನಂದು ಕಾಂಗ್ರೆಸ್, ಅದು ಬೇಡ. ಮಕ್ಕಳಿಗೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ, ಬದುಕನ್ನು ನಿರೂಪಿಸಿ ಆ ಕೆಲಸವನ್ನು ಮಾಡಿ. ಇವತ್ತು ಅದು ಆಗ್ತಾ ಅಂದ್ರೆ ಇಬ್ಬರು ಪ್ರಶ್ನಾರ್ಹ. ಆ ನಿಟ್ಟಿನಲ್ಲಿ ಈ ಇಷ್ಟು ದೊಡ್ಡ ಜನಸಂಖ್ಯೆ ಇರತಕ್ಕಂಥ ಸಮಾಜ ಸಂಸ್ಕಾರಯುತವಾಗಿ ಮುಂದೆ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಸಂಘಟನೆಗೆ ತುಂಬ ಕೆಲಸ ಇದೆ. ಪ್ರವೀಣ್ರೆ, ನಿಮಗೆ ಇರ್ಬೋದು, ಈ ಸಂಘದ ಅಧ್ಯಕ್ಷರುಗಳು ಇರ್ಬೋದು, ಕಾಲಕಾಲಕ್ಕೆ ಸತ್ಸಂಗವನ್ನು ಮಾಡಿಸಬೇಕು, ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಆ ಸಂಸ್ಕಾರದ ಬೀಜ ಮಗುವಿನಲ್ಲಿ ವೃದ್ಧಿ ಆದಾಗ ಊ ಎಮ್ ಐ ನಾನು ಯಾರು, ನಾನು ಯಾರು, ನನ್ನ ಕರ್ತವ್ಯ ಏನಂತೆ ಮಗುವಿಗೆ ಸರಿಯಾಗಿ ಗೊತ್ತಾಗ್ತಂತೆ. ಇಲ್ಲಿ ಆಗಾಗ್ತದ, ಇಲ್ಲಿ ನೀವು ಆಲೋಚನೆ ಮಾಡ್ತೀರಿ. ನಿಮಗೆ ಬೇಕಾದಾಗ ಸ್ವಾಮಿ ಮಾತಾಡಿದ್ರೆ ಆ ಬ್ರಹ್ಮಾನಂದರ ಬಾರಿ ಎಂಟೆ ಪಾತ್ರೆ ಏನು ಎಲ್ಲಂಜಿಲ್ಲ, ಅರೇನೇ ತರ್ಪುಗ ಅಂತ. ನಾನು ಸ್ವಲ್ಪ ಗಟ್ಟಿ ಮಾತ್ರ, ಬ್ರಹ್ಮಾನಂದರು ಆಗ್ಲಿಕ್ಕಿಲ್ವ, ಅವರು ಆಗ್ಲಿಕ್ಕಿಲ್ಲ, ಅವ್ರ ಮುಖ ಕೊಡ್ದಾಗೆ ಮಾತಾಡ್ದೆ. ಅಲ್ಲಿ ಬೇರೆ ಯಾರು, ಅಲ್ಲಿ ನಮ್ಮ ವಿಖ್ಯಾತನಂದ ಇದ್ದಾರ, ಸತ್ಯಾನಂದರು ಇದ್ದಾರ, ಅಥವಾ ಪ್ರಣವ್ ಯಾರು ಇದ್ರೆ ಕರೆಸುವಂತ. ಇದು ಇಟ್ ಈಸ್ ಆಲ್ಸೋ ಡೇಂಜರ್ಸ್. ಯಾರನ್ನು ಒಬ್ಬರನ್ನ ಕಟ್ಕೊಂಡು ನಿಮ್ಮ ಸಮಾಜ ಬೆಳೆಸಿಯಪ್ಪ, ನಿಮಗೆ ಸಂದೇಶ ಎಷ್ಟೇ ಇರೋದು. ನೀವು ದಿನಕ್ಕೊಂದು ದೋಣಿಗೆ ಕಾಲಿಟ್ಟು ಅದು ಸರಿಯಿಲ್ಲ ಇದು ಸರಿ, ಈ ದೋಣಿಯನ್ನು ಹಿಡಿದು ಮಧ್ಯದಲ್ಲ ಇನ್ನೊಂದು ದೋಣಿ ಆದರೆ ಎರಡು ದೋಣಿಯನ್ನು ಮುಳುಗೋದು, ನೀವು ಮುಳುಗೋದು. ಈಗ ಮಾಡಬೇಡ. ನಾನು ಹಿಂದೇನು ಕೂಡ ಹೇಳಿದೆ, ಯಾರಾದರೂ ಒಬ್ಬ ಸ್ವಾಮಿಯನ್ನು ಇಟ್ಕೊಂಡು ಸಮಾಜ ಬೆಳೆಸಲಿಕ್ಕೆ ಅಭ್ಯಾಸ ಮಾಡಿ ಅಂತೆ. ನೀವು ನಿಮ್ಮ ಅನುಕೂಲಕ್ಕೆ ಬೇಕಾದ ಒಂದು ಸ್ವಾಮಿಯನ್ನು ಇಟ್ಕೊಡ್ತೀರಿ, ಆವಾಗ ಬಂದು ಹೇಳ್ತೀರಿ. ಹಿಂದೆ ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ರು ಒಂದು ಸಲ, ಯಾರಂತೆ ಬೇಡ ಗುರುಗಳೇ, ನಿಮ್ಮ ಸ್ವರ ಎದ್ರೆ ವಿಧಾನಸೌಧ ಅಲ್ಲಾಡಬೇಕು ಅಂತ. ನಾನು ಹೇಳಿದೆ ಅದು ಗಿಮ್ಮಿಕ್ ಅಲ್ಲ, ಜಾದು ಅಲ್ಲ, ಮ್ಯಾಜಿಕ್ ಅಲ್ಲ ಅಂತೆ. ನಿಮ್ಮ ಪೂರ್ಣವಾದಂಥ ಶ್ರದ್ಧೆ ಒಂದು ಕಡೆ ಕಾನ್ಸಂಟ್ರೇಟ್ ಆಗಬೇಕು, ಡೆಡಿಕೇಟ್ ಆಗಬೇಕು. ಡೆಡಿಕೇಟ್ ಆದರೆ ಇಟ್ ಕನ್ವರ್ಟೆಡ್ ಆಸ್ ಎ ಕರೆಂಟ್, ಅದು ಕರೆಂಟ್ ಆಗ್ತದೆ. ನೋಡಿ, ನಾವು ಕೂಡ ಒಂದು 10-12 ಕಾನೂನು ಸಂವಿಧಾನವನ್ನು ಚೆನ್ನಾಗಿ ಪ್ರವೀಣನಿಗೆ ಗೊತ್ತುಂಟು, ಅದನ್ನು ಸರಿಯಾಗಿ ಜೀರ್ಣಿಸಿಕೊಂಡೇ ಬಂದವರು. ಆದ ಕಾರಣ ಇಲ್ಲಿ ಇವತ್ತು ರಾಷ್ಟ್ರದ ಉದ್ದಕ್ಕೂ ನಮ್ಮ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಬೆಳೆಸಿಕೊಂಡು ಬಂದಿದ್ದೇವೆ. ಆದರೆ ದುರಾದೃಷ್ಟ ಏನೆಂದರೆ, ಈ ಬಿಲ್ಲವ ಸಮಾಜಕ್ಕೆ ನಮ್ಮನ್ನು ಸ್ವಾಮಿ ಯಾವ ರೀತಿಯ ಸ್ವಾಮಿ ಅಂತ ಅರ್ಥೈಸಲಿಕ್ಕೆ ಆಗಲಿಲ್ಲ ಅಂದರೆ ಅದೊಂದು ಬೇಸರದ ವಿಷಯ. ಓ, ನಿಮ್ಮ ಮುಂದೆನೆ ಹೇಳ್ತೇನೆ, ಸ್ವಾಮಿ ಏನು, ಸ್ವಾಮಿತ್ವ ಅಂದರೆ ಏನು, ನಮ್ಮ ಮಠ ಹೇಗೆ ಉಂಟಾದ್ರೆ ಅಂತ್ಯ ಎಷ್ಟು ಅಂತ, ಆಳ ಎಷ್ಟು ಅಂತ ಅರ್ಥೈಸಲಿಕ್ಕೆ ಆಗಲಿಲ್ಲ ಅಂದರೆ ಅದು ತುಂಬ ಬೇಸರದ ವಿಷಯ. ನಾವು 15 ಕಾಣ್ತಾ ಇದ್ದೇವೆ, ನಿಮ್ಮ ಮನಸ್ಸಿನ ಮಟ್ಟಕ್ಕೆ ನೇರವಾಗಿದ್ದರೆ ಸ್ವಾಮಿ ಒಳ್ಳೆಯವರು ಅಂತ ಹೇಳ್ತೀವಿ, ಇದು ಸರ್ವತಾ ಸರಿಯಲ್ಲ. ನಾನು ಆಗಲೇ ಹೇಳಿದೆ, ನಿಮ್ಮಲ್ಲಿ ತಪ್ಪನ್ನು ತಿದ್ದತಕ್ಕಂಥ ಒಂದು ತಾಯಿ ಜಾಗದಲ್ಲಿ ಒಬ್ಬ ಸ್ವಾಮಿ ಬೇಕು ಅಂತೆ. ಆದರೆ ನೀವು ಶ್ರೀಮಂತರಾದರೆ ನಿಮಗೆ 3 ಬಗ್ಗೆ ತಕ್ಕಿ ನಮಸ್ಕಾರ ಮಾಡಿದ್ರೆ ಒಂದು 10,000-15,000 ಕಾಣಿಕೆ ಆಗ್ತೀರಿ. ಈ ನಿರೀಕ್ಷೆಯಿಂದ ಎಲ್ಲ ಹೊರಗೆ ಬರಬೇಕು. ಸಮಾಜ ಒಂದು ಮೇಲೆ ಬರುವುದರಿಂದ ಅಷ್ಟು ಸುಲಭ ಅಲ್ಲ. ನಾವು ಈ ಸಮಾಜಕ್ಕೆ ವೈದಿಕವನ್ನು ಕೊಡಬೇಕು, ವೇದಾಧ್ಯಯನ ಮಾಡಬೇಕು ಅಂತ ಒಂದು ಕಡೆ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಬಿಚ್ಚಿಡ್ತೇನೆ. ಪ್ರಾಯಶಃ ಲೈವ್ ಉಂಟೆ ಏನ, ಲೈವ್ ಇರಬೇಕಲ್ವಾ? ಆ ಲೈವ್ ಇದ್ದರೂ ಚಿಂತೆ ಇಲ್ಲ, ಯಾಕೋತ್ತಂದ್ರೆ ನಾ ಪ್ರಾಕ್ಟಿಕಲ್ ಆಗಿ ಕೊಡಬೇಕು, ವೇದಾಭ್ಯಾಸ ಕೊಡಬೇಕು ಅಂತ ಮಾಡಿದೆ. ಯಜುರ್ವೇದವನ್ನು ಪ್ರಾರಂಭಿಸಿದೆ. ಸುಮಾರು ಒಂದು 30 ಮಕ್ಕಳು ಬಂದರು. ಆದರೆ 3 ಎದ್ದೇಳಬೇಕು, ಗಾಯತ್ರಿ ಮಾಡಬೇಕು, ಎಲ್ಲ ಪೂರ್ತಿ ಸಸ್ಯಹಾರ ಇರಬೇಕು. ಕೆಲವು ತಾಯಂದಿರಿಂದ ಫೋನ್ ಬಂತು, ಗುರುಗಳು ಇದಾಗಲಿಕ್ಕಿಲ್ಲ, 3 ಎಬ್ಬಿಸ್ತೀರಂತೆ, ಮತ್ತೆ ಸಸ್ಯಹಾರ, ಅವರೆಲ್ಲ ಮೀನು ಸಾಂಬಾರು ಊಟ ಮಾಡುವವರು, ಅವರ ಆರೋಗ್ಯ ಕೆಟ್ಟೋಗಿದೆ ಅಂದರೆ. ಅವು ಟು ಡೆವಲಪ್ ಯುವರ್ ಸೆನ್ಸ್, ಹೇಗೆ ನಿಮ್ಮ ಇದನ್ನು ಆ ಸೆನ್ಸ್ನ ಹೇಗೆ ಬೆಳೆಸ್ತೀರಿ? ಒಂದು ತ್ಯಾಗ ಇಲ್ಲ ಇದ್ರೆ ಇನ್ನೊಂದು ಕಡೆಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೋಬೇಕು. ಒಂದಷ್ಟು ಸ್ಯಾಕ್ರಿಫೈಸಿ, ತ್ಯಾಗೇನೇ ಕಪ್ರದತ್ತ ಮಾನುಷಾಂತೆ. ಸಾಂಖ್ಯದಲ್ಲಿ ಕಪಿಲ್ ಹೇಳ್ತಾರೆ, ನ ಕರ್ಮಣ ನ ಪ್ರಜಾಯ ಧನೇನ ತ್ಯಾಗೇನೇ ಕಪ್ರದತ್ತ ಮಾನುಷ ಪರೇನ ನಾಕಂ ನೀತಂಬ ಇಬ್ರಾಜತಿ ಅದ್ಯತ ಆಯುವೇಶಂತಿ. ಈ ಶ್ಲೋಕದ ಅರ್ಥ, ತ್ಯಾಗದಿಂದ ಕರ್ಮವನ್ನು ಮಾಡಿದಾಗ ನೀನು ಮುಟ್ಟುವ ಜಾಗಕ್ಕೆ ಮುಟ್ಟುತ್ತೀನಿ. ನಮಗೆ ತ್ಯಾಗವೇ ಇಲ್ಲ, ತ್ಯಾಗಿದ್ರೆ ಈಗಾಗ್ತದ? ನೋಡಿ, ಎಷ್ಟು ದೊಡ್ಡ ಸಾಮಾಜಿಕ ವ್ಯವಸ್ಥೆ ಬಣ್ಣಂಜೆ ಬಿಲ್ಲವ ಸಂಘ. ಬಹುಶಃ ಈ ಸಂಘಕ್ಕೆ ಒಂದು 5,000-10,000 ಸದಸ್ಯರಿದ್ದಾರೆ, ನನಗೆ ಗೊತ್ತಿಲ್ಲ. ಒಂದು 5,000 ಸದಸ್ಯರಾದ ಇರ್ಬೋದು. ನಾಳೆ ಬೆಳಿಗ್ಗೆ ಇಲ್ಲಿಗೆ ಯಡಿಯೂರಪ್ಪ ಬರ್ತಾರೆ, ಅಥವಾ ಸಿದ್ದರಾಮಯ್ಯರು ಬರ್ತಾರೆ, ಅಥವಾ ಅಮಿತ್ ಶಾ ಬರ್ತಾರೆ ಅಂತ 25,000 ಜನ ಸೇರಿಸಿ. ದಿಸ್ ಇಂಡಿಕೇಟ್ಸ್ ಯುವರ್ ಮೈಂಡ್, ಅಂದರೆ ನಮ್ಮ ಮನಸ್ಸು ಅದರ ಹಿಂದೆ ಹೋಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಒಬ್ಬ ರಾಜಕಾರಣಿ ಬರ್ತಾರೆ ಅಂತೆ, ನಿಮಗೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಹೋಗ್ತಾರೆ, ನಾಳೆ
ಹೆಣ್ಮಕ್ಳು ಗಣಮಕ್ಳು ಎಲ್ಲ ಸೀನಿಯರ್ಸ್ ಬಂದ ಅಲ್ಲಿ ಒಂದು 10,000 25,000 ಜನ ಸೇರ್ತೀರಿ. ಬ್ರಹ್ಮಾನಂದ ಬರ್ತಾರಂತೆ ಜನ ಇಲ್ಲ, ಬ್ರಹ್ಮಾನಂದ ಅಲ್ಲ ಸಾಕ್ಷಾತ್ ನನ್ನ ರಾಮದೇವರು ಬರ್ತಾರಂತೆ ಜನ ಇರ್ಲಿಕ್ಕಿಲ್ಲ. ನಾರಾಯಣ ಗುರುಗಳು ಅವತಾರ ತೆಕೊಂಡು ನಾಳೆ ಬರ್ತಾರೆ, ಇಲ್ಲಪ್ಪ ನಾರಾಯಣಗಳಲ್ಲಿ ಅವರು ಸಮಾಧಿಯಾಗಿ ಹೋಗಿದ್ದಾರೆ ಬರ್ಲಿಕ್ಕಿಲ್ಲ. ಅಂದರೆ ನಿಮ್ಮ ನಂಬಿಕೆ ಪೂರ್ತಿ ರಾಜಕೀಯದ ಹಿಂದೆ ಹೋಗಿಬಿಟ್ಟಿದೆ, ಅದಲ್ಲ ಸಂಸ್ಕಾರದ ಹಿಂದೆ ಹೋಗಲಿ ಅಂತ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಕೊಡಿ, ಸಂಸ್ಕಾರ ಕೊಡಿದಾಗ ಅವನು ಸರಿಯಾದ ಶಿಕ್ಷಣ ವೆತ್ತನಾಗ್ತಾನೆ, ಆಗ ತಂದೆ ತಾಯಿಗಳನ್ನು ಸರಿಯಾಗಿ ಪ್ರೀತಿ ಮಾಡ್ತಾನೆ, ಮನೆಯನ್ನು ಪ್ರೀತಿ ಮಾಡ್ತಾನೆ, ಸಮಾಜವನ್ನು ಪ್ರೀತಿ ಮಾಡ್ತಾನೆ, ಅಂತ ಸಾಮಾಜಿಕ ಸಂಘಟನೆಯಿಂದ ಆಗ ಈ ಭಾರತ ವಿಶ್ವಗುರು ಆಗ್ಬೋದು. ಅಲ್ಲಿವರೆಗೆ ನಾವು ಮುಟ್ಟಿಸ್ಬೇಕು. ಅದು ಬಿಟ್ಟು ನಾವು ಇಲ್ಲಿ ಮೈಕ ಸಿಕ್ಕಿದ ಕೂಡಲೇ ನಾವು ಒಂದಷ್ಟು ಬೊಬ್ಬೆ ಹಾಕಿದ್ರೆ ಏನು ಪ್ರಯೋಜನ ಆಗಲಿಲ್ಲ. ನಾರಾಯಣ ಗುರು ಹೇಳ್ತಿದ್ರು ನಮ್ಮ ಬದುಕು ಮತ್ತೆ ಬೋಧನೆ ಹೇಗಿರಬೇಕು ಅದೇ ಥರ ನಾವು ಬೋಧಿಸಬೇಕಂತೆ. ನಾನು ಸುಮ್ಮನೆ ಇಲ್ಲಿ ನಿಮ್ಮ ಹತ್ರ ಒಂದು ಮಾತಾಡಿ ನನ್ನ ದಿನನಿತ್ಯದ ಬದುಕು ಏನಂತೆ ನೀವೆಲ್ಲ ನೋಡ್ತಾ ಇರ್ತೀರಿ. ನಮ್ಮ ದಿನನಿತ್ಯದ ಬದುಕು ಸರಿ ಇಲ್ಲ, ನಾವು ಮೈಕದಲ್ಲಿ ಹೇಳಿ ಏನೂ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಮುಂದಿನ ದಿವಸದಲ್ಲಿ ಈ ಸಮಾಜ ಇವತ್ತು ರಾಜ್ಯದಲ್ಲಿ ಒಂದಷ್ಟು ಸಂಖ್ಯೆಯಲ್ಲಿ ಒಂದು 10-75 ಲಕ್ಷ ಇರ್ಬೋದು ಸರಿಯಾಗಿ ಸೆನ್ಸ್ ಮಾಡಿದರೆ. ಮುಂದೆ ನಾಡ್ದು January 30-31 ಸಮಗ್ರ ಹಿಂದುಳಿದ ವರ್ಗದಿಂದ ಒಂದು ಧಾರ್ಮಿಕ ಸಮಾವೇಶದಿಂದ ಇಟ್ಕೊಂಡಿದ್ದಾರೆ. ಸುಮಾರು ಒಂದು 750 ಉಪಜಾತಿ 190 ಜಾತಿ ಸೇರಿಕೊಂಡು ಒಂದು ಸುಮಾರು 40-50 ಸ್ವಾಮಿಗಳನ್ನು ಸೇರಿಕೊಂಡು ನಂದಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಧಾರ್ಮಿಕ ಸಮಾವೇಶ, ಧಾರ್ಮಿಕವಾಗಿ ಜಾಗೃತಿ ಆಗಬೇಕು ನಮ್ಮಲ್ಲಿ. ಯಾವಾಗ ಮೋರಲ್ ವ್ಯಾಲ್ಯೂಸ್, ಸ್ಪಿರಿಚುವಲ್ ವ್ಯಾಲ್ಯೂಸ್, ಮೌಲ್ಯಗಳು ನಿಮ್ಮ ಹೃದಯದಲ್ಲಿ ತುಂಬಿ ಬರ್ತದ, ಆಗ ರಾಮರಾಜ್ಯದ ಕಲ್ಪನೆ ಆಗ್ತದೆ, ಆಗ ಈ ಕ್ರೈಮ್ಸ್ ಎಲ್ಲ ಪೂರ್ತಿ ಡೌನ್ಫಾಲ್ ಆಗ್ತದೆ. ಆಗ ನಮ್ಮ ವಕೀಲರಿಗೆ ಫೈಲೆಯಿಂದ ಕುಂಠಿತ ಆಗ್ಬೋದು, ಫೈಲೆ ಸಿಗೋದಿಲ್ಲ, ಯಾವುದೋ ಇಲ್ಲಿ ಗಲಾಟೆಗಳೇ ಆಗೋದಿಲ್ಲ. ಇದೆಲ್ಲ ಮೇಲಕ್ಕೆ ಬರಬೇಕಾದ್ರೆ ನಾವೆಲ್ಲ ಸಂಸ್ಕಾರವಂತರ ಆಗ್ಬೇಕು. ಸಂಸ್ಕಾರ ಬರಬೇಕಾದ್ರೆ ಆಧ್ಯಾತ್ಮದ ತಲಹಾದಿಯ ಮೇಲೆ ನಮ್ಮ ಬದುಕು ಕಟ್ಟಬೇಕಂತೆ. ಇದು ನಾನು ಹೇಳುವುದಲ್ಲ, ಬ್ರಹ್ಮಶ್ರೀ ನಾರಾಯಣ ಗುರುವರು ಹೇಳಿದ್ದು. ಆ ಪುಸ್ತಕವನ್ನು ಸರಿಯಾಗಿ ನಿಮ್ಗೆ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಬದುಕಿನ ಫೌಂಡೇಶನ್ ಆಧ್ಯಾತ್ಮ ತಲಹಾದಿಯ ಮೇಲೆ ಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾರಾಯಣ ಗುರುಗಳನ್ನ ಒಂದು ನಮಗೆ ಖುಷಿ ಉಂಟು. ಇವತ್ತು ಅವರ ಮೇಲೆ ಎಷ್ಟು ಜಾತಿಗೆ ಎಷ್ಟು ಜನಾಂಗಕ್ಕೆ ಭಕ್ತಿ ಇದೆ ಅಂತ ಗೊತ್ತಿಲ್ಲ. ಆದರೆ ರಾಜಕೀಯದ ಒಂದು ಉದ್ದೇಶ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ನಾರಾಯಣ ಗುರು, ನಾರಾಯಣ ಗುರು ಅಂತ ಹೆಸರು ಕರೆಯಲ್ಪಟ್ಟಿದ್ದಾರೆ, ಅದೊಂದು ಖುಷಿ ಪಡ್ತೇವೆ ನಾವು. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾರಾಯಣ ಗುರುಗಳ ಬಗ್ಗೆ ಒಂದು ಪ್ರಚಾರ ತುಂಬ ಸಿಕ್ಕಿದೆ, ಅದು ಎಲ್ಲರೂ ಖುಷಿಪಡುವಂತಹ ವಿಚಾರ. ನಾರಾಯಣ ಗುರುಗಳ ಸಿದ್ಧಾಂತವನ್ನು, ಅವರ ತತ್ವವನ್ನು ನಾವು ಪಾಲಿಸೋಣ, ಅವ್ರ ವಿದ್ಯೆ ಅಂತ ಹೇಳಿದರು, ಸಂಘಟನೆಯಿಂದ ಬಲಯುತರಾಗಿ ಅಂತ ಹೇಳಿದರು. ಒಬ್ಬರೇ ಪ್ರವೀಣ ಅಥವಾ ಒಬ್ಬರೇ ಇಲ್ಲಿ ಯಾರೋ ಬಂದು ಮಾತಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಇಷ್ಟು ಜನ ಸೇರಿದರೆ ಮಾತ್ರ ಅದಕ್ಕೊಂದು ಶಕ್ತಿ ಬರ್ತದೆ. ಆ ಶಕ್ತಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಗಾಂಧಿ ಕೂಡ ಒಬ್ಬ ಗಾಂಧಿಯಿಂದ ಮಾಡಲಿಕ್ಕೆ ಆಗಲಿಲ್ಲ. ಅವರ ವಿಚಾರಧಾರೆಗಳನ್ನು ಅಷ್ಟು ಜನರ ಮುಂದೆ ಅವರು ಬೋಧಿಸ್ತಿದ್ರು, ಜನರು ಆ ವಿಚಾರಗಳನ್ನು ತಮ್ಮೊಳಗೆ ಸೇರಿಸ್ತಿದ್ರು, ಆ ಮುಖಾಂತರ ಅಲ್ಲಿ ಪರಿವರ್ತನೆಗೆ ನಾಂದಿ ಆಗ್ತಿತ್ತಂತೆ. ಆ ನಿಟ್ಟಿನಲ್ಲಿ ಈ ಸಮಾಜವು ಕೂಡ ಮುಂದಿನ ದಿವಸದಲ್ಲಿ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಸ್ತರಗಳಲ್ಲಿ ಮುಂದೆ ಬರಬೇಕಾದ್ರೆ ನೀವೆಲ್ಲ ಮೌಲ್ಯಗಳನ್ನು, ವ್ಯಾಲ್ಯೂಸ್ಗಳನ್ನು ನಮ್ಮೊಳಗೆ ಸೇರಿಸ್ಕೋಬೇಕು. ಅದರ ಒಟ್ಟೊಟ್ಟಿಗೆ ಬಹಳ ಸುಲಭವಾದ ಸೂತ್ರ ಅಂದರೆ ನಮ್ಮಲ್ಲಿರ್ತಕ್ಕಂಥ ಈಗೋ, ನಮ್ಮಲ್ಲಿರ್ತಕ್ಕಂಥ ಮತ್ಸರಗಳು, ನಮ್ಮಲ್ಲಿರ್ತಕ್ಕಂಥ ಸಿಟ್ಟುಗಳು, ಇದನ್ನು ಒಂದಷ್ಟು ಬದಿಗೆ ಹಾಕಬೇಕು. ಅದು ಬಿಟ್ಟು ನೀವು ಮಾರ್ಗದಲ್ಲಿ ನಮಗೆ ಆ ಜಾತಿ ನಮಗೆ ಅನ್ಯಾಯ ಮಾಡ್ತಾರೆ, ಈ ಜಾತಿ ನಮಗೆ ತೊಳೆಯುತ್ತಾರೆ ಅಂತ ಅದನ್ನು ಬಿಟ್ಟು ಬಿಡಬೇಕು, ಮರೀಬೇಕು. ಅಂ ಬದಲೇಂಗೆ ದೇಶ ಬದಲೇಗ. ಇನ್ನೊಂದು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧಾರ ಏದಾತ್ಮನಾತ್ಮನ ಆತ್ಮನ ಮಹಸಾದೇತ ಆತ್ಮಯೋ ಆತ್ಮನ ಬಂದ ಆತ್ಮಯೋ ರಿಪರಾತ್ಮನ. ಇದೆಲ್ಲ ನಮ್ಮ ಸಂಶಯಕ್ಕೆ ಉತ್ತರ. ಭಗವದ್ಗೀತೆ ಅದೊಂದು 700 ಶ್ಲೋಕ ಇದೆ. ನೀವು ಭಗವದ್ಗೀತೆ ಅಂತ ಹೇಳಿದ್ರೆ ಅದು ಯಾವುದೋ ಪಕ್ಷಕ್ಕೆ ಹಾಕ್ತೀರಿ, ಅಲ್ಲಿ ಯಾವುದು ಧರ್ಮ ಅಂತ ಹೇಳಿಲ್ಲ, ಯಾವುದೇ ಇಲ್ಲ. ಪರಮಾತ್ಮ ನಿಮ್ಮ ಬದುಕನ್ನು ಸಾಮಾನ್ಯ ರೈತನಿಂದ ಒಬ್ಬ ರಾಜನವರೆಗೆ ಹೇಗೆ ಬದುಕು ಮಾಡಬೇಕಂತ ಬೋಧಿಸಿದೆ. ಅಲ್ಲಿ ಒಂದು ಆ ಶ್ಲೋಕ ಇರ್ತಾನೆ, ಉದ್ಧಾರ ಏದಾತ್ಮನಾತ್ಮನ ಆತ್ಮನ ಮೌಸಾದಯತ್ ಆತ್ಮೈವ ಆತ್ಮನ ಬಂದ ಆತ್ಮೈವ ರಿಪರಾತ್ಮ. ನಿನ್ನ ಆತ್ಮವನ್ನು ನೀನೇ ಉದ್ಧರಿಸಬೇಕು, ನಿನಗೆ ನೀನೇ ವಿರೋಧಿ, ನಿನಗೆ ನೀನೇ ಮಿತ್ರ ಅಂತ ಹೇಳ್ತಾನೆ. ಸರಿ ಅಲ್ವಾ? ನಾವು ಸುಮ್ಮನೆ ಎಲ್ಲೂ ಬಣ್ಣಂಜೆ ಸರಿ ಇಲ್ಲಿ, ಭಾಸ್ಕರ್ ಸರಿ ಇಲ್ಲ, ಅಥವಾ ರಾಮೇಂದ್ರ ಸರಿ ಇಲ್ಲ, ಅವರು ಸರಿ ಅನ್ನೋ ಒಂದಷ್ಟು ಸಂಶಯಗಳನ್ನು ನಾವು ವ್ಯಕ್ತ ಮಾಡ್ತೇವೆ. ಸಂಶಯಾತ್ಮ ವಿನಶ್ಯತ್ ಶ್ರದ್ಧಾವಾನ್ ಲಭತೆ ಜ್ಞಾನಂತೆ ಭಗವಂತ ಹೇಳ್ತಾನಂತೆ. ಆ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಕಾಲಕಾಲಕ್ಕೆ ನೀವೆಲ್ಲ ಜಾಗೃತರಾಗಿ ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿ. ಅದು ಬಿಟ್ಟು ಮಾರ್ಗದಲ್ಲಿ ಆ ಪಕ್ಷ ಈ ಪಕ್ಷ ಅಂತ 18 ವರ್ಷದ ಮಕ್ಕಳನ್ನು ಹೊರಗೆ ಹಾಕುವುದಲ್ಲ. ನಾನು ಆಗಲೇ ಹೇಳಿದೆಲ್ಲ, ನಮ್ಮ ಧಾರ್ಮಿಕ ಪ್ರವಚನ ಅಂದರೆ ಇಲ್ಲಿ ಸುಮಾರು ಎಲ್ಲ ಬರೋದು ಒಂದು 30-40, ಇವತ್ತು ಸ್ವಲ್ಪ ಸಣ್ಣ ಪ್ರಾಯದ ಮಕ್ಕಳು ಕೂಡ ಕಾಣ್ತಾರೆ. ಬಹುಶಃ ಪ್ರವೀಣ ಒಳ್ಳೆಯ ಬುದ್ಧಿವಂತಿಕೆ ಒಂದು ನಾಟಕ ಇಟ್ಟಿದ್ದಾರೆ ಕಾಣ್ತದೆ. ಇಲ್ಲೇ ಇದ್ರೆ ನಮ್ಮ ಎಲ್ಲ ಪ್ರವಚನ ಇಂಥ ಪ್ರವಚನಕ್ಕೆ ಬರೋದು ಎಲ್ಲ 60 ದಾಟಿದವರೆ, ಮತ್ತೆ ಅವರು ಪ್ರವಚನ ಕೇಳಬೇಕು ಮತ್ತೆ ಅಂತ ಆಡೋದು. ಆದರೆ ನನ್ನ ಉದ್ದೇಶ ಆಗಲ್ಲ, ಮಕ್ಕಳು ಕೂಡ ಬರಬೇಕು. ಮಕ್ಕಳಿಗೆ ಒಂದಷ್ಟು ಸಂಸ್ಕಾರಗಳನ್ನು ನಾವು ತಿಳಿಯಪಡಿಸಬೇಕು. ಆಗ ಸಂಸ್ಕಾರಗಳನ್ನು ಪಡ್ಕೊಂಡಾಗ ಮಾತ್ರ ಅವರ ವಿದ್ಯೆಗೆ ಮೆರಗು ಬರ್ತದೆ. ವಿನಯವಿಲ್ಲದ ವಿದ್ಯೆ ಅಹಂಕಾರದ ಡಮರು ಡಮ್ ಡಮ್ ಅಂತ ಹೇಳ್ತಾನೆ. ತಂದೆ ಹತ್ರ ಹೋಗಿ ಇಂಗ್ಲೀಷ್ ಮಾತಾಡ್ತಂತೆ ಅಳ್ಳಿಯ ಹೆಡ್ಡ ತಂದೆ ಇದ್ರು ಕೂಡ. ಅದೆಲ್ಲ ಯಾರಿಗೆ ವಿನಯ ಇದೆ ನೋಡಿ, ಆ ವಿನಯತೆಯನ್ನು ಕೊಡುವುದೇ ಸ್ಪಿರಿಚುವಲ್ ವ್ಯಾಲ್ಯೂಸ್ ಅಂತೆ. ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಈ ಇಲ್ಲೋ ಸಂಘ ಕೆಲಸ ಮಾಡಲಿ. ಮುಂದಿನ ದಿವಸದಲ್ಲಿ
ನಮ್ಮ ರಾಜಕುಮಾರ್ ಅಂತ ನಾಯಕರು ಹೆಚ್ಚೆಚ್ಚು ಉದಯಿಸಿ ಬರಲಿ. ರಾಜಕುಮಾರ್ಗೆ ಇನ್ನೂ ಕೂಡ ಅಲ್ಲಿ ಬೇರೆಯಲ್ಲಿ ಆ ಭಗವಂತ ಹೆಚ್ಚು ಭಾಗ್ಯವನ್ನು ಕೊಡಲಿ. ಮುಂದಿನ ದಿವಸದಲ್ಲಿ ನಮ್ಮ ಮಲ್ಲಂಜಯ ಅಂತ ಸಾಹಿತಿಗಳು, ಲೇಖಕರು, ನಮ್ಮ ರಾಜಕುಮಾರ್ ಅಂತ ಉದ್ದಿಮೆಗಳು ಹೆಚ್ಚೆಚ್ಚು ಈ ಸಮಾಜದಲ್ಲಿ ತಯಾರಾಗಿ ಅವರು ಜನಕಲ್ಯಾಣದ ಕೆಲಸವನ್ನು ಹೆಚ್ಚು ಮಾಡುವುದು ಅಂತ ಮುಖೇನ ಈ ಸಮಾಜದ ಯುವಕರಿಗೆ ಪ್ರೇರಣೆಯಾಗಲಿ. ಇನ್ನು ಯುವಕ ಯುವತಿಯರು ಕೂಡ ನಾವು ಕೂಡ ಲೇಖಕರಾಗಬೇಕು, ನಾವು ಕೂಡ ಬರಹಗಾರರಾಗಬೇಕು, ನಾವು ಕೂಡ ಚಿಂತಕರಾಗಬೇಕು, ನಾವು ಕೂಡ ಈ ಸಮಾಜದ ಮೇರುಸ್ತರದಲ್ಲಿ ಮಿಂಚಬೇಕೆಂಬ ಭಾವನೆ ಬರುವಲ್ಲಿ ನಮ್ಮ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತೇನೆ. ಈ ಕಾರ್ಯಕ್ರಮನ ಇಷ್ಟು ಸುಂದರವಾಗಿ ಸಂಯೋಜಿಸಿದ್ದಾರೆ ನಮ್ಮ ಪ್ರವೀಣ್ ಅವರು, ರಾಜಕುಮಾರ, ಎಲ್ಲರ ಮಿತ್ರರೆಲ್ಲ ಸಹಕಾರದಿಂದ. ನಿಮಗೆ ಮತ್ತೊಂದು ಸಲ ನಿಮಗೆ ಸಲಹೆ, ನಮ್ಮ ಪಕ್ಕದಲ್ಲಿ ಬಿಲ್ಲಾಡಿಯಲ್ಲಿ ಬಾರ್ಕೂರ್ನಲ್ಲಿ ITI ನಡೀತಾ ಇದೆ. ತುಂಬ ಕಷ್ಟದಿಂದ ನಮ್ಮ ಕಾರ್ಯಾಧ್ಯಕ್ಷರಾದಂತ ಯಾರು ಬನ್ನಂಜೆ ಬಾಬು ಪೂಜಾರಿ ಅವರು, ಇಲ್ಲಿ ಭಾಸ್ಕರ ಅನೇಕ ಒಬ್ಬ ಪೂಜಾರಿ ಎಲ್ಲ ಸೇರಿಕೊಂಡು ನಡೆಸ್ತಾ ಇದ್ದಾರೆ. ಅದು ನಿಮ್ಮ ಸಂಸ್ಥೆ ಅಂತ ತಿಳ್ಕೊಳ್ಳಿ. ನಮ್ಮಲ್ಲಿ ಒಂದ್ಸಲ ಮಾತನಾಡುವ ಇದು ಹೇಳಿದ್ರು, ಸ್ವಾಮಿಗಳಿಗೆ ಎಷ್ಟು ಸಂಸ್ಥೆ ನಾವು ಮಾಡಿಕೊಟ್ಟಿದ್ದೆ ಎಂಬ ಭಾವನೆ ಬೇಡ. ಸ್ವಾಮಿಗಳ ಪೂರ್ತಿ ಆಸ್ತಿಯೇ ನಮ್ಮದು. ಸ್ವಾಮಿಗಳ ಯಾರು ಸಂಬಂಧಿ ಇಲ್ಲ, ಅವರು ಒಂದೊತ್ತು ಊಟವೂ ಮಾಡೋದಿಲ್ಲ. ಚಾತುರ್ಮಾಸ ಇದ್ದಾಗ ಎರಡು ದಿವಸಕ್ಕೆ ಒಂದ್ಸಲ ಊಟ ಮಾಡ್ತಾರೆ, ನಿದ್ರೆ ಬಿಡ್ತಾರೆ. ಸ್ವಾಮಿಗಳ ಆಸ್ತಿ ನಮ್ಮ ಆಸ್ತಿ ಎಂಬ ಭಾವನೆ ಬರಬೇಕಂತೆ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆ ನಿಮ್ದು ಎಂಬ ಭಾವನೆಯಿಂದ ಇಲ್ಲಿರ್ತಕ್ಕಂಥ ಉಡುಪಿಯ ಸಮಸ್ತ ನಾಗರಿಕರು ಅದಕ್ಕೆ ಕೈ ಜೋಡಿಸಿ ಅಲ್ಲಿರ್ತಕ್ಕಂಥ ಮಕ್ಕಳು ನಿಮ್ಮ ಮಕ್ಕಳು ಎಂಬ ಭಾವನೆ ಬರಬೇಕಂತೆ. ಆಗ ಅಲ್ಲಿಂದ ನಮ್ಮ ವ್ಯಾಲ್ಯೂಸ್ಗಳು, ಸಂಸ್ಕಾರಗಳು ವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಕೈ ಜೋಡಿಸಂತ ಎಲ್ಲ ಸದ್ಭಕ್ತರಿಗೆ, ಅದೇ ರೀತಿ ನಿಮ್ಮೆಲ್ಲರಿಂದ ಆಶೀರ್ವದಿಸಲ್ಪಟ್ಟಂತಹ ನಮ್ಮ ರಾಜಕುಮಾರ್ ಅವರಿಗೆ ಮುಂದಿನ ಭವಿಷ್ಯ ಉಜ್ವಲ ಆಗದಂತೆ ಆರೈಸ್ತಾ, ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಎಲ್ಲ ನಾಯಕರಿಗೆ, ಇಲ್ಲವರು ಅನೇಕ ನಾಯಕರಿದ್ದೀರಿ, ನಿಮ್ಮ ಮಾತಿಗೆ ಮನ್ನಣೆ ಕೊಡ್ತೇನೆ. ಕೆಲವರಿಗೆ ಮನಸ್ಸಿನಲ್ಲಿ ಇರಬಹುದು, ಗುರುಗಳಿಗೆ ಒಂದು ಮಾತು ಹೇಳಿದ್ರೆ ಗುರುಗಳು ಅದನ್ನು ಜಾರಿಸಿಕೊಡ್ತಾರಂತೆ. ನಿಮ್ಮ ಗುರು ಖಂಡಿತ ಜಾರಿಸಿಕೊಡುವುದಿಲ್ಲ, ಎಂಥ ಬೆಂಕಿ ಅಂತ ಘಟ್ಟ ಇದ್ರು ಅದಕ್ಕೆ ತಲೆ ಕೊಡುವಂತ ಇಚ್ಛೆ ಇದೆ. ಆದರೆ ನಮ್ಮಲ್ಲಿ ಒಗ್ಗಟ್ಟಿನ ದೌರ್ಬಲ್ಯದಿಂದ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ನಿಮಗೆ ಯಾವುದೇ ಸಮಸ್ಯೆಗಳು ಬಂದಾಗ ಔಟ್ ಆಪರೇಟ್ ದ ಇಶ್ಯೂಸ್ ಅಂತ ಅನ್ನೋ ಚೆನ್ನಾಗಿ ಜ್ಞಾನ ಇದೆ. ಮತ್ತೊಬ್ಬ ಹೇಳಿಕೊಡ್ಬೇಕಂತಿಲ್ಲ, ಇನ್ನೊಬ್ಬ PA ಬೇಕು, ಇನ್ನೊಬ್ಬ ಎಕ್ಸ್ಪರ್ಟ್ ಬೇಕಂತಿಲ್ಲ. ಯಾವುದೇ ಸಮಸ್ಯೆಗಳು ಬಂದಾಗ ಔಟ್ ಆಪರೇಟ್ ದ ಇಶ್ಯೂಸ್ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಸಂಘಟನೆಗಳನ್ನು ಮಾತ್ರ ಸ್ವಾರ್ಥ ಬಿಟ್ಟು ಸಂಘಟನೆ ಇನ್ನಷ್ಟು ಬಲಿಷ್ಠ ಮಾಡ್ತಾ ಹೋಗಿ ನಮ್ಮಿಂದ ಕೊಡ್ತಕ್ಕಂಥ ಎಲ್ಲ ಸಹಕಾರ ಮುಂದಿನ ದಿವಸದಲ್ಲಿ ಇಂಥ ಸಂಘಟನೆ ಕೊಡೋಣಂತ ಹೇಳ್ತಾ ಈ ಕಾರ್ಯಕ್ರಮ ಸಂಯೋಜಿಸಿದಂಥ ಎಲ್ಲ ಸದ್ಭಕ್ತರಿಗೆ ನನ್ನ ಆರಾಧ್ಯ ದೇವನ ಅಂತ ಶ್ರೀರಾಮಚಂದ್ರ ದೇವರ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ಭಗವತ್ ಸನ್ನಿಧಿಗೆ ಅರ್ಪಿಸ್ತಾ ಇದ್ದೇನೆ. ಬೋಲ ಶ್ರೀರಾಮಚಂದ್ರ ಭಗವಾನಕ್ಕೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಮುಂದುವರಿತ ಅನೇಕ ಗುರು ಹಿರಿಯರ ತ್ಯಾಗ ಶ್ರಮ ವಿಶ್ವಾಸಕ್ಕೆ ಪಾತ್ರವಾಗಿರುವಂತಹ ಹೆಮ್ಮೆಯ ಬನ್ನಂಜೆ ಇಲ್ಲವ ಸೇವಾ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಾಧವ ಬನ್ನಂಜೆ ಅವರು ನಮ್ಮೊಂದಿಗಿದ್ದಾರೆ. ನಿಮ್ಮ ಹಿತನುಡಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಉಡುಪಿ ಜಿಲ್ಲಾ ಬಿಲ್ಲವರ ಯುವ ವೇದಿಕೆ ಇವರು ಹಮ್ಮಿಕೊಂಡಿರ್ತಕ್ಕಂಥ ಅಭಿನಂದನಾ ಕಾರ್ಯಕ್ರಮ ಇದು ಬಹಳ ಶ್ಲಾಘನೀಯ. ಯಾಕೆಂತ ಹೇಳಿದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ನಾವು ಹೇಗೆ ಮುನ್ನಡೆಗೆ ಹೋಗಬೇಕೆನ್ನತಕ್ಕಂಥ ವಿಚಾರವನ್ನು ಈಗ ಮನಕಚ್ಚಿ ಅವರು ಹೇಳಿದ್ದಾರೆ. ಅವರ ಮಾರ್ಗದರ್ಶನದಂತೆ ನಮ್ಮ ಬಿಲ್ಲವ ಸಮಾಜ ಇನ್ನು ಮುಂದಕ್ಕೆ ಹೋಗಲೇಬೇಕೆನ್ನತಕ್ಕಂಥ ಒಂದು ವಿಚಾರ ನಮ್ಮಲ್ಲಿ ಬಂದಿದೆ. ಆದರೂ ಕೂಡ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನು ಸ್ಮರಿಸಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ ನಮ್ಮ ಮಿತ್ರರಾಗಿರ್ತಕ್ಕಂಥ ಪ್ರವೀಣ್ ಎಂ ಪೂಜಾರಿಯವರು ನಾನು ಖಂಡಿತವಾಗಿ ಅವರಿಗೆ ನಾನು ಅಭಿನಂದನೆ ಮಾಡ್ತೇನೆ. ಪ್ರವೀಣ್ ಎಂ ಪೂಜಾರಿಯವರು ಸಾಮಾನ್ಯದವರಲ್ಲ, ಅವರು ಹಲವು ಕಾರ್ಯಕ್ರಮಗಳನ್ನು ಈ ಬನ್ನಂಜೆ ಈ ನಮ್ಮ ಕ್ಷೇತ್ರದ ಮೂಲಕವೇ ಮಾಡಿ ಜಾಥಾ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಯಾವುದೇ ಒಂದು ಪ್ರತಿಭಟನೆಗಳಾಗಲಿ, ಸಮಾಜಕ್ಕೆ ಏನು ಅನ್ಯಾಯ ಆಗ್ತದೆ ಅಂಥ ಸಂದರ್ಭದಲ್ಲಿ ಅವರು ಅವರೊಂದು ಈ ಯುವ ವೇದಿಕೆಯ ತಂಡವನ್ನು ಹಿಡ್ಕೊಂಡು ಅವರು ಉಡುಪಿ ಜಿಲ್ಲಾದ್ಯಂತ ಆಗಲಿ ಉಡುಪಿಯಲ್ಲೇ ಆಗಲಿ ಎಲ್ಲೇ ಆದರೂ ಕೂಡ ಯಾವ ಅಧಿಕಾರಿಗಳನ್ನಾಗಲಿ ಯಾವ ಮಂತ್ರಿ ಮಾರ್ಗದನ್ನಾಗಲಿ ಅವರನ್ನು ಎದುರಾಕೊಂಡು ಅವರು ಸಮಾಜಕ್ಕೆ ನ್ಯಾಯ ಸಿಗುವಂಥ ಹೋರಾಟವನ್ನು ಖಂಡಿತ ಮಾಡಿದ್ದಾರೆ. ಅವರು ನಾನು ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ನಾನು ಅಭಿನಂದಿಸ್ತೇನೆ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ರಾಜಕುಮಾರ್ ಅವರ ಬಗ್ಗೆ ಹೇಳೋದಾದ್ರೆ, ರಾಜಕುಮಾರ್ ಅವರು ಆದಿವಾಸಿ ಆಗಿದ್ದರೂ ಕೂಡ ಅವರ ಅಮ್ಮನಪಾಡಿ ಪರಿಸರದಲ್ಲಿ ಹುಟ್ಟಿ ಬೆಳೆದವರು. ಅಮ್ಮನಪಾಡಿ ಪರಿಸರದಲ್ಲಿ ಕೂಡ ನಮ್ಮ ಸಮಾಜದವರಿಗೆ ಅತಿ ಬಡವರಿಗೆ ದಾನವನ್ನು ಮಾಡಿದಂತಹ ಅವರು ಕೊಡುಗೈದಾರೆ. ಆದರೆ ಅವರು ದಾನ ಮಾಡಿದ್ದನ್ನು ಯಾರು ಹೇಳಿಕೊಂಡಿದ್ದಿಲ್ಲ. ಯಾರಾದರೂ ದಾನ ಮಾಡಿದ್ರೆ ಅದನ್ನು ಪ್ರಚಾರ ಮಾಡೋದು ಅಂತದ್ದೆಲ್ಲ ಇತ್ತು. ಈ ಪುಣ್ಯಾತ್ಮ ಆ ರೀತಿ ಮಾಡಲಿಲ್ಲ. ಕೊಡುಗೈ ಉದ್ದೀಮಾಗಿ ಆಗಿದ್ದುಕೊಂಡು ಬ್ಯಾಡಿನಲ್ಲಿ ಕನ್ನಡ ಸಂಘಟನೆಯನ್ನು ಮಾಡಿ ಬಿಲ್ಲವ ಸಂಘವನ್ನು ಮಾಡಿ ಅಲ್ಲಿ ಬಿಲ್ಲವ ಸಂಘವನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಇವರ ಎಲ್ಲ ವಿಚಾರವನ್ನು ನಾವು ಅವರ ಒಂದು ಪಠ್ಯಪುಸ್ತಕದಲ್ಲಿ ನೋಡಿದ್ದೇವೆ. ಬಿಲ್ಲವ ಸಂಘಗಳನ್ನು ಮಾಡಿ ನಮ್ಮ ಈ ಕ್ಷೇತ್ರದ ಯಾರ್ಯಾರಿದ್ದಾರೆ ಅವರೆಲ್ಲ ಒಟ್ಟುಗೂಡಿಸಿ
ಅಲ್ಲಿ ನನ್ನ ಕಾರ್ಯಚಟುವಟಿಕೆಯನ್ನು ಬಿಟ್ಟರು ಕೂಡ ಇಲ್ಲಿ ಬಂದಿದ್ದಾರೆ. ನಾರಾಯಣಗುರು ಕಲ್ಯಾಣ ಮಂಟಪ ಆಗಿತ್ತು. ನಾರಾಯಣಗುರು ಕಲ್ಯಾಣ ಮಂಟಪ ಆದ ಮೇಲೆ ನಮ್ಮ ಸಂಘದ ಸಮಿತಿಯವರೊಂದಾಗಿ ಇದನ್ನು ಆಡಿಟೋರಿಯಂ ಮಾಡಬೇಕೆಂಬತಕ್ಕಂಥ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ, 2.5 ಕೋಟಿಯ ಈ ಯೋಜನೆಯನ್ನು ಕೈಗೊಂಡಾಗ ನಮಗೆ ಹಣದ ಕೊರತೆ ಬಂದಂತಹ ಸಂದರ್ಭದಲ್ಲಿ ಇದೇ ಪುಣ್ಯಾತ್ಮನಿಗೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟೊಯ್ದ ಈ ನಮ್ಮ ಈ ಹಾಲನ್ನು ಮಾಡುವಲ್ಲಿ ಸಹಾಯವನ್ನು ಮಾಡಿದಂತಹ ವ್ಯಕ್ತಿ ರಾಜಕುಮಾರ್ ಅವರು. ಅದನ್ನು ನಾವು ಹೇಳಲೇಬೇಕು, ಅವರು ಕೊಟ್ಟದನ್ನು ನಾವು ಹೇಳಲೇಬೇಕು. 1 ಲಕ್ಷ ರೂಪಾಯಿಯನ್ನು ಅವರು ಸಹಾಯಧನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಬನ್ನಂಜೆ ಸಂಘದ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಖಂಡಿತವಾಗಿ ನಾವು ಅಭಿನಂದನೆ ಕೊಡ್ತೇವೆ. ಅಷ್ಟು ಮಾತ್ರವಲ್ಲದೆ ಸ್ವಾಮೀಜಿಗಳು ನಮಗೆ ಹೇಳಿದಂತಹ ಕೆಲವು ವಿಚಾರಗಳು ನಮಗೆ ಮನಮುಟ್ಟಿದೆ. ಈಗ ಬನ್ನಂಜೆ ಬಿಲ್ಲವರ ಸೇವಾ ಸಂಘದಲ್ಲಿ ಯಾವುದೇ ಗುಂಪುಗಳು ಇಲ್ಲ, ಖಂಡಿತವಾಗಿ ಇಲ್ಲ ಸ್ವಾಮಿ. ಆದರೂ ಕೂಡ ನಮ್ಮ ಸದಸ್ಯರು, ನಮ್ಮಲ್ಲಿರುವುದೇ ಒಂದು 400 ಸದಸ್ಯರು ನಮ್ಮ ಇಲ್ಲಿ ಹಿರಿಯ ಸದಸ್ಯರು ನಮ್ಮಲ್ಲಿ ಇದ್ದಾರೆ. ಇಲ್ಲಿ ಬನ್ನಂಜೆ ಬಾಬಾ ಮೆಂಡ್ ಅಂತ ಹಿರಿಯ ಸದಸ್ಯ ಅವರು ಕೂಡ ಇಲ್ಲಿದ್ದಾರೆ. 400 ಸದಸ್ಯರನ್ನು ಒಳಗೊಂಡಂತಹ ಈ ಸಂಸ್ಥೆ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮ್ಮ ಸಮಾಜಕ್ಕೆ ಸಿಗಬೇಕಾದಂತಹ ಏನೇನು ಸೌಲಭ್ಯಗಳುಂಟು ಅದರ ಬಗ್ಗೆ ನಾವು ಪ್ರತಿ ತಿಂಗಳ ಸಭೆಯನ್ನು ಸೇರಿ, ಅಷ್ಟು ಮಾತ್ರವಲ್ಲದೆ ನಮ್ಮ ಶೇಖರ್ ಗುಜ್ಜನ್ ಬಿಟ್ಟು ಒಂದು ಮಾತು ಹೇಳಿದ್ರು, ನಮಗೆ ಸಂಘಗಳನ್ನೆಲ್ಲ ಒಟ್ಟಾಗಬೇಕಂತೇಳಿ. ಇದೇ ಒಂದು ವಿಚಾರವನ್ನು ನಾವೀಗ ಮನಗೊಂಡು ಬರುವ ತಿಂಗಳಲ್ಲಿ ಉಡುಪಿಯ ಎಲ್ಲ ಸಂಘಗಳನ್ನು ಒಟ್ಟು ಮಾಡಿ, ಎಲ್ಲ ಸಂಘಗಳನ್ನು ಸಂಘಟನೆಯನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಉಡುಪಿ, ಬ್ರಹ್ಮಾವರ, ಕಾಪು, ಕಾರ್ಕಳ ಇಷ್ಟು ಕ್ಷೇತ್ರದ ಎಲ್ಲ ಸಂಘಗಳನ್ನು ನಾವಿಲ್ಲಿ ಒಟ್ಟು ಮಾಡಿ, ನಮ್ಮ ಪತಂಜಲಿ ಕ್ಷೇತ್ರ ಒಟ್ಟು ಮಾಡಿ ಅವರನ್ನು ಆ ಸಂಘಗಳ ಅಧ್ಯಕ್ಷರುಗಳನ್ನೇ ಸೇರಿಸಿಕೊಂಡು ಅಲ್ಲಿ ಅವರೊಬ್ಬರನ್ನು ಅಧ್ಯಕ್ಷರು ಮಾಡಿ ಅಲ್ಲಿಂದ ನಾವು ಹೊರಡ್ತೇವೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾವೀಗ ಸರ್ವೆ ಮಾಡಲಿಕ್ಕೆ ಹೊರಡ್ತಾ ಇದ್ದೇವೆ. ಸರ್ವೆ ಮಾಡಲಿಕ್ಕೆ ನಮ್ಮವರ ಪರಿಸ್ಥಿತಿ ಹೇಗಿದೆ, ಅವರನ್ನು ಹೇಗೆ ಹೇಗೆ ಅವರ ಮುಂದೆ ತರುವುದು ಹೇಗೆ, ಯಾವ್ಯಾವ ದುಶ್ಚಟಗಳಿಗೆ ಅವರು ಬಲಿಯಾಗಿದ್ದಾರೆ, ಯಾವ್ಯಾವ ಕಷ್ಟದಲ್ಲಿದ್ದಾರೆ ಎನ್ನತಕ್ಕಂಥ ವಿಚಾರ ಆ ಸಂಘಗಳಿಂದ ನಮಗೆ ಅದು ಬರಲೇಬೇಕಾಗಿದೆ. ಆದ್ದರಿಂದ ತಾವು ಹೇಳಿದಾಗೆ, ಗುರುಗಳು ಹೇಳಿದಾಗೆ ಎಲ್ಲ ಸಂಘಗಳು ನಾವು ಒಟ್ಟಾಗಿ ತಾಲೂಕು ಮಟ್ಟ ಆಗಲಿ ಜಿಲ್ಲಾ ಮಟ್ಟ ಆಗಲಿ ಸಂಘಟನೆಯನ್ನು ಮಾಡಿ ಸ್ಥಳೀಯ ಸಂಘಗಳ ಒಂದು ಕ್ಷೇತ್ರವಾದ ವಿಂಗಡನೆಯನ್ನು ಮಾಡಿ ಆ ಕ್ಷೇತ್ರದಲ್ಲಿರತಕ್ಕಂಥ ನಮ್ಮ ಬಿಲ್ಲವ ಸಮಾಜದ ಕುಟುಂಬಗಳು ಯಾವ ರೀತಿ ಯಾವ ಪರಿಸ್ಥಿತಿಯಲ್ಲಿದೆ, ಆ ಕುಟುಂಬಗಳ ಕಷ್ಟ ಏನು, ಆ ಕುಟುಂಬದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅವರ ಹೆತ್ತವರು ಯಾರಿದ್ದಾರೆ, ಹೆತ್ತವರ ಮಕ್ಕಳನ್ನು ಯಾವ ರೀತಿ ಪಾಲನೆ ಮಾಡ್ತಾ ಇದ್ದಾರೆ, ಮುಂದಕ್ಕೆ ಅವರ ಗತಿ ಏನು, ವಿದ್ಯಾಭ್ಯಾಸ ಮಾಡಿದಂತಹ ಉದ್ಯೋಗ ಇಲ್ಲದಂತಹ ಪರಿಸ್ಥಿತಿ ನಮ್ಮದಾಗಿದೆ. ಆದರೂ ಕೂಡ ಅದನ್ನು ಮುಂದಕ್ಕೆ ಒಂದು ದಿನ ಈ ಸಂಘಟನೆಯನ್ನು ಬಲಿಷ್ಠವಾಗಿ ನಮ್ಮ ಸಮಾಜವನ್ನು ಮುಂದಕ್ಕೆ ತರುವಂತಹ ಯೋಜನೆ ಎಲ್ಲ ಸಂಘಟನೆಗಳ ಮೂಲಕ ಆಗಬೇಕು. ಆವಾಗ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಮಾಡಲೇಬೇಕೆಂಬತಕ್ಕಂಥ ಒಂದು ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇವೆ. ಖಂಡಿತವಾಗಿ ನಾವು ಸಂಘಗಳೆಲ್ಲ ಒಟ್ಟಾಗ್ತೇವೆ, ಎಲ್ಲ ಸಂಘಗಳು ಒಟ್ಟಾದರೆ ಅವರ ಕೆಲಸವನ್ನು ಮಾಡಿದರೆ ಖಾಲಿ ನಾವು ಸಂಘದಲ್ಲಿ ಅಧ್ಯಕ್ಷ ಆಗಿದ್ದುಕೊಂಡು ನಾವು ನಾರಾಯಣ ಗುರುಗಳ ತತ್ವವನ್ನು ಪರಿಪಾಲನೆ ಮಾಡದೆ ನಾವು ಖಾಲಿ ಆ ಮಂಗಳೋತ್ಸವ ಆಗಲಿ ನಾರಾಯಣ ಗುರು ಜಯಂತಿಯನ್ನು ಮಾಡಿ ಪ್ರಯೋಜನಿಲ್ಲ. ಅದು 2 ದಿನ ಮಾತ್ರ ನಮ್ಮ ಅವರು ಬರ್ತಾರೆ ಹೋಗ್ತಾರೆ, ಅದು ಆಗಬಾರ್ದು. ನಮ್ಮ ಸಂಘಗಳಲ್ಲಿ ಎಲ್ಲೋ ಬರಬೇಕು, ಪ್ರತಿ ದಿನ ಬರಬೇಕು. ವಿದ್ಯಾರ್ಥಿಗಳಿಗೆ ಏನೇನು ಆಗಬೇಕು, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಸಹಾಯಗಳಿವೆ, ಅದವಲ್ಲದೆ ಅವರು ಯಾವ ರೀತಿ ನಮ್ಮ ಸರ್ಕಾರವನ್ನು ಯಾವ ರೀತಿ ಮನಮುಟ್ಟುವಂತಹ ಕೆಲಸ ಮಾಡಬೇಕಿರತಕ್ಕಂಥ ಆ ಇಚ್ಛಾನೆ ನಮ್ಮಲ್ಲಿ ಇರುವಾಗ ನಾವು ಖಂಡಿತವಾಗಿಯೂ ಸ್ವಾಮಿಗಳೇ ನಾವು ಖಂಡಿತವಾಗಿ ಮುಂದೆ ಹೋಗ್ತೇವೆ. ತಮ್ಮ ಆಶೀರ್ವಾದ ನಮಗೆ ಬೇಕು, ನೀವೇ ನಮ್ಮ ಸ್ವಾಮಿಗಳು. ಯಾಕಂದರೆ ನೀವು ಇಷ್ಟು ನಮಗೆ ಧೈರ್ಯವನ್ನು ಕೊಟ್ಟ ಮೇಲೆ ಖಂಡಿತವಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಇರತಕ್ಕಂಥ ಮಾತನ್ನು ಹೇಳ್ತೇವೆ. ಮತ್ತು ಪ್ರವೀಣ್ ಪೂಜಾ ಪ್ರವೀಣ ಪೂಜಾರಿ ಅವರು ಈಗ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಬನ್ನಂಜೆ ಬಿಲ್ಲವರ ಸೇವಾ ಸಂಘದ ಸಹಕಾರ ಸಂಪೂರ್ಣವರಿಗೆ ಇಲ್ಲಿದೆ. ಅವರ ಬನ್ನಂಜೆ ಬಿಲ್ಲು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಂದರೂ ಕೂಡ ಅವರು ನಮ್ಮ ಸಂಘದ ಸದಸ್ಯರು ಅವರು ಹೊತ್ತಾಗಿದ್ದಾರೆ. ಬನ್ನಂಜೆ ಬಿಲ್ಲವರ ಸೇವಾ ಸಂಘದ ಸದಸ್ಯರು ಕೂಡ ಅವರವರು. ಹಾಗಿರುವಾಗ ಅವರ ನೇತೃತ್ವದಲ್ಲಿ ನಡೆತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿಗೆ ಅವರಲ್ಲಿ ಬಂದು ನಾವನ್ನು ಹೀಗೆ ಮಾಡ್ತೇವೆ ಅಂತಕ್ಕಂತ ಹೇಳಿದಾಗ ನಾವು ಸಂತೋಷದಿಂದ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಇವತ್ತು ಕೂಡ ಹಾಗೆ ಅವರು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿದಾಗ ಸಂತೋಷದಿಂದ ನಾವೆಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯ ಎಲ್ಲ ಇದ್ದಾರೆ ಇಲ್ಲಿ ಕೊಟ್ಟುಕೊಂಡಿದ್ದಾರೆ. ಹಾಗಿರುವಾಗ ಆ ಪ್ರವೀಣ್ ಪೂಜಾರಿ ಅವರಿಗೆ ತಮಗೆ ಆ ನಮ್ಮ ಒಡೆಯನಾಗಿರ್ತಕ್ಕಂಥ ಸತ್ಯನಾರಾಯಣ ದೇವರು ಹಾಗೂ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾಗಣಪತಿ ದೇವರು ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿ ಅವರು ತಮಗೆ ಹರಸಲಿ. ಅಷ್ಟು ಮಾತ್ರವಲ್ಲ ನಮ್ಮ ರಾಜಕುಮಾರ ಬಗ್ಗೆ ಕೂಡ ನನಗೊಂದು ಬಹಳ ರಾಜಕುಮಾರ ಬಗ್ಗೆ ಒಂದು ಸಣ್ಣ ಮಾತಾಡುತ್ತಿದ್ದರು ಕೂಡ ಮೊನ್ನೆ ನಾವು ಅವರ ಬಗ್ಗೆ ಸುನೀಲ್ ಕುಮಾರ್ ಅವರ ಬಳಿ
ಪ್ರಶಸ್ತಿ ಸಿಗಬೇಕಂತಕ್ಕಂಥ ಮಾತನ್ನು ಹೇಳಿದ ಕೂಡ ಅವರನ್ನು ನಮಗೆ ಅವರ ಪರಿಚಯ ಖಂಡಿತ ಇರಲಿಲ್ಲ, ನಮಗೆ ಅವರ ಮುಖ ಬರ್ತಾ ಇರಲಿಲ್ಲ. ಮೊನ್ನೆ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ನಾನು ಹೋದಾಗ ಇವರು ಮೂರೆ ಕೂತ್ಕೊಂಡಿದ್ದೆ. ಎಷ್ಟು ಒಂದು ಇವರು ಆ ಜನಸಾಮಾನ್ಯರಲ್ಲಿ ಸೇರಿಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಕಾರ್ಯಕ್ರಮ ಇಲ್ಲಿ ಶಾಮಿಲಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ನಾವು ಊಟಕ್ಕೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಇವರು ಒಬ್ಬರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಏನೋ ಅಪ್ಪಿ ತಪ್ಪಿ ನಾನು ಮತ್ತು ನಮ್ಮ ಮನೆಯವರೆಲ್ಲ ಒಟ್ಟಾಗಿ ಅದೇ ಟೇಬಲಲ್ಲಿ ಕೂತ್ಕೊಂಡಿದ್ದೆ. ನಾನು ಇವರನ್ನು ನೋಡಿದಾಗ ನನಗೆ ಶಾಕ್ ಆಯ್ತು, ರಾಜಕುಮಾರ ಅಣ್ಣ ಇಲ್ಲಿ ರಾಜಕುಮಾರ ಅತ್ತೆ ಅಲ್ಲ ಅಂತ ಹೇಳಿದ್ರು. ಆವಾಗ ಅವರು ಒಂದು ಸೌಜನ್ಯದಿಂದ ಒಂದು ಮಾತಾಡಿದಂತ ರೀತಿ, ಅವರು ಇನ್ನು ಮುಂದಕ್ಕೆ ಸ್ವಾಮಿಗಳು ಹೇಳಿದ ಹಾಗೆ ಅವರು ಇನ್ನು ಮುಂದಕ್ಕೆ ತನ್ನ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಡ್ತೇನೆ ಅಂತಕ್ಕಂಥ ಹಲವು ವಿಚಾರಗಳನ್ನು ನಮ್ಮಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ನಮಗೆ ಬಹಳ ಸಂತೋಷ ಆಯಿತು. ಇಂತಹ ವ್ಯಕ್ತಿಗಳ ಮುಂದಕ್ಕೆ ಬರಬೇಕು, ಇನ್ನು ಇವರ ಹಾಗೆ ಇನ್ನು ಹಲವು ಮಂದಿ ಸೇರಿಕೊಳ್ಬೇಕು. ಒಂದು ವಿಚಾರ ಏನಂತ ಹೇಳಿದ್ರೆ, ದೇವಿ ಬೈದಲ್ಲಿ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ನಮ್ಮವರು ಅದಕ್ಕೆ ತುಂಬ ಸಹಕಾರ ಕೊಡಲಿಲ್ಲ. ಅದಲ್ಲದೆ ಕಾಂತಾರ ಸಿನಿಮಾ ಬಂದಾಗ ಎಲ್ಲ ಲಕ್ಷ ಲಕ್ಷ ಜನರು ಸೇರಿಕೊಳ್ತಾರೆ. ಆದರೂ ಕೂಡ ದೇವಿ ಬೈದಲ್ಲಿ ಚಿತ್ರವನ್ನು ಮಾಡಿರತಕ್ಕಂತಹ ನಮ್ಮ ನಿರ್ದೇಶಕರು ಇಲ್ಲೇ ಇದ್ದಾರೆ. ಅವರು ಇಲ್ಲಿ ಕನ್ನಡದ ಒಂದು ಸಮಯದಲ್ಲಿ ಬಂದು ದೇವಿ ಬೈದಲ್ಲಿ ಚಿತ್ರವನ್ನೆಲ್ಲ ತೋರಿಸಿದ್ದಾರೆ. ಅಂತವರು ಕೂಡ ಮೇಲೆ ಬರಬೇಕು, ಅವರಿಗೆ ಕೂಡ ನಾವು ಸಹಕಾರ ಮಾಡಬೇಕಿರತಕ್ಕಂಥ ಒಂದು ನಮ್ಮ ಎಲ್ಲ ಒಟ್ಟಾಗಿ ಅಂಥವರಿಗೆ ನಾವು ಸಹಕಾರ ಮಾಡಬೇಕಿರತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಸತ್ಯ ಧರ್ಮ ನ್ಯಾಯ ನೀತಿಯ ಪರಿಪಾಲಕರಾದ ಕಾರುಣಿಕದ ಶಕ್ತಿ ಕೋಟಿ ಚಿಹ್ನೆಯನ್ನು ನೆಲೆಸಿರುವ ಗರವಣಿಯಲ್ಲಿ ವೈದ್ಯರುಗಳ ದರ್ಶನ ಮಾತೆಯಾಗಿ ಸೇವೆಯನ್ನು ಸಲ್ಲಿಸುತ್ತಾ, ಹಿರಿಯರಾಗಿ ತನ್ನ ಹಿರಿದನದಲ್ಲಿ ಎಂದೂ ಬಿಲ್ಲವ ಸೇವಾ ಸಂಘದ ಭವ್ಯ ಮಂದಿರದ ನಿರ್ಮಾಣಕ್ಕೆ ಮುಂದಾಳತ್ವ ವಹಿಸಿಕೊಂಡಿರುವ ಗೌರವಾನ್ವಿತ ರಾಘು ಪೂಜಾರಿ ಕಲ್ಮಂಜೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಶ್ರೀಯುತರ ಹಿತನುಡಿಗಳಿಗಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪ್ರಥಮವಾದ ಬ್ರಹ್ಮ ವೈದ್ಯರಿಗೆ ತೆರೆ ಬಗ್ಗದೆ ಬ್ರಹ್ಮ ಶ್ರೀ ನಾರಾಯಣ ಗುರುಕುಲ ಪಾದ ಬಸದು ಬಿಲ್ಲವ ವೇದಿಕೆ ಉಡುಪಿ ಜಿಲ್ಲೆ ನೆತ್ತ ಅತ್ಯಕೆರೆ ನಪ್ರೇಣ ಪೂಜಾರ ನಮ್ಮ ಧರ್ಮ ಗುರುಕುಲ ಆಯನಾರು ಧರ್ಮಸ್ಥಳ ರಾಮ ಮಂದಿರ ಅಂಚನೆ ಇಡೀ ನಮ್ಮ ಭಾರತ ದೇಶಗಳು ಅಲ್ಪ ಅಲ್ಪ ಹೋದು ಸಂಘಟನೆ ಕಂಡದ್ದು ಭಕ್ತರಿಂದ ಸೃಷ್ಟಿ ಬಂದಿನ ಗುರುಕುಲ ವೇದಿಕೆದ ಚಾವಟ ಕುಲದಿನ ಮಾತ ಹಿರಿಯರೆ ಮೂಲ ಸೇರಿದಿನ ಅಕ್ಕನಾಗ್ಲೇ ಅತಿಯನ್ನ ಪೀಡಿತ ಜನಗ್ಲೆ ಅಣ್ಣಂಜ ಬಾಬಾ ಮೇಂಟ ಇದೇ ಒಂದು ಬಾಲೆ ಪರದೇಶಕ್ಕೆ ಹೋದು ಏಳು ಕರೆಲ್ಲ ಆಮಿಜಿಗಳು ಕೋಟಿ ಜನ ಏರ್ಪಡಲಕ್ಕ ಅವಳು ಬೆಂದದ್ದು ನಮ್ಮ ಸಮಾಜದ ಕಟ್ಟ ಕಡೆದ ಬಡವೆ ಒಂದು ವಿದ್ಯದ ಅಂತ ಒಂದು ಬಡತನ ನೋಡು ಇತ್ತಿನಾಗಲೇ ನಮ್ಮ ನಾಲನ್ನ ಒಂದು ಸಂಘ ಸಂಸ್ಥೆ ಕೊಡೋದು ಅಂತ ಸಹಕಾರ ಆಗಲಿ ಪಡೆ ಹೊಡಬೇಡ ಉದ್ದೇಶ ರಾಜ್ಕುಮಾರ್ ಬಂದ್ರೆ ದೇವಸ್ಥಾನ ಹೆಸರು ನಮ್ಮ ಕುದುಳಿಯಾದ ಪರಯೋ ವಿಶ್ವನಾಥ ದೇವಸ್ಥಾನ ಅಯ್ಯೋರು ಬಂಡಿಜ ಸಂಘ ಅದು ಪರ ಅನೇಕ ಸಂಘವು ನಮ್ಮ ಕೆಲವೇ ವರ್ಷಗಳಿಂದಿ ತನ್ನ ವಿಶ್ವನಾಥ ದೇವಸ್ಥಾನ ಯಾವ ತೋಂದೇ ಇನ್ನು ಸ್ವಾಮೀಜಿ ನಮ್ಮನ್ನು ಬಾರಿ ಒಂದು ಪೂರ್ವ ಬಂದರೆ ಇನ್ನು ಒಂದು ಮಿನಿಸ್ಟರ್ ಬಂದ ಗಾಡಿ ದಿಯರ ಜಾತಿಯ ಒಂದು ನಮ್ಮ ಒಂದು ಸಮಾಜದ ಸ್ವಾಮಿಲಿ ಬಂದಾಗ ಏನು ಜನಗಳು ಒಟ್ಟಾಡ್ರಿ ಅವಾಗ ಬಾರಿಮಲ್ಲ ಒಂದು ಪಾತ್ರ ದೇಗ ಬಂದಾಗ ಇನ್ನು ನಮ್ಮ ಓವಿ ಈತ ಸಂಬಲ್ಲ ಈತ ಗರೇಡಿಲ್ಲ ಈತ ಸಾಧಕವಲ್ಲ ಸಾವಿರ ಮಂಡ ದೈವಲು ನಮ್ಮ ಬಿಲ್ಲಗಾರ ಬಂದಾಡಿ ಬಂದರೆ ಬಂದ ಕಾಂತ ಪೂಜಾರಿ ಆದಪ್ಪರ ಕೋಟಿ ವೈದ್ಯ ಆಪರ ಅಥವಾ ಮೈನ ಪೂಜಾರಿ ಆದಪ್ಪರೇ ಇನ್ನು ನಮ್ಮ ಆವಿನ ನನ್ನ 10 ವರ್ಷದ ಪನಗ ಆಯ್ಕೆ ದೀಪ ಎಂಜ ಮಾಡುವವನು ಪಣ್ಯಾರ ಎಂಜ ಮಾಡಿ ನಮ್ಮ ಎತ್ತುವ ಒಂದು ಮಾರಿಮಲ್ಲ ಒಂದು ಸಮಾಜವಾಗಿ ಇನ್ನು ಸಿಕ್ಕಿದೆ ಯಾವ ಕೋಟಿ ಚೆನ್ನ ದರ್ಶನದ ಪೂಜಾರಿ ಆದ ದೊಡ್ಡ ಕಾಸ ಬಯಸ ಅಂತಿದ್ರ ವೀರ ಪೂಜಾರ ರಣಕುಮೇಳು ಹೋರಾಟ ಮತ್ತು ನೆಂಕತಿ ಇದ್ದೀರ ಒಂದು ಫಲ ಒಂದು ನಮ್ಮ ದೇಗ ಬಂದಾಗ ಇನ್ನು ಕೆಮ್ಮಂತ ಬ್ರಹ್ಮರು ಎರಡು ಬಂದಿದ್ದೇನೆ ನಮ್ಮ ಅಂತ ಸರ್ವ ಸಮಾಜ ಆಗ ನೀನು ಒಪ್ಪಿಕೊಂಡು ದೇಗ ಆಗದ ತತ್ವ ಸಿದ್ಧವಂತು ಇನ್ನು ನಮ್ಮ ಈತ ಸಂಘ ಕಟ್ಟುವ ಈತ ಸಂಸ್ಥೆ ಕಟ್ಟುವ ಇದು ಮಾತ್ರ ಪರಪ ನಮ್ಮ ಜೋಗಗಳು ಇನ್ನು ದಾದ ಮಾತೊಂದು ಒಂದು ಕೋಟಿ ಕಡಿಮೆ ಮಾಡತ್ತಾನ ಒಂದು ಕೋಟಿ ಧರ್ಮದ ಕಟ್ಟುಪಾಡು ಒಂದು ಕೋಟಿ ವಿದ್ಯೆ ಇತ್ತೀ ಇದು ಒಂದು ಏನು ಒಂದು 10 ವರ್ಷ ಪ್ರಾಪತ್ತು ನಾವು ಒಂದು ಹೆಚ್ಚಿನ ವಿಚಾರ ಅದ ಒಂದು 1000 ವರ್ಷ ಪ್ರಾಪತ್ತು ಇನ್ನು ಪ್ರತಿ ಒಂದು ಮಾರ್ಗ ವಿದ್ಯೆ ಕಲ್ತೇನೆ ಸಮಾಜ ಏನ ಮಾಡ ತೆರೆಯುವುದು ಇನ್ನು ನಮ್ಮ ಒಡೆಗೆ ಎತ್ತದ ಇನ್ನು ಪ್ರೇಮ ಪೂಜೆ ಅಂತಕ್ಕಂಥಗಳು ಬಲ್ಲೇ ಒಂದು ಸಂಘಟನೆ ಮಾಡಬೇಕಂದಾಗ ನನಗೆ ರಾಜಕೀಯನೇ ತಿಂಜಿಬೋದು ದೇಗ ಬಂದಾಗ ಒಂದೇ ಸಂಘ ಒಂದೇ ಸಂಸ್ಥೆ ಒಂದೇ ಗೈಡಿಗೆ ರಾಜಕೀಯ ಬೇರೆ ಬರಲಿ ನಮ್ಮ ರಾಜಕೀಯ ಅಂತ ನಮ್ಮ ಸಂಸ್ಥೆ ನಮ್ಮ ಒಟ್ಟು ಕಿತ್ತಿನಾಗ ಒಡೆಗೆ ಸೇರಿ ನಮ್ಮ ಇದು ಓದಲ್ಲ
ಮಲಬಲ ವೇದಿಕೆ ಭಾಷೆ ನಮ್ಮ ಪೂರ್ವಜರು ಧರ್ಮ ನಾಶನ ನನ್ನ ಬೇಜಲ ನಮ್ಮ ಹಿರಿಯರು ಆ ಕಾಲದ ಪಲಯ ಹಾಕಿಡಬಾರ್ದು ಆ ದೈವ ನಂಬುದಿನ ಆ ದೈವದ ಸ್ಥಿತಿಗತಿಯಿಂದಾನೇ ಅವನು ಒಂದು ಜನಗಳಿಗೆ ತಿಳುವಳಿಕೆ ಕೊಡ ನಮ್ಮ ಪೀಳಿಗೆಗೆ ಕಾಗೆ ಸಂಘ ಕಟ್ಟನು ವಾಲ ಕಟ್ಟನು ನಮ್ಮ ಧರ್ಮ ಬದುಕನ್ನ ನಮ್ಮ ಬದುಕುವ ಧರ್ಮ ಒಪ್ಪಗ ಸ್ವಾಮಿ ರೈತ ಬಗ್ಗೆ ದೂರ ಬಿಟ್ಟು ಬಂದೇ ರೈತ ಅಂತ ತಿಳಿಪೇರು ಎದುರು ಭವಿಷ್ಯತ್ತು ಇಂತಿಂತ ಪ್ರಣ ಜನಗಳು ಕೊಟ್ಟು ನಮ್ಗ ಮಾತಾಡಿದ ಭೇದ ಭಾವ ಬಿಡ್ತಿ ಅಕ್ಕ ಒಂದು ಬೇತಿ ಮಗ ಒಂದು ಬೇತಿ ಒಗ್ಗಟ್ಟಾದ ಹೋರಾಟ ಮಾಡ್ತನ್ನ ನಿಜವಾದ ನಮ್ಮ ಜೀವನ ಸಾರ್ಥಕ ಆಗಲು ಹೆಂಗೆ ರೆಂಡು ಪಾತ್ರ ಅವಕಾಶ ಕೊಟ್ಟಿದ್ದೀನಿ ಉಡಮದ ಸ್ವಲ್ಪ ಪಾತ್ರ ಧನ್ಯವಾದಗಳು ನಿಮ್ಮ ಅಭಿಮಾನದ ಮಾತುಗಳಿಗೆ ಈ ಸಂದರ್ಭದಲ್ಲಿ ಈ ದಿನ ನಮ್ಮೆಲ್ಲರ ಗೌರವ ಅರ್ಪಣೆಯನ್ನು ಸ್ವೀಕರಿಸಿದವರು ಸನ್ಮಾನ್ಯ ರಾಜ್ಕುಮಾರ್ ಬಹರೇನ್ ಇವರು ತನ್ನ ನಿಶ್ಚಯ ದುಡಿಮೆಯ ಕಿಂಚಿತ್ ಪಾಲನ್ನು ಆತ್ಮಾನಂದ ಸರಸ್ವತಿ ಐಟಿಐಗೆ ದೇಣಿಗೆಯಾಗಿ ನೀಡುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಜಾನಪದ ವಿದ್ವಾಂಸರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗೌರವಾನ್ವಿತ ಬನ್ನಂಜಯ ಬಾಬುಮ್ಮಿಂದವರು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಭಾಸ್ಕರ ಸುವರ್ಣ ಹಾಗೂ ಸಂಸ್ಥೆಯ ಟ್ರಸ್ಟಿಗಳಾಗಿರುವಂತಹ ನಾರಾಯಣ ಬಿ ಎಸ್ ಚೆಲುವರಾಜ್ ಕರಪಳ್ಳಿ ಸನ್ಮಾನ್ಯ ಮೋಬು ಪೂಜಾರಿ ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೂಡಿಕೊಳ್ಳುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ದಿವಾಕರ್ ಸನಿಲ್ ಅವರು ಈ ಸಂದರ್ಭದಲ್ಲಿ ಮಾತನಾಡುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಿಂದ ಸಮಸ್ತ ಬಿಲ್ಲವ ಸಮಾಜ ವತಿಯಿಂದ ಇವತ್ತು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಮಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ಸಮಾಜಕ್ಕೆ ನೀಡಿದಂಥ ಗೌರವಾನ್ವಿತ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ರಾಮಕ್ಷೇತ್ರ ಕನ್ಯಾಳಿ ಧರ್ಮಸ್ಥಳ ಅವರ ಆಧಾರವನ್ನಕ್ಕೆ ತಲೆಬಾಗುತ್ತಾ ವೇದಿಕೆಯಲ್ಲಿರುವಂಥ ಇವತ್ತಿನ ಕೇಂದ್ರ ಬಿಂದು ಶ್ರೀ ರಾಜ್ಕುಮಾರ್ ಬ್ಯಾರಿನ್ ಪ್ರತಿಷ್ಠಿತ ಈ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ನಮ್ಮ ಸಮಾಜದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸಮಾಜದ ಹಿರಿಯ ಕಿರಿಯ ಮಾತೆಯರೇ ಮಹಿಳೆಯರೇ ಹಾಗೂ ಗೌರವನಿದ್ದಾರೆ. ಪ್ರಾಯಶಃ ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮ ಸಮಾಜದ್ದೇ ಬೇರೊಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ಬರುವಾಗ ವಿಳಂಬ ಆದಕ್ಕೆ ತಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ಪ್ರಾಯಶಃ ರಾಜ್ಕುಮಾರ್ ಅವರ ಒಂದು ಎರಡು ದಶಕಕ್ಕಿಂತ ಮಿಕ್ಕಿದ ಹೊರನಾಡಿನಲ್ಲಿ ಅವರ ಸೇವೆಯನ್ನು ಗುರುತಿಸಿ ಅವರು ಮಾಡಿದಂಥ ಕನ್ನಡ ಭಾಷೆ ನಾಡು ನುಡಿ ಅದೇ ರೀತಿ ನಮ್ಮ ಸಮಾಜದ ಸಂಘಟನೆಯ ಕಡುವಲ್ಲಿ ಅವರ ಪಾತ್ರ, ನಾನು ಕೂಡ ಒಂದು 25 ವರ್ಷದ ಅವರ ಒಡನಾಟದಲ್ಲಿದ್ದೆ. ನನ್ನ ಸಂಸ್ಥೆಯಲ್ಲಿ ಅವರು ಎಲ್ಲಿಂದ ಆ ಸಂದರ್ಭದಲ್ಲಿ ಆ ಒಂದು ಸಂಘಟನೆಗೆ ಬೇಕಾದಂಥ ಸ್ಮರಣಿಕೆಗಳನ್ನು ನಮ್ಮ ಸಂಸ್ಥೆ ತಗೊಂಡೋಗ್ತಾರೆ, ಹಾಗಾಗಿ ಅವರ ಮಟ್ಟಿಗೆ ಒಂದು ಅವಿನಾಭಾವದ ಸಂಬಂಧ ಇತ್ತು. ಅವರ ಪ್ರತಿ ಒಂದು ಹೆಜ್ಜೆಯಲ್ಲಿ ನಾನು ಅವರ 25 ವರ್ಷದ ಮೊದಲು ಸ್ವಾಮೀಜಿ ಅವರು ಹೇಳಿದ್ರು ಅವರಿಗೆ ಬೇಗ ಪ್ರಶಸ್ತಿ ಸಿಕ್ತು ಅಂತೇಳಿ, ಆದರೆ ನಾನು ಎಣಿಸ್ತೇನೆ ಅವರಿಗೆ ಯಾವತ್ತೂ ಸಿಗಬೇಕಿತ್ತು. ಹೊರನಾಡ ಕನ್ನಡಿಗ ಕೋಟದಲ್ಲಿ ಯಾವತ್ತೂ ಅವರಿಗಿಂತ ಕಿರಿಯರಿಗೆ ಸಿಕ್ಕಿದೆ, ಅವರಿಗೆ ಯಾವತ್ತೂ ಸಿಗಬೇಕಿತ್ತು, ಆದರೆ ಈ ಬಾರಿ ದೊರೆತಿದೆ, ಅದು ಸಂತೋಷದ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ಹೆಚ್ಚು ಮಾತಾಡುವುದಿಲ್ಲ, ಅವರ ಈ ಒಂದು ಸೇವೆ ನಮ್ಮಂಥ ಎಲ್ಲ ಸಮಾಜ ಬಾಂಧವರಿಗೆ ಸ್ಫೂರ್ತಿಯಾಗಲಿ. ಬಿಲ್ಲ ವೇದಿಕೆ ಅವರನ್ನು ಈ ಒಂದು ಸಂದರ್ಭದಲ್ಲಿ ಗುರುತಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಗೌರವಾಧ್ಯಕ್ಷ ನೆಲೆಯಲ್ಲಿ ಅಭಿನಂದಿಸುತ್ತ ಇನ್ನು ಮುಂದಿನ ಕಾರ್ಯಕ್ರಮ ನಡೀಲಿಕ್ಕೆ ಹೋಗಿ ಹೆಚ್ಚೇನು ಮಾತಾಡುವುದಿಲ್ಲ. ರಾಜ್ಕುಮಾರ್ ಅವರ ಸೇವೆ ನಿರಂತರವಾಗಿ ಸಮಾಜಕ್ಕೆ ಸಿಗಲಿ, ಇನ್ನು ಮುಂದೆ ಅವರು ಜಾಗತಿಕ ನಮ್ಮ ಸಮಾಜದ ಒಂದು ಸಂಘಟನೆಯನ್ನು ಕೂಡ ಮಾಡಲಿ, ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ತುಂಬಲಿ ಅಂತ ಹೇಳುತ್ತಾ ನನ್ನ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದವನ್ನು ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಆತ್ಮಾನಂದ ಧನ್ಯವಾದಗಳು. ಆತ್ಮಾನಂದ ಸರಸ್ವತಿ ITI ಸಂಸ್ಥೆಗೆ ಈ ಹಿಂದಿನ ದಿನಗಳಿಂದಲೂ ಕೂಡ ಶ್ರೀ ರಾಜ್ಕುಮಾರ್ ಇವರಿಂದ ಉದಾರವಾದಂತಹ ದೇಣಿಗೆಯನ್ನು ನೀಡಿದ್ದು ಶ್ರೀ ಕ್ಷೇತ್ರದ ವಿದ್ಯಾದಾನಕ್ಕೆ ಸಂಪೂರ್ಣವಾಗಿ ಅದು ಸಮರ್ಪಿತಗೊಂಡಿದೆ. ಆತ್ಮಾನಂದ ಸರಸ್ವತಿ ITI ಎನ್ನುವಂಥದ್ದು
ಎಲ್ಲ ಸಮಾಜದ ದಾನಿಗಳಿಂದಲೇ ಮತ್ತು ಸೇವಾ ರೀತಿಯಲ್ಲಿ ನಡೆಯುತ್ತಿರುವಂತಹ ಒಂದು ಶೈಕ್ಷಣಿಕ ಸಂಸ್ಥೆ. ಇದೀಗ 2 ಲಕ್ಷ ರೂಪಾಯಿ ದೇಣಿಗೆಯನ್ನು ರಾಜ್ಕುಮಾರ್ ಇವರಿಂದ ಸ್ವೀಕರಿಸಿಕೊಂಡು ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಗೌರವಾನ್ವಿತರಾದಂತಹ ಬನ್ನಂಜಯ ಬಾಬೋಮಿನ್ ಅವರು ಈ ಸಂದರ್ಭದಲ್ಲಿ ಶ್ರೀ ರಾಜ್ಕುಮಾರ್ ಬಹರೇನ್ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಈಗಾಗಲೇ ದೊಡ್ಡ ರೀತಿಯ ಒಂದು ಸಭೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಅಂಬಲಪಾಡಿ ರಾಜ್ಕುಮಾರ್ ಅವರು ಈ ಹೊತ್ತಿನಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಸುಮಾರು 12 ವರ್ಷದಿಂದ ನಮ್ಮ ಸಂಸ್ಥೆಯ ಜೊತೆಗೆ ನಿಕಟವಾದಂತಹ ಸಂಪರ್ಕವನ್ನು ಪಡೆದು 10-25 ಸರ್ತಿ ಅವರು ಬಂದಷ್ಟು ಸಲ ITIಯ ಆ ಒಂದು ಏರುಪೇರುಗಳನ್ನು ನೋಡ್ತಾ ನಮಗೆ ಬೇಕಾದ ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಈಗ ಅವರೀಗ ಕೊಟ್ಟಂತಹ ಈ ಒಂದು ನೆರವನ್ನು ಕೂಡ ನಾವು ಅತ್ಯಂತ ವಿನೀತರಾಗಿ ಸ್ವಾಮೀಜಿಯವರ ಸೇವಕರಾಗಿ ನಾವು ಸಂತೋಷದಿಂದ ಸ್ವೀಕರಿಸುತ್ತೇವೆ. ಅದರ ಫಲವಾಗಿ ಅವರಿಗೆ ಇನ್ನಷ್ಟು ವಿದ್ಯಾದಾನಕ್ಕೆ ನೆರವು ನೀಡುವಂತಹ ಒಂದು ಸಾಮರ್ಥ್ಯವನ್ನು ಶ್ರೀ ಪರಮಾತ್ಮ ಪ್ರಭುಶ್ರೀ ನಾರಾಯಣ ಗುರು ಸ್ವಾಮೀಜಿಯರು ರಾಮಕ್ಷೇತ್ರದ ಎಲ್ಲ ಶಕ್ತಿಗಳು ಕೆಮ್ಮಲೆಯ ನಾಗಬ್ರಹ್ಮರು ಎಡಮೂರು ವೈದ್ಯರು ಒದಗಿಸಲಿ ಅಂತೇಳಿ ಅಭಿನಂದನೆಯನ್ನು ಕೊಟ್ಟು ನಾರಾಯಣ ಮಾತ್ರ ಧನ್ಯವಾದಗಳು. ನಿಮ್ಮ ಅಭಿಮಾನದ ಮಾತುಗಳಿಗೆ ಯಶಸ್ವಿ ಎನ್ನುವಂಥದ್ದನ್ನು ಒಂದು ಸತ್ಕಲ್ಪದ ರೀತಿಯಲ್ಲಿ ಈಡೇರಿಸಿಕೊಂಡವರು, ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದವರು, ಜನ ಮೆಚ್ಚುಗೆಯ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಪಡೆದಿರುವವರು, ಈ ದಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಗೊಂಡು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಮತ್ತು ಸಮಸ್ತ ಬಿಲ್ಲವ ಸಮಾಜದ ವತಿಯಿಂದ ಗೌರವ ಅಭಿನಂದನೆಯನ್ನು ಸ್ವೀಕರಿಸಿಕೊಂಡಿರುವ ರಾಜ್ಕುಮಾರ್ ಬಹರೇನ್ ಇವರ ಮಾತುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಾನೇನು ಹೆಚ್ಚು ಮಾತಾಡುವುದಿಲ್ಲ, ಯಾಕಂದರೆ ಈಗಾಗಲೇ ಸಮಯ ಆಗಿದೆ. ಬಿಲ್ಲು ಹಿಡಿದ ಬಿಲ್ಲವರಿಗೆ ರಕ್ಷಣೆ ಕೊಡುವ ಎಲ್ಲ ತುಳುನಾಡಿನ ದೇವದೇವರಿಗೆ ವಂದಿಸಿ, ಇಲ್ಲಿ ಈ ಸಭೆಗೆ ಬಂದಂತಹ ನಮ್ಮ ಪೂಜ್ಯರಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಒಂದು ಸುಂದರವಾದ ಆಶೀರ್ವಚನ ನಾವು ಕೇಳಿದ್ದೇವೆ. ಅವರಿಗೆ ನಾನು ಪಾದಸ್ಪರ್ಶ ಮಾಡಿ ನಮಸ್ಕರಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಬಿಲ್ಲವ ವೇದಿಕೆಯ ಅಧ್ಯಕ್ಷರಾದ ಯುವ ಅಧ್ಯಕ್ಷರಾದ ನ್ಯಾಯವಾದಿ ಅವರಿಗೂ ನಾನು ಈ ಸಂದರ್ಭ ನಮಸ್ಕರಿಸಿ ಅದರ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ವಂದಿಸಿ ಇಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ತುಳುವಿನಲ್ಲಿ ಒಂದು ಮಾತಿದೆ, ಅಪ್ಪೆಲ್ಲದ ತಮ್ಮನ ಬಾರಿ ಅಂತ. ಅದೇ ಈ ನನ್ನ ಸಮಾಜದವರಿಂದ ನನಗೆ ಈ ದಿವಸ ಸನ್ಮಾನ ಮಾಡಿದ್ದನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. ಅವರು ಮಾಡಿದ ಸನ್ಮಾನವನ್ನು ನಾನು ಪ್ರೀತಿಪೂರ್ವಕ ಗೌರವಪೂರ್ವಕ ನಾನು ಸ್ವೀಕರಿಸಿದ್ದೇನೆ. ಒಂದು ಕಾಲದಲ್ಲಿ ನಾವು ಬಾರಿನ ರಾಷ್ಟ್ರಕ್ಕೆ ದ್ವೀಪ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಉದ್ಯಮ ನಡೆಸಿ ಸಿಕ್ಕಿದ ಸಮಯದಲ್ಲಿ ಈ ಸಮಾಜ ಸೇವೆ ಕನ್ನಡ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅದನ್ನು ಈ ಸಲ ನಮ್ಮ ಕರ್ನಾಟಕ ಗಣ ಸರ್ಕಾರ ಗುರುತಿಸಿ ಗೌರವಿಸಿ ನನಗೆ ಅನಿವಾಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ. ಮೊತ್ತ ಮೊದಲಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇನ್ನೊಂದು ವಿಷಯ ಏನಂದರೆ ಈ ಸನ್ಮಾನ ಸಿಕ್ಕಿದ ಈ ಪುರಸ್ಕಾರದ ಆದವ ನಾನು ಈ ಸಮಾಜದ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತದೆ. ನನಗೆ ಹೆಚ್ಚಿಗೇನು ಮಾತಾಡಲಿಕ್ಕಿಲ್ಲ. ಇವತ್ತಿನ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜದ ಯುವಕರು ಅವರಿಂದ ಏನು ಮಾಡಲು ಸಾಧ್ಯ ಇದೆ? ನಾವು ವಿವೇಕಾನಂದರು ಹೇಳಿದಾಗೆ ನನಗೆ 10 ಜನ ಯುವಕರನ್ನು ಕೊಡಿ ನಾನು ದೇಶವನ್ನು ಬಲಿಷ್ಠ ಮಾಡ್ತೇನೆ ಅಂತ.
ಸೊ ಅದೇ ರೀತಿ ನಮ್ಮ ಯುವಕರು ಹಿರಿಯರ ಮಾರ್ಗದರ್ಶನ ಆಶೀರ್ವಾದದೊಂದಿಗೆ ಒಳ್ಳೆಯ ಮಾರ್ಗ ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಸಮಾಜವನ್ನು ಮೇಲೆ ತರುವ ಒಂದು ಕೆಲಸ ಮಾಡಬೇಕಂತ ಹೇಳಿ ಗುರು ಬ್ರಹ್ಮಶ್ರೀ ನಾರಾಯಣ ಗೌಡರ ತತ್ವಗಳನ್ನು ಪರಿಪೂರ್ಣವಾಗಿ ಅನುಷ್ಠಾನ ತಮ್ಮಲ್ಲಿ ಅನುಷ್ಠಾನ ಮಾಡಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯಬೇಕಂತ ಹೇಳಿ ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಅಭಿನಂದನಾ ಕಾರ್ಯಕ್ರಮದ ಅಂತಿಮ ಹಂತವನ್ನು ತಲುಪಿಕೊಳ್ತಾ ಸರ್ವರಿಗೂ ಕೂಡ ವಂದನಾರ್ಪಣೆಯ ನುಡಿ ತೋರಣವನ್ನು ಮಾಡಬೇಕಾಗಿ ಉಡುಪಿ ಜಿಲ್ಲಾ ವಿಲ್ಲವ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ವಿಶ್ವಕುಮಾರ್ ಕಲ್ಮಾಡಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಗುರುಭ್ಯೋ ನಮಃ. ಸಾಧನಶ್ರೇಷ್ಠರಾಗಿ ಅಂತಾರಾಷ್ಟ್ರೀಯ ಮನ್ನಣೆ ಇರುವ ಬಹರೇನ್ ಉದ್ಯಮಿ ಶ್ರೀ ರಾಜ್ಕುಮಾರ್ ಅಂಬಲ್ಪಾಡಿ ಇವರಿಗೆ ಪ್ರಸಕ್ತ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಒಲಿದಿರುವ ಶುಭ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ವಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ಸಮಸ್ತ ವಿಲ್ಲವ ಸಮಾಜದ ಪರವಾಗಿ ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭದಲ್ಲಿ ಪ್ರಧಾನ ಉಪಸ್ಥಿತಿ ಇದ್ದು ಆಶೀರ್ವಚನ ಮಾಡಿದ ಶ್ರೀ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಇವರಿಗೆ ವಂದನೆಗಳು. ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದ ಪ್ರವೀಣ್ ಎಂ ಪೂಜಾರಿ ಅಧ್ಯಕ್ಷರು, ಉಡುಪಿ ಜಿಲ್ಲಾ ವಿಲ್ಲವ ವೇದಿಕೆ ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ವಿ ಕೆ ಹರಿಪ್ರಸಾದ್ ಇವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಶಾಸಕರು, ಉಡುಪಿ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ಜನನಾಯಕ ರಘುಪತಿ ಭಟ್ ಇವರಿಗೆ ಧನ್ಯವಾದಗಳು. ಅಧ್ಯಕ್ಷರು, ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಇದರ ಬಿಎನ್ ಅಧ್ಯಕ್ಷರಾದ ಬಿಎನ್ ಶಂಕರ್ ಪೂಜಾರಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಉಡುಪಿ ಜಿಲ್ಲಾ ವಿಲ್ಲವ ವೇದಿಕೆಯ ಗೌರವಾಧ್ಯಕ್ಷರಾದ ದಿವಾಕರ್ ಸನೀಲ್ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬನ್ನಂಜೆ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಮಾಧವ ಬನ್ನಂಜೆ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮಲ್ಪೆ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಗೋಪಾಲ್ ಸಿ ಬಂಗೇರ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಬಿಲ್ಲವ ಸೇವಾ ಸಂಘ ಸಂತೆಗಟ್ಟೆ ಇದರ ಅಧ್ಯಕ್ಷರಾದ ಶೇಖರ್ ಗುಜರ್ಬೆಟ್ಟು ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಸಂತೆಗಟ್ಟೆ ಬಿಲ್ಲವ ಸಂಘದ ಗೌರವಾಧ್ಯಕ್ಷರಾದ ಭಾಸ್ಕರ್ ಜತ್ತನ್ನ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಬಿಲ್ಲವ ಸೇವಾ ಸಂಘ ಕಾಪು ಇದರ ಗೌರವಾಧ್ಯಕ್ಷರಾದ ಶ್ರೀ ಪ್ರಭಾಕರ್ ಪೂಜಾರಿ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಕೋಟಿ ಚೆನ್ನಯ್ಯ ದರ್ಶನ ಪೂಜಾರಿಯವರಾದ ಶ್ರೀ ರಾಘು ಪೂಜಾರಿ ಕಲ್ಮಂಜೆ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಬಿಲ್ಲವ ಸೇವಾ ಸಂಘ ಕಿದಿರು ಇದರ ಅಧ್ಯಕ್ಷರಾದ ಹರೀಶ್ ಎಂ ಕೆ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಬಿಲ್ಲವ ಸೇವಾ ಸಂಘ ಪಾರ್ಕೂರು ಇದರ ಅಧ್ಯಕ್ಷರಾದ ಸರ್ವೋತ್ತಮ್ ಪೂಜಾರಿ ಇವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಬಿಲ್ಲವ ಸೇವಾ ಸಂಘ ಇಂದಿರಾನಗರ ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲ್ ಪೂಜಾರಿ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರಿಗೂ ಧನ್ಯವಾದಗಳು. ಹಾಗೂ ಛಾಯಾಗ್ರಹಣದ ವ್ಯವಸ್ಥೆಯನ್ನು ಮಾಡಿದವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವಿಶೇಷವಾಗಿ ನಮಗೆ ಈ ದಿನ ಕಾರ್ಯಕ್ರಮ ನಡೆಸಲು ಸಭಾಂಗಣವನ್ನು ಒದಗಿಸಿರುವಂತಹ ನಮ್ಮ ಹೆಮ್ಮೆಯ ಬನ್ನಂಜೆ ಬಿಲ್ಲವ ಸೇವಾ ಸಂಘದ ನಾರಾಯಣಗುರು ಆಡಿಟೋರಿಯಂನ ಸಹಕಾರವನ್ನು ನೀಡಿದಂತ ಬನ್ನಂಜೆ ಬಿಲ್ಲವ ಸೇವಾ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಮತ್ತು ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೂಡಿಕೊಂಡ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಯುವ ವೇದಿಕೆಯ ದಯಾನಂದ ಕರ್ಕೇರಿವರಿಗೂ ಧನ್ಯವಾದ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ರೀತಿಯಲ್ಲಿ ಕಾರ್ಯಕ್ರಮ ಮೂಡಿ ಬರಲು ಸಹಕಾರವನ್ನು ನೀಡಿದಂಥ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಂಡು ತಾವೆಲ್ಲರೂ ಕೂಡ ಉಪಹಾರವನ್ನು ಸ್ವೀಕರಿಸಿಕೊಳ್ಳಬೇಕು. ತದ ಬಳಿಕ ನೀವೆಲ್ಲರೂ ಕಾತರಿಸ್ತಿರುವಂತಹ ಮಸ್ಕಿರಿ ಕುಡ್ಲಾ ಇವರಿಂದ ತೇಲಿಕೆ ಬಂಜಿ ನಿಲಿಕೆ ಕಾರ್ಯಕ್ರಮ ಪ್ರದರ್ಶನಗೊಳ್ಳುತ್ತದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.